ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮನೋರತ್ತಂಗಲ್. ಇದೊಂದು ಮಲಯಾಳಂ ವೆಬ್ ಸೀರೀಸ್ ಆಗಿದೆ ಹಾಗೂ ಮಮ್ಮೂಟಿ ಮತ್ತು ಮೋಹನ್ ಲಾಲ್ ಅವರು ಈ ವೆಬ್ ಸೀರೀಸಲ್ಲಿ ಕಾಣಿಸಿಕೊಂಡಿದ್ದಾರೆ. ಇದರಲ್ಲಿ ಹಲವಾರು ಭಾಗ ಭಾಗದಂತೆ ಹೊಸ ಹೊಸ ಕಥೆಗಳನ್ನು ತೋರಿಸಲಾಗುತ್ತೆ. ಅಲ್ಲಿಯ ಕೆಲವು ಕಥೆಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಈ ವಿಡಿಯೋನ ಪೂರ್ತಿ ನೋಡಿ. ಎಂ ಟಿ ವಾಸುದೇವನ್ ಅವರು ಬರೆದಿರುವ ಹಲವಾರು ಕಥೆಗಳನ್ನು ಸಿನಿಮೆಯ ರೂಪದಲ್ಲಿ ತೋರಿಸಲಾಗಿದೆ. ಇದರಲ್ಲಿ ಮೊದಲ ಕಥೆಯ ಟೈಟಲ್ ಶಿಲಾಲಿಖಿತಂ ಅಂತ. ಇದರ ಕಥೆಯನ್ನು ನೋಡೋದಾದರೆ, ಆರ್ಕಿಯಾಲಜಿಯ ಒಬ್ಬ ಪ್ರೊಫೆಸರ್ ಇರ್ತಾನೆ. ಅವನ ಲವ್ವರನ್ನು ಯಾರೋ ಪಾಯ್ಸನ್ ಮಾಡಿ ಸಾಯಿಸಿಬಿಟ್ಟಿರ್ತಾರೆ. ಆ ಹಳ್ಳಿಯವರೇ ಆ ಕೆಲಸವನ್ನು ಮಾಡಿರ್ತಾರೆ. ಹಳ್ಳಿಯಲ್ಲಿ ಎಂತೆಂಥ ಜನ ಇರ್ಬೋದು ಅಂತ ಅದರಲ್ಲಿ ತೋರಿಸಲಾಗಿದೆ. ಇನ್ನೊಂದು ಕಥೆಯ ಟೈಟಲ್ ಏನಪ್ಪಾ ಅಂದರೆ, ಸ್ವರ್ಗಂ ತೂರಕ್ಕುನ್ನ ಸಮಯಂ ಅಂತ. ಇದರಲ್ಲಿ ಅವರ ತಂದೆಗೆ ಹುಷಾರಿರಲ್ಲ, ಎಲ್ಲರೂ ಕೂಡ ಆಸ್ತಿಗಾಗಿ ಅವರ ಸಾವಿಗಾಗಿ ಕಾಯ್ತಾ ಇರ್ತಾರೆ. ಯಾವ ರೀತಿಯ ಸೆಲ್ಫಿಶ್ ಜನಗಳು ಇರ್ತಾರೆ ಅಂತ ಇದರಲ್ಲಿ ತೋರಿಸಲಾಗಿದೆ. ಇನ್ನೊಂದು ಕಥೆಯ ಟೈಟಲ್ ಏನಪ್ಪಾ ಅಂದರೆ, ಕಷ್ಟ ಅಂತ. ಅದರಲ್ಲಿ ಒಬ್ಬ ಹೆಣ್ಣು ಮಗಳಿರ್ತಾಳೆ, ಅವಳಿಗೆ ಫೋರ್ಸ್ಫುಲ್ ಆಗಿ ಮ್ಯಾರೇಜನ್ನು ಮಾಡಿರ್ತಾರೆ, ಅವಳಿಗೆ ಇಷ್ಟನೇ ಇರಲ್ಲ. ಇದರಿಂದ ಅವಳು ತುಂಬಾ ಬೇಜಾರಾಗಿರ್ತಾಳೆ. ಆದರೆ ಒಬ್ಬ ಆರ್ಟಿಸ್ಟ್ನ ಮೀಟ್ ಮಾಡ್ತಾಳೆ, ಅವನ ಜೊತೆ ಫ್ರೆಂಡ್ ಆದಮೇಲೆ ಅವಳ ಬದುಕಲ್ಲಿ ಒಂದು ಹೊಸ ಹುರುಪು ಸಿಗತ್ತೆ. ಅದು ಹೇಗೆ ಅಂತ ಈ ಚಿತ್ರದ ಕಥೆಯಲ್ಲಿ ನೀವು ಕಾಣಬಹುದು. ಇನ್ನೊಂದು ಸ್ಟೋರಿಯ ಟೈಟಲ್ ಏನಪ್ಪಾ ಅಂದರೆ, ಅಭಯಂ ತೇಡಿ ವೆಂಡುಮ್ ಅಂತ. ಆ ಚಿತ್ರದಲ್ಲಿ ಏನಿದೆ ಅಂದರೆ, ಒಬ್ಬ ಯುವಕ ಬೇಸತ್ತು ಹೋಗಿರ್ತಾನೆ, ಹಳೆಯ ನೆನಪುಗಳಿಂದ ಸಾಕಾಗಿ ಹೋಗಿರ್ತಾನೆ. ಆದರೆ ಇಲ್ಲಿ ನೇಚರಲ್ಲಿ ಕಾಲ ಕಳೀತಾ ಕಳೀತಾ ಅವನು ಅದರಲ್ಲೇ ನೆಮ್ಮದಿಯನ್ನು ಕಾಣ್ತಾ ಇರ್ತಾನೆ. ಅದೇ ವೇಳೆಯಲ್ಲಿ ಅಲ್ಲಿ ನೀವು ಹಲವಾರು ಟ್ವಿಸ್ಟ್ಗಳನ್ನು ಕಾಣಬಹುದು ಹಾಗೂ ದೆವ್ವದ ಕಾಟವನ್ನು ಕೂಡ ನೋಡಬಹುದು. ಹೀಗೆ ಸಣ್ಣ ಸಣ್ಣ ಕಥೆಗಳನ್ನು ಒಳಗೊಂಡಿರೋ ಮನೋರತ್ತಂಗಲ್ ಒಂದು ಅದ್ಭುತ ಸೀರೀಸ್ ಅಂತಲೇ ಹೇಳಬಹುದು. ಇದಿಷ್ಟು ಈ ಸೀರೀಸ್ನ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮನೋರತ್ತಂಗಲ್. ಇದೊಂದು ಮಲಯಾಳಂ ವೆಬ್ ಸೀರೀಸ್ ಆಗಿದೆ ಹಾಗೂ ಮಮ್ಮೂಟಿ ಮತ್ತು ಮೋಹನ್ ಲಾಲ್ ಅವರು ಈ ವೆಬ್ ಸೀರೀಸಲ್ಲಿ ಕಾಣಿಸಿಕೊಂಡಿದ್ದಾರೆ. ಇದರಲ್ಲಿ ಹಲವಾರು ಭಾಗ ಭಾಗದಂತೆ ಹೊಸ ಹೊಸ ಕಥೆಗಳನ್ನು ತೋರಿಸಲಾಗುತ್ತೆ. ಅಲ್ಲಿಯ ಕೆಲವು ಕಥೆಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಈ ವಿಡಿಯೋನ ಪೂರ್ತಿ ನೋಡಿ. ಎಂ ಟಿ ವಾಸುದೇವನ್ ಅವರು ಬರೆದಿರುವ ಹಲವಾರು ಕಥೆಗಳನ್ನು ಸಿನಿಮೆಯ ರೂಪದಲ್ಲಿ ತೋರಿಸಲಾಗಿದೆ. ಇದರಲ್ಲಿ ಮೊದಲ ಕಥೆಯ ಟೈಟಲ್ ಶಿಲಾಲಿಖಿತಂ ಅಂತ. ಇದರ ಕಥೆಯನ್ನು ನೋಡೋದಾದರೆ, ಆರ್ಕಿಯಾಲಜಿಯ ಒಬ್ಬ ಪ್ರೊಫೆಸರ್ ಇರ್ತಾನೆ. ಅವನ ಲವ್ವರನ್ನು ಯಾರೋ ಪಾಯ್ಸನ್ ಮಾಡಿ ಸಾಯಿಸಿಬಿಟ್ಟಿರ್ತಾರೆ. ಆ ಹಳ್ಳಿಯವರೇ ಆ ಕೆಲಸವನ್ನು ಮಾಡಿರ್ತಾರೆ. ಹಳ್ಳಿಯಲ್ಲಿ ಎಂತೆಂಥ ಜನ ಇರ್ಬೋದು ಅಂತ ಅದರಲ್ಲಿ ತೋರಿಸಲಾಗಿದೆ. ಇನ್ನೊಂದು ಕಥೆಯ ಟೈಟಲ್ ಏನಪ್ಪಾ ಅಂದರೆ, ಸ್ವರ್ಗಂ ತೂರಕ್ಕುನ್ನ ಸಮಯಂ ಅಂತ. ಇದರಲ್ಲಿ ಅವರ ತಂದೆಗೆ ಹುಷಾರಿರಲ್ಲ, ಎಲ್ಲರೂ ಕೂಡ ಆಸ್ತಿಗಾಗಿ ಅವರ ಸಾವಿಗಾಗಿ ಕಾಯ್ತಾ ಇರ್ತಾರೆ. ಯಾವ ರೀತಿಯ ಸೆಲ್ಫಿಶ್ ಜನಗಳು ಇರ್ತಾರೆ ಅಂತ ಇದರಲ್ಲಿ ತೋರಿಸಲಾಗಿದೆ. ಇನ್ನೊಂದು ಕಥೆಯ ಟೈಟಲ್ ಏನಪ್ಪಾ ಅಂದರೆ, ಕಷ್ಟ ಅಂತ. ಅದರಲ್ಲಿ ಒಬ್ಬ ಹೆಣ್ಣು ಮಗಳಿರ್ತಾಳೆ, ಅವಳಿಗೆ ಫೋರ್ಸ್ಫುಲ್ ಆಗಿ ಮ್ಯಾರೇಜನ್ನು ಮಾಡಿರ್ತಾರೆ, ಅವಳಿಗೆ ಇಷ್ಟನೇ ಇರಲ್ಲ. ಇದರಿಂದ ಅವಳು ತುಂಬಾ ಬೇಜಾರಾಗಿರ್ತಾಳೆ. ಆದರೆ ಒಬ್ಬ ಆರ್ಟಿಸ್ಟ್ನ ಮೀಟ್ ಮಾಡ್ತಾಳೆ, ಅವನ ಜೊತೆ ಫ್ರೆಂಡ್ ಆದಮೇಲೆ ಅವಳ ಬದುಕಲ್ಲಿ ಒಂದು ಹೊಸ ಹುರುಪು ಸಿಗತ್ತೆ. ಅದು ಹೇಗೆ ಅಂತ ಈ ಚಿತ್ರದ ಕಥೆಯಲ್ಲಿ ನೀವು ಕಾಣಬಹುದು. ಇನ್ನೊಂದು ಸ್ಟೋರಿಯ ಟೈಟಲ್ ಏನಪ್ಪಾ ಅಂದರೆ, ಅಭಯಂ ತೇಡಿ ವೆಂಡುಮ್ ಅಂತ. ಆ ಚಿತ್ರದಲ್ಲಿ ಏನಿದೆ ಅಂದರೆ, ಒಬ್ಬ ಯುವಕ ಬೇಸತ್ತು ಹೋಗಿರ್ತಾನೆ, ಹಳೆಯ ನೆನಪುಗಳಿಂದ ಸಾಕಾಗಿ ಹೋಗಿರ್ತಾನೆ. ಆದರೆ ಇಲ್ಲಿ ನೇಚರಲ್ಲಿ ಕಾಲ ಕಳೀತಾ ಕಳೀತಾ ಅವನು ಅದರಲ್ಲೇ ನೆಮ್ಮದಿಯನ್ನು ಕಾಣ್ತಾ ಇರ್ತಾನೆ. ಅದೇ ವೇಳೆಯಲ್ಲಿ ಅಲ್ಲಿ ನೀವು ಹಲವಾರು ಟ್ವಿಸ್ಟ್ಗಳನ್ನು ಕಾಣಬಹುದು ಹಾಗೂ ದೆವ್ವದ ಕಾಟವನ್ನು ಕೂಡ ನೋಡಬಹುದು. ಹೀಗೆ ಸಣ್ಣ ಸಣ್ಣ ಕಥೆಗಳನ್ನು ಒಳಗೊಂಡಿರೋ ಮನೋರತ್ತಂಗಲ್ ಒಂದು ಅದ್ಭುತ ಸೀರೀಸ್ ಅಂತಲೇ ಹೇಳಬಹುದು. ಇದಿಷ್ಟು ಈ ಸೀರೀಸ್ನ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮನೋರತ್ತಂಗಲ್. ಇದೊಂದು ಮಲಯಾಳಂ ವೆಬ್ ಸೀರೀಸ್ ಆಗಿದೆ ಹಾಗೂ ಮಮ್ಮೂಟಿ ಮತ್ತು ಮೋಹನ್ ಲಾಲ್ ಅವರು ಈ ವೆಬ್ ಸೀರೀಸಲ್ಲಿ ಕಾಣಿಸಿಕೊಂಡಿದ್ದಾರೆ. ಇದರಲ್ಲಿ ಹಲವಾರು ಭಾಗ ಭಾಗದಂತೆ ಹೊಸ ಹೊಸ ಕಥೆಗಳನ್ನು ತೋರಿಸಲಾಗುತ್ತೆ. ಅಲ್ಲಿಯ ಕೆಲವು ಕಥೆಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಈ ವಿಡಿಯೋನ ಪೂರ್ತಿ ನೋಡಿ. ಎಂ ಟಿ ವಾಸುದೇವನ್ ಅವರು ಬರೆದಿರುವ ಹಲವಾರು ಕಥೆಗಳನ್ನು ಸಿನಿಮೆಯ ರೂಪದಲ್ಲಿ ತೋರಿಸಲಾಗಿದೆ. ಇದರಲ್ಲಿ ಮೊದಲ ಕಥೆಯ ಟೈಟಲ್ ಶಿಲಾಲಿಖಿತಂ ಅಂತ. ಇದರ ಕಥೆಯನ್ನು ನೋಡೋದಾದರೆ, ಆರ್ಕಿಯಾಲಜಿಯ ಒಬ್ಬ ಪ್ರೊಫೆಸರ್ ಇರ್ತಾನೆ. ಅವನ ಲವ್ವರನ್ನು ಯಾರೋ ಪಾಯ್ಸನ್ ಮಾಡಿ ಸಾಯಿಸಿಬಿಟ್ಟಿರ್ತಾರೆ. ಆ ಹಳ್ಳಿಯವರೇ ಆ ಕೆಲಸವನ್ನು ಮಾಡಿರ್ತಾರೆ. ಹಳ್ಳಿಯಲ್ಲಿ ಎಂತೆಂಥ ಜನ ಇರ್ಬೋದು ಅಂತ ಅದರಲ್ಲಿ ತೋರಿಸಲಾಗಿದೆ. ಇನ್ನೊಂದು ಕಥೆಯ ಟೈಟಲ್ ಏನಪ್ಪ ಅಂದರೆ, ಸ್ವರ್ಗಂ ತೂರಕ್ಕುನ್ನ ಸಮಯಂ ಅಂತ. ಇದರಲ್ಲಿ ಅವರ ತಂದೆಗೆ ಹುಷಾರಿರಲ್ಲ. ಎಲ್ಲರೂ ಕೂಡ ಆಸ್ತಿಗಾಗಿ, ಅವರ ಸಾವಿಗಾಗಿ ಕಾಯ್ತಾ ಇರ್ತಾರೆ. ಯಾವ ರೀತಿಯ ಸೆಲ್ಫಿಶ್ ಜನಗಳು ಇರ್ತಾರೆ ಅಂತ ಇದರಲ್ಲಿ ತೋರಿಸಲಾಗಿದೆ. ಇನ್ನೊಂದು ಕಥೆಯ ಟೈಟಲ್ ಏನಪ್ಪ ಅಂದರೆ, ಕಷ್ಟ ಅಂತ. ಅದರಲ್ಲಿ ಒಬ್ಬ ಹೆಣ್ಣು ಮಗಳಿರ್ತಾಳೆ. ಅವಳಿಗೆ ಫೋರ್ಸ್ಫುಲ್ ಆಗಿ ಮ್ಯಾರೇಜನ್ನು ಮಾಡಿರ್ತಾರೆ. ಅವಳಿಗೆ ಇಷ್ಟನೇ ಇರಲ್ಲ. ಇದರಿಂದ ಅವಳು ತುಂಬಾ ಬೇಜಾರಾಗಿರ್ತಾಳೆ. ಆದರೆ ಒಬ್ಬ ಆರ್ಟಿಸ್ಟ್ನ ಮೀಟ್ ಮಾಡ್ತಾಳೆ. ಅವನ ಜೊತೆ ಫ್ರೆಂಡ್ ಆದಮೇಲೆ ಅವಳ ಬದುಕಲ್ಲಿ ಒಂದು ಹೊಸ ಹುರುಪು ಸಿಗತ್ತೆ. ಅದು ಹೇಗೆ ಅಂತ ಈ ಚಿತ್ರದ ಕಥೆಯಲ್ಲಿ ನೀವು ಕಾಣಬಹುದು. ಇನ್ನೊಂದು ಸ್ಟೋರಿಯ ಟೈಟಲ್ ಏನಪ್ಪ ಅಂದರೆ, ಅಭಯಂ ತೇಡಿ ಮೆಂಡುಮ್ ಅಂತ. ಆ ಚಿತ್ರದಲ್ಲಿ ಏನಿದೆ ಅಂದರೆ, ಒಬ್ಬ ಯುವಕ ಬೇಸತ್ತು ಹೋಗಿರ್ತಾನೆ. ಹಳೆಯ ನೆನಪುಗಳಿಂದ ಸಾಕಾಗಿ ಹೋಗಿರ್ತಾನೆ. ಆದರೆ ಇಲ್ಲಿ ನೇಚರಲ್ಲಿ ಕಾಲ ಕಳೀತಾ ಕಳೀತಾ ಅವನು ಅದರಲ್ಲೇ ನೆಮ್ಮದಿಯನ್ನು ಕಾಣ್ತಾ ಇರ್ತಾನೆ. ಅದೇ ವೇಳೆಯಲ್ಲಿ ಅಲ್ಲಿ ನೀವು ಹಲವಾರು ಟ್ವಿಸ್ಟ್ಗಳನ್ನು ಕಾಣಬಹುದು ಹಾಗೂ ದೆವ್ವದ ಕಾಟವನ್ನು ಕೂಡ ನೋಡಬಹುದು. ಹೀಗೆ ಸಣ್ಣ ಸಣ್ಣ ಕಥೆಗಳನ್ನು ಒಳಗೊಂಡಿರುವ ಮನೋರತ್ತಂಗಲ್ ಒಂದು ಅದ್ಭುತ ಸೀರೀಸ್ ಅಂತಲೇ ಹೇಳಬಹುದು. ಇದಿಷ್ಟು ಈ ಸೀರೀಸ್ನ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮನೋರತ್ತಂಗಲ್. ಇದೊಂದು ಮಲಯಾಳಂ ವೆಬ್ ಸೀರೀಸ್ ಆಗಿದೆ ಹಾಗೂ ಮಮ್ಮೂಟಿ ಮತ್ತು ಮೋಹನ್ ಲಾಲ್ ಅವರು ಈ ವೆಬ್ ಸೀರೀಸಲ್ಲಿ ಕಾಣಿಸಿಕೊಂಡಿದ್ದಾರೆ. ಇದರಲ್ಲಿ ಹಲವಾರು ಭಾಗ ಭಾಗದಂತೆ ಹೊಸ ಹೊಸ ಕಥೆಗಳನ್ನು ತೋರಿಸಲಾಗುತ್ತೆ. ಅಲ್ಲಿಯ ಕೆಲವು ಕಥೆಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಈ ವಿಡಿಯೋನ ಪೂರ್ತಿ ನೋಡಿ. ಎಂ ಟಿ ವಾಸುದೇವನ್ ಅವರು ಬರೆದಿರುವ ಹಲವಾರು ಕಥೆಗಳನ್ನು ಸಿನಿಮೆಯ ರೂಪದಲ್ಲಿ ತೋರಿಸಲಾಗಿದೆ. ಇದರಲ್ಲಿ ಮೊದಲ ಕಥೆಯ ಟೈಟಲ್ ಶಿಲಾಲಿಖಿತಂ ಅಂತ. ಇದರ ಕಥೆಯನ್ನು ನೋಡೋದಾದರೆ, ಆರ್ಕಿಯಾಲಜಿಯ ಒಬ್ಬ ಪ್ರೊಫೆಸರ್ ಇರ್ತಾನೆ. ಅವನ ಲವ್ವರನ್ನು ಯಾರೋ ಪಾಯ್ಸನ್ ಮಾಡಿ ಸಾಯಿಸಿಬಿಟ್ಟಿರ್ತಾರೆ. ಆ ಹಳ್ಳಿಯವರೇ ಆ ಕೆಲಸವನ್ನು ಮಾಡಿರ್ತಾರೆ. ಹಳ್ಳಿಯಲ್ಲಿ ಎಂತೆಂಥ ಜನ ಇರ್ಬೋದು ಅಂತ ಅದರಲ್ಲಿ ತೋರಿಸಲಾಗಿದೆ. ಇನ್ನೊಂದು ಕಥೆಯ ಟೈಟಲ್ ಏನಪ್ಪ ಅಂದರೆ, ಸ್ವರ್ಗಂ ತೂರಕ್ಕುನ್ನ ಸಮಯಂ ಅಂತ. ಇದರಲ್ಲಿ ಅವರ ತಂದೆಗೆ ಹುಷಾರಿರಲ್ಲ. ಎಲ್ಲರೂ ಕೂಡ ಆಸ್ತಿಗಾಗಿ, ಅವರ ಸಾವಿಗಾಗಿ ಕಾಯ್ತಾ ಇರ್ತಾರೆ. ಯಾವ ರೀತಿಯ ಸೆಲ್ಫಿಶ್ ಜನಗಳು ಇರ್ತಾರೆ ಅಂತ ಇದರಲ್ಲಿ ತೋರಿಸಲಾಗಿದೆ. ಇನ್ನೊಂದು ಕಥೆಯ ಟೈಟಲ್ ಏನಪ್ಪ ಅಂದರೆ, ಕಷ್ಟ ಅಂತ. ಅದರಲ್ಲಿ ಒಬ್ಬ ಹೆಣ್ಣು ಮಗಳಿರ್ತಾಳೆ. ಅವಳಿಗೆ ಫೋರ್ಸ್ಫುಲ್ ಆಗಿ ಮ್ಯಾರೇಜನ್ನು ಮಾಡಿರ್ತಾರೆ. ಅವಳಿಗೆ ಇಷ್ಟನೇ ಇರಲ್ಲ. ಇದರಿಂದ ಅವಳು ತುಂಬಾ ಬೇಜಾರಾಗಿರ್ತಾಳೆ. ಆದರೆ ಒಬ್ಬ ಆರ್ಟಿಸ್ಟ್ನ ಮೀಟ್ ಮಾಡ್ತಾಳೆ. ಅವನ ಜೊತೆ ಫ್ರೆಂಡ್ ಆದಮೇಲೆ ಅವಳ ಬದುಕಲ್ಲಿ ಒಂದು ಹೊಸ ಹುರುಪು ಸಿಗತ್ತೆ. ಅದು ಹೇಗೆ ಅಂತ ಈ ಚಿತ್ರದ ಕಥೆಯಲ್ಲಿ ನೀವು ಕಾಣಬಹುದು. ಇನ್ನೊಂದು ಸ್ಟೋರಿಯ ಟೈಟಲ್ ಏನಪ್ಪ ಅಂದರೆ, ಅಭಯಂ ತೇಡಿ ಮೆಂಡುಮ್ ಅಂತ. ಆ ಚಿತ್ರದಲ್ಲಿ ಏನಿದೆ ಅಂದರೆ, ಒಬ್ಬ ಯುವಕ ಬೇಸತ್ತು ಹೋಗಿರ್ತಾನೆ. ಹಳೆಯ ನೆನಪುಗಳಿಂದ ಸಾಕಾಗಿ ಹೋಗಿರ್ತಾನೆ. ಆದರೆ ಇಲ್ಲಿ ನೇಚರಲ್ಲಿ ಕಾಲ ಕಳೀತಾ ಕಳೀತಾ ಅವನು ಅದರಲ್ಲೇ ನೆಮ್ಮದಿಯನ್ನು ಕಾಣ್ತಾ ಇರ್ತಾನೆ. ಅದೇ ವೇಳೆಯಲ್ಲಿ ಅಲ್ಲಿ ನೀವು ಹಲವಾರು ಟ್ವಿಸ್ಟ್ಗಳನ್ನು ಕಾಣಬಹುದು ಹಾಗೂ ದೆವ್ವದ ಕಾಟವನ್ನು ಕೂಡ ನೋಡಬಹುದು. ಹೀಗೆ ಸಣ್ಣ ಸಣ್ಣ ಕಥೆಗಳನ್ನು ಒಳಗೊಂಡಿರುವ ಮನೋರತ್ತಂಗಲ್ ಒಂದು ಅದ್ಭುತ ಸೀರೀಸ್ ಅಂತಲೇ ಹೇಳಬಹುದು. ಇದಿಷ್ಟು ಈ ಸೀರೀಸ್ನ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮನೋರತ್ತಂಗಲ್. ಇದೊಂದು ಮಲಯಾಳಂ ವೆಬ್ ಸೀರೀಸ್ ಆಗಿದೆ ಹಾಗೂ ಮಮ್ಮೂಟಿ ಮತ್ತು ಮೋಹನ್ ಲಾಲ್ ಅವರು ಈ ವೆಬ್ ಸೀರೀಸಲ್ಲಿ ಕಾಣಿಸಿಕೊಂಡಿದ್ದಾರೆ. ಇದರಲ್ಲಿ ಹಲವಾರು ಭಾಗ ಭಾಗದಂತೆ ಹೊಸ ಹೊಸ ಕಥೆಗಳನ್ನು ತೋರಿಸಲಾಗುತ್ತೆ. ಅಲ್ಲಿಯ ಕೆಲವು ಕಥೆಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಈ ವಿಡಿಯೋನ ಪೂರ್ತಿ ನೋಡಿ. ಎಂ ಟಿ ವಾಸುದೇವನ್ ಅವರು ಬರೆದಿರುವ ಹಲವಾರು ಕಥೆಗಳನ್ನು ಸಿನಿಮೆಯ ರೂಪದಲ್ಲಿ ತೋರಿಸಲಾಗಿದೆ. ಇದರಲ್ಲಿ ಮೊದಲ ಕಥೆಯ ಟೈಟಲ್ ಶಿಲಾಲಿಖಿತಂ ಅಂತ. ಇದರ ಕಥೆಯನ್ನು ನೋಡೋದಾದರೆ, ಆರ್ಕಿಯಾಲಜಿಯ ಒಬ್ಬ ಪ್ರೊಫೆಸರ್ ಇರ್ತಾನೆ. ಅವನ ಲವ್ವರನ್ನು ಯಾರೋ ಪಾಯ್ಸನ್ ಮಾಡಿ ಸಾಯಿಸಿಬಿಟ್ಟಿರ್ತಾರೆ. ಆ ಹಳ್ಳಿಯವರೇ ಆ ಕೆಲಸವನ್ನು ಮಾಡಿರ್ತಾರೆ. ಹಳ್ಳಿಯಲ್ಲಿ ಎಂತೆಂಥ ಜನ ಇರ್ಬೋದು ಅಂತ ಅದರಲ್ಲಿ ತೋರಿಸಲಾಗಿದೆ. ಇನ್ನೊಂದು ಕಥೆಯ ಟೈಟಲ್ ಏನಪ್ಪ ಅಂದರೆ, ಸ್ವರ್ಗಂ ತೂರಕ್ಕುನ್ನ ಸಮಯಂ ಅಂತ. ಇದರಲ್ಲಿ ಅವರ ತಂದೆಗೆ ಹುಷಾರಿರಲ್ಲ, ಎಲ್ಲರೂ ಕೂಡ ಆಸ್ತಿಗಾಗಿ ಅವರ ಸಾವಿಗಾಗಿ ಕಾಯ್ತಾ ಇರ್ತಾರೆ. ಯಾವ ರೀತಿಯ ಸೆಲ್ಫಿಶ್ ಜನಗಳು ಇರ್ತಾರೆ ಅಂತ ಇದರಲ್ಲಿ ತೋರಿಸಲಾಗಿದೆ. ಇನ್ನೊಂದು ಕಥೆಯ ಟೈಟಲ್ ಏನಪ್ಪ ಅಂದರೆ, ಕಷ್ಟ ಅಂತ. ಅದರಲ್ಲಿ ಒಬ್ಬ ಹೆಣ್ಣು ಮಗಳಿರ್ತಾಳೆ, ಅವಳಿಗೆ ಫೋರ್ಸ್ಫುಲ್ ಆಗಿ ಮ್ಯಾರೇಜನ್ನು ಮಾಡಿರ್ತಾರೆ, ಅವಳಿಗೆ ಇಷ್ಟನೇ ಇರಲ್ಲ. ಇದರಿಂದ ಅವಳು ತುಂಬಾ ಬೇಜಾರಾಗಿರ್ತಾಳೆ. ಆದರೆ ಒಬ್ಬ ಆರ್ಟಿಸ್ಟ್ನ ಮೀಟ್ ಮಾಡ್ತಾಳೆ, ಅವನ ಜೊತೆ ಫ್ರೆಂಡ್ ಆದಮೇಲೆ ಅವಳ ಬದುಕಲ್ಲಿ ಒಂದು ಹೊಸ ಹುರುಪು ಸಿಗತ್ತೆ. ಅದು ಹೇಗೆ ಅಂತ ಈ ಚಿತ್ರದ ಕಥೆಯಲ್ಲಿ ನೀವು ಕಾಣಬಹುದು. ಇನ್ನೊಂದು ಸ್ಟೋರಿಯ ಟೈಟಲ್ ಏನಪ್ಪ ಅಂದರೆ, ಅಭಯಂ ತೇಡಿ ವೆಂಡುಮ್ ಅಂತ. ಆ ಚಿತ್ರದಲ್ಲಿ ಏನಿದೆ ಅಂದರೆ, ಒಬ್ಬ ಯುವಕ ಬೇಸತ್ತು ಹೋಗಿರ್ತಾನೆ, ಹಳೆಯ ನೆನಪುಗಳಿಂದ ಸಾಕಾಗಿ ಹೋಗಿರ್ತಾನೆ. ಆದರೆ ಇಲ್ಲಿ ನೇಚರಲ್ಲಿ ಕಾಲ ಕಳೀತಾ ಕಳೀತಾ ಅವನು ಅದರಲ್ಲೇ ನೆಮ್ಮದಿಯನ್ನು ಕಾಣ್ತಾ ಇರ್ತಾನೆ. ಅದೇ ವೇಳೆಯಲ್ಲಿ ಅಲ್ಲಿ ನೀವು ಹಲವಾರು ಟ್ವಿಸ್ಟ್ಗಳನ್ನು ಕಾಣಬಹುದು ಹಾಗೂ ದೆವ್ವದ ಕಾಟವನ್ನು ಕೂಡ ನೋಡಬಹುದು. ಹೀಗೆ ಸಣ್ಣ ಸಣ್ಣ ಕಥೆಗಳನ್ನು ಒಳಗೊಂಡಿರುವ ಮನೋರತ್ತಂಗಲ್ ಒಂದು ಅದ್ಭುತ ಸೀರೀಸ್ ಅಂತಲೇ ಹೇಳಬಹುದು. ಇದಿಷ್ಟು ಈ ಸೀರೀಸ್ನ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮನೋರತ್ತಂಗಲ್. ಇದೊಂದು ಮಲಯಾಳಂ ವೆಬ್ ಸೀರೀಸ್ ಆಗಿದೆ ಹಾಗೂ ಮಮ್ಮೂಟಿ ಮತ್ತು ಮೋಹನ್ ಲಾಲ್ ಅವರು ಈ ವೆಬ್ ಸೀರೀಸಲ್ಲಿ ಕಾಣಿಸಿಕೊಂಡಿದ್ದಾರೆ. ಇದರಲ್ಲಿ ಹಲವಾರು ಭಾಗ ಭಾಗದಂತೆ ಹೊಸ ಹೊಸ ಕಥೆಗಳನ್ನು ತೋರಿಸಲಾಗುತ್ತೆ. ಅಲ್ಲಿಯ ಕೆಲವು ಕಥೆಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಈ ವಿಡಿಯೋನ ಪೂರ್ತಿ ನೋಡಿ. ಎಂ ಟಿ ವಾಸುದೇವನ್ ಅವರು ಬರೆದಿರುವ ಹಲವಾರು ಕಥೆಗಳನ್ನು ಸಿನಿಮೆಯ ರೂಪದಲ್ಲಿ ತೋರಿಸಲಾಗಿದೆ. ಇದರಲ್ಲಿ ಮೊದಲ ಕಥೆಯ ಟೈಟಲ್ ಶಿಲಾಲಿಖಿತಂ ಅಂತ. ಇದರ ಕಥೆಯನ್ನು ನೋಡೋದಾದರೆ, ಆರ್ಕಿಯಾಲಜಿಯ ಒಬ್ಬ ಪ್ರೊಫೆಸರ್ ಇರ್ತಾನೆ. ಅವನ ಲವ್ವರನ್ನು ಯಾರೋ ಪಾಯ್ಸನ್ ಮಾಡಿ ಸಾಯಿಸಿಬಿಟ್ಟಿರ್ತಾರೆ. ಆ ಹಳ್ಳಿಯವರೇ ಆ ಕೆಲಸವನ್ನು ಮಾಡಿರ್ತಾರೆ. ಹಳ್ಳಿಯಲ್ಲಿ ಎಂತೆಂಥ ಜನ ಇರ್ಬೋದು ಅಂತ ಅದರಲ್ಲಿ ತೋರಿಸಲಾಗಿದೆ. ಇನ್ನೊಂದು ಕಥೆಯ ಟೈಟಲ್ ಏನಪ್ಪ ಅಂದರೆ, ಸ್ವರ್ಗಂ ತೂರಕ್ಕುನ್ನ ಸಮಯಂ ಅಂತ. ಇದರಲ್ಲಿ ಅವರ ತಂದೆಗೆ ಹುಷಾರಿರಲ್ಲ, ಎಲ್ಲರೂ ಕೂಡ ಆಸ್ತಿಗಾಗಿ ಅವರ ಸಾವಿಗಾಗಿ ಕಾಯ್ತಾ ಇರ್ತಾರೆ. ಯಾವ ರೀತಿಯ ಸೆಲ್ಫಿಶ್ ಜನಗಳು ಇರ್ತಾರೆ ಅಂತ ಇದರಲ್ಲಿ ತೋರಿಸಲಾಗಿದೆ. ಇನ್ನೊಂದು ಕಥೆಯ ಟೈಟಲ್ ಏನಪ್ಪ ಅಂದರೆ, ಕಷ್ಟ ಅಂತ. ಅದರಲ್ಲಿ ಒಬ್ಬ ಹೆಣ್ಣು ಮಗಳಿರ್ತಾಳೆ, ಅವಳಿಗೆ ಫೋರ್ಸ್ಫುಲ್ ಆಗಿ ಮ್ಯಾರೇಜನ್ನು ಮಾಡಿರ್ತಾರೆ, ಅವಳಿಗೆ ಇಷ್ಟನೇ ಇರಲ್ಲ. ಇದರಿಂದ ಅವಳು ತುಂಬಾ ಬೇಜಾರಾಗಿರ್ತಾಳೆ. ಆದರೆ ಒಬ್ಬ ಆರ್ಟಿಸ್ಟ್ನ ಮೀಟ್ ಮಾಡ್ತಾಳೆ, ಅವನ ಜೊತೆ ಫ್ರೆಂಡ್ ಆದಮೇಲೆ ಅವಳ ಬದುಕಲ್ಲಿ ಒಂದು ಹೊಸ ಹುರುಪು ಸಿಗತ್ತೆ. ಅದು ಹೇಗೆ ಅಂತ ಈ ಚಿತ್ರದ ಕಥೆಯಲ್ಲಿ ನೀವು ಕಾಣಬಹುದು. ಇನ್ನೊಂದು ಸ್ಟೋರಿಯ ಟೈಟಲ್ ಏನಪ್ಪ ಅಂದರೆ, ಅಭಯಂ ತೇಡಿ ವೆಂಡುಮ್ ಅಂತ. ಆ ಚಿತ್ರದಲ್ಲಿ ಏನಿದೆ ಅಂದರೆ, ಒಬ್ಬ ಯುವಕ ಬೇಸತ್ತು ಹೋಗಿರ್ತಾನೆ, ಹಳೆಯ ನೆನಪುಗಳಿಂದ ಸಾಕಾಗಿ ಹೋಗಿರ್ತಾನೆ. ಆದರೆ ಇಲ್ಲಿ ನೇಚರಲ್ಲಿ ಕಾಲ ಕಳೀತಾ ಕಳೀತಾ ಅವನು ಅದರಲ್ಲೇ ನೆಮ್ಮದಿಯನ್ನು ಕಾಣ್ತಾ ಇರ್ತಾನೆ. ಅದೇ ವೇಳೆಯಲ್ಲಿ ಅಲ್ಲಿ ನೀವು ಹಲವಾರು ಟ್ವಿಸ್ಟ್ಗಳನ್ನು ಕಾಣಬಹುದು ಹಾಗೂ ದೆವ್ವದ ಕಾಟವನ್ನು ಕೂಡ ನೋಡಬಹುದು. ಹೀಗೆ ಸಣ್ಣ ಸಣ್ಣ ಕಥೆಗಳನ್ನು ಒಳಗೊಂಡಿರುವ ಮನೋರತ್ತಂಗಲ್ ಒಂದು ಅದ್ಭುತ ಸೀರೀಸ್ ಅಂತಲೇ ಹೇಳಬಹುದು. ಇದಿಷ್ಟು ಈ ಸೀರೀಸ್ನ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮನೋರತ್ತಂಗಲ್. ಇದೊಂದು ಮಲಯಾಳಂ ವೆಬ್ ಸೀರೀಸ್ ಆಗಿದೆ ಹಾಗೂ ಮಮ್ಮೂಟಿ ಮತ್ತು ಮೋಹನ್ ಲಾಲ್ ಅವರು ಈ ವೆಬ್ ಸೀರೀಸಲ್ಲಿ ಕಾಣಿಸಿಕೊಂಡಿದ್ದಾರೆ. ಇದರಲ್ಲಿ ಹಲವಾರು ಭಾಗ ಭಾಗದಂತೆ ಹೊಸ ಹೊಸ ಕಥೆಗಳನ್ನು ತೋರಿಸಲಾಗುತ್ತೆ. ಅಲ್ಲಿಯ ಕೆಲವು ಕಥೆಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಈ ವಿಡಿಯೋನ ಪೂರ್ತಿ ನೋಡಿ. ಎಂ ಟಿ ವಾಸುದೇವನ್ ಅವರು ಬರೆದಿರುವ ಹಲವಾರು ಕಥೆಗಳನ್ನು ಸಿನಿಮೆಯ ರೂಪದಲ್ಲಿ ತೋರಿಸಲಾಗಿದೆ. ಇದರಲ್ಲಿ ಮೊದಲ ಕಥೆಯ ಟೈಟಲ್ ಶಿಲಾಲಿಖಿತಂ ಅಂತ. ಇದರ ಕಥೆಯನ್ನು ನೋಡೋದಾದರೆ, ಆರ್ಕಿಯಾಲಜಿಯ ಒಬ್ಬ ಪ್ರೊಫೆಸರ್ ಇರ್ತಾನೆ. ಅವನ ಲವ್ವರನ್ನು ಯಾರೋ ಪಾಯ್ಸನ್ ಮಾಡಿ ಸಾಯಿಸಿಬಿಟ್ಟಿರ್ತಾರೆ. ಆ ಹಳ್ಳಿಯವರೇ ಆ ಕೆಲಸವನ್ನು ಮಾಡಿರ್ತಾರೆ. ಹಳ್ಳಿಯಲ್ಲಿ ಎಂತೆಂಥ ಜನ ಇರ್ಬೋದು ಅಂತ ಅದರಲ್ಲಿ ತೋರಿಸಲಾಗಿದೆ. ಇನ್ನೊಂದು ಕಥೆಯ ಟೈಟಲ್ ಏನಪ್ಪ ಅಂದರೆ, ಸ್ವರ್ಗಂ ತೂರಕ್ಕುನ್ನ ಸಮಯಂ ಅಂತ. ಇದರಲ್ಲಿ ಅವರ ತಂದೆಗೆ ಹುಷಾರಿರಲ್ಲ. ಎಲ್ಲರೂ ಕೂಡ ಆಸ್ತಿಗಾಗಿ, ಅವರ ಸಾವಿಗಾಗಿ ಕಾಯ್ತಾ ಇರ್ತಾರೆ. ಯಾವ ರೀತಿಯ ಸೆಲ್ಫಿಸ್ ಜನಗಳು ಇರ್ತಾರೆ ಅಂತ ಇದರಲ್ಲಿ ತೋರಿಸಲಾಗಿದೆ. ಇನ್ನೊಂದು ಕಥೆಯ ಟೈಟಲ್ ಏನಪ್ಪ ಅಂದರೆ, ಕಷ್ಟ ಅಂತ. ಅದರಲ್ಲಿ ಒಬ್ಬ ಹೆಣ್ಣು ಮಗಳಿರ್ತಾಳೆ. ಅವಳಿಗೆ ಫೋರ್ಸ್ಫುಲ್ ಆಗಿ ಮ್ಯಾರೇಜನ್ನು ಮಾಡಿರ್ತಾರೆ. ಅವಳಿಗೆ ಇಷ್ಟನೇ ಇರಲ್ಲ. ಇದರಿಂದ ಅವಳು ತುಂಬಾ ಬೇಜಾರಾಗಿರ್ತಾಳೆ. ಆದರೆ ಒಬ್ಬ ಆರ್ಟಿಸ್ಟ್ನ ಮೀಟ್ ಮಾಡ್ತಾಳೆ. ಅವನ ಜೊತೆ ಫ್ರೆಂಡ್ ಆದಮೇಲೆ ಅವಳ ಬದುಕಲ್ಲಿ ಒಂದು ಹೊಸ ಹುರುಪು ಸಿಗತ್ತೆ. ಅದು ಹೇಗೆ ಅಂತ ಈ ಚಿತ್ರದ ಕಥೆಯಲ್ಲಿ ನೀವು ಕಾಣಬಹುದು. ಇನ್ನೊಂದು ಸ್ಟೋರಿಯ ಟೈಟಲ್ ಏನಪ್ಪ ಅಂದರೆ, ಅಭಯಂ ತೇಡಿ ವೆಂಡುಮ್ ಅಂತ. ಆ ಚಿತ್ರದಲ್ಲಿ ಏನಿದೆ ಅಂದರೆ, ಒಬ್ಬ ಯುವಕ ಬೇಸತ್ತು ಹೋಗಿರ್ತಾನೆ. ಹಳೆಯ ನೆನಪುಗಳಿಂದ ಸಾಕಾಗಿ ಹೋಗಿರ್ತಾನೆ. ಆದರೆ ಇಲ್ಲಿ ನೇಚರಲ್ಲಿ ಕಾಲ ಕಳೀತಾ ಕಳೀತಾ ಅವನು ಅದರಲ್ಲೇ ನೆಮ್ಮದಿಯನ್ನು ಕಾಣ್ತಾ ಇರ್ತಾನೆ. ಅದೇ ವೇಳೆಯಲ್ಲಿ ಅಲ್ಲಿ ನೀವು ಹಲವಾರು ಟ್ವಿಸ್ಟ್ಗಳನ್ನು ಕಾಣಬಹುದು ಹಾಗೂ ದೆವ್ವದ ಕಾಟವನ್ನು ಕೂಡ ನೋಡಬಹುದು. ಹೀಗೆ ಸಣ್ಣ ಸಣ್ಣ ಕಥೆಗಳನ್ನು ಒಳಗೊಂಡಿರೋ ಮನೋರತ್ತಂಗಲ್ ಒಂದು ಅದ್ಭುತ ಸೀರೀಸ್ ಅಂತಲೇ ಹೇಳಬಹುದು. ಇದಿಷ್ಟು ಈ ಸೀರೀಸ್ನ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮನೋರತ್ತಂಗಲ್. ಇದೊಂದು ಮಲಯಾಳಂ ವೆಬ್ ಸೀರೀಸ್ ಆಗಿದೆ ಹಾಗೂ ಮಮ್ಮೂಟಿ ಮತ್ತು ಮೋಹನ್ ಲಾಲ್ ಅವರು ಈ ವೆಬ್ ಸೀರೀಸಲ್ಲಿ ಕಾಣಿಸಿಕೊಂಡಿದ್ದಾರೆ. ಇದರಲ್ಲಿ ಹಲವಾರು ಭಾಗ ಭಾಗದಂತೆ ಹೊಸ ಹೊಸ ಕಥೆಗಳನ್ನು ತೋರಿಸಲಾಗುತ್ತೆ. ಅಲ್ಲಿಯ ಕೆಲವು ಕಥೆಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಈ ವಿಡಿಯೋನ ಪೂರ್ತಿ ನೋಡಿ. ಎಂ ಟಿ ವಾಸುದೇವನ್ ಅವರು ಬರೆದಿರುವ ಹಲವಾರು ಕಥೆಗಳನ್ನು ಸಿನಿಮೆಯ ರೂಪದಲ್ಲಿ ತೋರಿಸಲಾಗಿದೆ. ಇದರಲ್ಲಿ ಮೊದಲ ಕಥೆಯ ಟೈಟಲ್ ಶಿಲಾಲಿಖಿತಂ ಅಂತ. ಇದರ ಕಥೆಯನ್ನು ನೋಡೋದಾದರೆ, ಆರ್ಕಿಯಾಲಜಿಯ ಒಬ್ಬ ಪ್ರೊಫೆಸರ್ ಇರ್ತಾನೆ. ಅವನ ಲವ್ವರನ್ನು ಯಾರೋ ಪಾಯ್ಸನ್ ಮಾಡಿ ಸಾಯಿಸಿಬಿಟ್ಟಿರ್ತಾರೆ. ಆ ಹಳ್ಳಿಯವರೇ ಆ ಕೆಲಸವನ್ನು ಮಾಡಿರ್ತಾರೆ. ಹಳ್ಳಿಯಲ್ಲಿ ಎಂತೆಂಥ ಜನ ಇರ್ಬೋದು ಅಂತ ಅದರಲ್ಲಿ ತೋರಿಸಲಾಗಿದೆ. ಇನ್ನೊಂದು ಕಥೆಯ ಟೈಟಲ್ ಏನಪ್ಪ ಅಂದರೆ, ಸ್ವರ್ಗಂ ತೂರಕ್ಕುನ್ನ ಸಮಯಂ ಅಂತ. ಇದರಲ್ಲಿ ಅವರ ತಂದೆಗೆ ಹುಷಾರಿರಲ್ಲ. ಎಲ್ಲರೂ ಕೂಡ ಆಸ್ತಿಗಾಗಿ, ಅವರ ಸಾವಿಗಾಗಿ ಕಾಯ್ತಾ ಇರ್ತಾರೆ. ಯಾವ ರೀತಿಯ ಸೆಲ್ಫಿಸ್ ಜನಗಳು ಇರ್ತಾರೆ ಅಂತ ಇದರಲ್ಲಿ ತೋರಿಸಲಾಗಿದೆ. ಇನ್ನೊಂದು ಕಥೆಯ ಟೈಟಲ್ ಏನಪ್ಪ ಅಂದರೆ, ಕಷ್ಟ ಅಂತ. ಅದರಲ್ಲಿ ಒಬ್ಬ ಹೆಣ್ಣು ಮಗಳಿರ್ತಾಳೆ. ಅವಳಿಗೆ ಫೋರ್ಸ್ಫುಲ್ ಆಗಿ ಮ್ಯಾರೇಜನ್ನು ಮಾಡಿರ್ತಾರೆ. ಅವಳಿಗೆ ಇಷ್ಟನೇ ಇರಲ್ಲ. ಇದರಿಂದ ಅವಳು ತುಂಬಾ ಬೇಜಾರಾಗಿರ್ತಾಳೆ. ಆದರೆ ಒಬ್ಬ ಆರ್ಟಿಸ್ಟ್ನ ಮೀಟ್ ಮಾಡ್ತಾಳೆ. ಅವನ ಜೊತೆ ಫ್ರೆಂಡ್ ಆದಮೇಲೆ ಅವಳ ಬದುಕಲ್ಲಿ ಒಂದು ಹೊಸ ಹುರುಪು ಸಿಗತ್ತೆ. ಅದು ಹೇಗೆ ಅಂತ ಈ ಚಿತ್ರದ ಕಥೆಯಲ್ಲಿ ನೀವು ಕಾಣಬಹುದು. ಇನ್ನೊಂದು ಸ್ಟೋರಿಯ ಟೈಟಲ್ ಏನಪ್ಪ ಅಂದರೆ, ಅಭಯಂ ತೇಡಿ ವೆಂಡುಮ್ ಅಂತ. ಆ ಚಿತ್ರದಲ್ಲಿ ಏನಿದೆ ಅಂದರೆ, ಒಬ್ಬ ಯುವಕ ಬೇಸತ್ತು ಹೋಗಿರ್ತಾನೆ. ಹಳೆಯ ನೆನಪುಗಳಿಂದ ಸಾಕಾಗಿ ಹೋಗಿರ್ತಾನೆ. ಆದರೆ ಇಲ್ಲಿ ನೇಚರಲ್ಲಿ ಕಾಲ ಕಳೀತಾ ಕಳೀತಾ ಅವನು ಅದರಲ್ಲೇ ನೆಮ್ಮದಿಯನ್ನು ಕಾಣ್ತಾ ಇರ್ತಾನೆ. ಅದೇ ವೇಳೆಯಲ್ಲಿ ಅಲ್ಲಿ ನೀವು ಹಲವಾರು ಟ್ವಿಸ್ಟ್ಗಳನ್ನು ಕಾಣಬಹುದು ಹಾಗೂ ದೆವ್ವದ ಕಾಟವನ್ನು ಕೂಡ ನೋಡಬಹುದು. ಹೀಗೆ ಸಣ್ಣ ಸಣ್ಣ ಕಥೆಗಳನ್ನು ಒಳಗೊಂಡಿರೋ ಮನೋರತ್ತಂಗಲ್ ಒಂದು ಅದ್ಭುತ ಸೀರೀಸ್ ಅಂತಲೇ ಹೇಳಬಹುದು. ಇದಿಷ್ಟು ಈ ಸೀರೀಸ್ನ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮನೋರತ್ತಂಗಲ್. ಇದೊಂದು ಮಲಯಾಳಂ ವೆಬ್ ಸೀರೀಸ್ ಆಗಿದೆ ಹಾಗೂ ಮಮ್ಮೂಟಿ ಮತ್ತು ಮೋಹನ್ ಲಾಲ್ ಅವರು ಈ ವೆಬ್ ಸೀರೀಸಲ್ಲಿ ಕಾಣಿಸಿಕೊಂಡಿದ್ದಾರೆ. ಇದರಲ್ಲಿ ಹಲವಾರು ಭಾಗ ಭಾಗದಂತೆ ಹೊಸ ಹೊಸ ಕಥೆಗಳನ್ನು ತೋರಿಸಲಾಗುತ್ತೆ. ಅಲ್ಲಿಯ ಕೆಲವು ಕಥೆಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಈ ವಿಡಿಯೋನ ಪೂರ್ತಿ ನೋಡಿ. ಎಂ ಟಿ ವಾಸುದೇವನ್ ಅವರು ಬರೆದಿರುವ ಹಲವಾರು ಕಥೆಗಳನ್ನು ಸಿನಿಮೆಯ ರೂಪದಲ್ಲಿ ತೋರಿಸಲಾಗಿದೆ. ಇದರಲ್ಲಿ ಮೊದಲ ಕಥೆಯ ಟೈಟಲ್ ಶಿಲಾಲಿಖಿತಂ ಅಂತ. ಇದರ ಕಥೆಯನ್ನು ನೋಡೋದಾದರೆ, ಆರ್ಕಿಯಾಲಜಿಯ ಒಬ್ಬ ಪ್ರೊಫೆಸರ್ ಇರ್ತಾನೆ. ಅವನ ಲವ್ವರನ್ನು ಯಾರೋ ಪಾಯ್ಸನ್ ಮಾಡಿ ಸಾಯಿಸಿಬಿಟ್ಟಿರ್ತಾರೆ. ಆ ಹಳ್ಳಿಯವರೇ ಆ ಕೆಲಸವನ್ನು ಮಾಡಿರ್ತಾರೆ. ಹಳ್ಳಿಯಲ್ಲಿ ಎಂತೆಂಥ ಜನ ಇರ್ಬೋದು ಅಂತ ಅದರಲ್ಲಿ ತೋರಿಸಲಾಗಿದೆ. ಇನ್ನೊಂದು ಕಥೆಯ ಟೈಟಲ್ ಏನಪ್ಪ ಅಂದರೆ, ಸ್ವರ್ಗಂ ತೂರಕ್ಕುನ್ನ ಸಮಯಂ ಅಂತ. ಇದರಲ್ಲಿ ಅವರ ತಂದೆಗೆ ಹುಷಾರಿರಲ್ಲ, ಎಲ್ಲರೂ ಕೂಡ ಆಸ್ತಿಗಾಗಿ ಅವರ ಸಾವಿಗಾಗಿ ಕಾಯ್ತಾ ಇರ್ತಾರೆ. ಯಾವ ರೀತಿಯ ಸೆಲ್ಫಿಶ್ ಜನಗಳು ಇರ್ತಾರೆ ಅಂತ ಇದರಲ್ಲಿ ತೋರಿಸಲಾಗಿದೆ. ಇನ್ನೊಂದು ಕಥೆಯ ಟೈಟಲ್ ಏನಪ್ಪ ಅಂದರೆ, ಕಷ್ಟ ಅಂತ. ಅದರಲ್ಲಿ ಒಬ್ಬ ಹೆಣ್ಣು ಮಗಳಿರ್ತಾಳೆ, ಅವಳಿಗೆ ಫೋರ್ಸ್ಫುಲ್ ಆಗಿ ಮ್ಯಾರೇಜನ್ನು ಮಾಡಿರ್ತಾರೆ, ಅವಳಿಗೆ ಇಷ್ಟನೇ ಇರಲ್ಲ. ಇದರಿಂದ ಅವಳು ತುಂಬಾ ಬೇಜಾರಾಗಿರ್ತಾಳೆ. ಆದರೆ ಒಬ್ಬ ಆರ್ಟಿಸ್ಟ್ನ ಮೀಟ್ ಮಾಡ್ತಾಳೆ, ಅವನ ಜೊತೆ ಫ್ರೆಂಡ್ ಆದಮೇಲೆ ಅವಳ ಬದುಕಲ್ಲಿ ಒಂದು ಹೊಸ ಹುರುಪು ಸಿಗತ್ತೆ. ಅದು ಹೇಗೆ ಅಂತ ಈ ಚಿತ್ರದ ಕಥೆಯಲ್ಲಿ ನೀವು ಕಾಣಬಹುದು. ಇನ್ನೊಂದು ಸ್ಟೋರಿಯ ಟೈಟಲ್ ಏನಪ್ಪ ಅಂದರೆ, ಅಭಯಂ ತೇಡಿ ವೆಂಡುಮ್ ಅಂತ. ಆ ಚಿತ್ರದಲ್ಲಿ ಏನಿದೆ ಅಂದರೆ, ಒಬ್ಬ ಯುವಕ ಬೇಸತ್ತು ಹೋಗಿರ್ತಾನೆ, ಹಳೆಯ ನೆನಪುಗಳಿಂದ ಸಾಕಾಗಿ ಹೋಗಿರ್ತಾನೆ. ಆದರೆ ಇಲ್ಲಿ ನೇಚರಲ್ಲಿ ಕಾಲ ಕಳೀತಾ ಕಳೀತಾ ಅವನು ಅದರಲ್ಲೇ ನೆಮ್ಮದಿಯನ್ನು ಕಾಣ್ತಾ ಇರ್ತಾನೆ. ಅದೇ ವೇಳೆಯಲ್ಲಿ ಅಲ್ಲಿ ನೀವು ಹಲವಾರು ಟ್ವಿಸ್ಟ್ಗಳನ್ನು ಕಾಣಬಹುದು ಹಾಗೂ ದೆವ್ವದ ಕಾಟವನ್ನು ಕೂಡ ನೋಡಬಹುದು. ಹೀಗೆ ಸಣ್ಣ ಸಣ್ಣ ಕಥೆಗಳನ್ನು ಒಳಗೊಂಡಿರುವ ಮನೋರತ್ತಂಗಲ್ ಒಂದು ಅದ್ಭುತ ಸೀರೀಸ್ ಅಂತಲೇ ಹೇಳಬಹುದು. ಇದಿಷ್ಟು ಈ ಸೀರೀಸ್ನ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮನೋರತ್ತಂಗಲ್. ಇದೊಂದು ಮಲಯಾಳಂ ವೆಬ್ ಸೀರೀಸ್ ಆಗಿದೆ ಹಾಗೂ ಮಮ್ಮೂಟಿ ಮತ್ತು ಮೋಹನ್ ಲಾಲ್ ಅವರು ಈ ವೆಬ್ ಸೀರೀಸಲ್ಲಿ ಕಾಣಿಸಿಕೊಂಡಿದ್ದಾರೆ. ಇದರಲ್ಲಿ ಹಲವಾರು ಭಾಗ ಭಾಗದಂತೆ ಹೊಸ ಹೊಸ ಕಥೆಗಳನ್ನು ತೋರಿಸಲಾಗುತ್ತೆ. ಅಲ್ಲಿಯ ಕೆಲವು ಕಥೆಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಈ ವಿಡಿಯೋನ ಪೂರ್ತಿ ನೋಡಿ. ಎಂ ಟಿ ವಾಸುದೇವನ್ ಅವರು ಬರೆದಿರುವ ಹಲವಾರು ಕಥೆಗಳನ್ನು ಸಿನಿಮೆಯ ರೂಪದಲ್ಲಿ ತೋರಿಸಲಾಗಿದೆ. ಇದರಲ್ಲಿ ಮೊದಲ ಕಥೆಯ ಟೈಟಲ್ ಶಿಲಾಲಿಖಿತಂ ಅಂತ. ಇದರ ಕಥೆಯನ್ನು ನೋಡೋದಾದರೆ, ಆರ್ಕಿಯಾಲಜಿಯ ಒಬ್ಬ ಪ್ರೊಫೆಸರ್ ಇರ್ತಾನೆ, ಅವನ ಲವ್ವರನ್ನು ಯಾರೋ ಪಾಯ್ಸನ್ ಮಾಡಿ ಸಾಯಿಸಿಬಿಟ್ಟಿರ್ತಾರೆ. ಆ ಹಳ್ಳಿಯವರೇ ಆ ಕೆಲಸವನ್ನು ಮಾಡಿರ್ತಾರೆ. ಹಳ್ಳಿಯಲ್ಲಿ ಎಂತೆಂಥ ಜನ ಇರ್ಬೋದು ಅಂತ ಅದರಲ್ಲಿ ತೋರಿಸಲಾಗಿದೆ. ಇನ್ನೊಂದು ಕಥೆಯ ಟೈಟಲ್ ಏನಪ್ಪ ಅಂದರೆ, ಸ್ವರ್ಗಂ ತೂರಕ್ಕುನ್ನ ಸಮಯಂ ಅಂತ. ಇದರಲ್ಲಿ ಅವರ ತಂದೆಗೆ ಹುಷಾರಿರಲ್ಲ, ಎಲ್ಲರೂ ಕೂಡ ಆಸ್ತಿಗಾಗಿ ಅವರ ಸಾವಿಗಾಗಿ ಕಾಯ್ತಾ ಇರ್ತಾರೆ. ಯಾವ ರೀತಿಯ ಸೆಲ್ಫಿಶ್ ಜನಗಳು ಇರ್ತಾರೆ ಅಂತ ಇದರಲ್ಲಿ ತೋರಿಸಲಾಗಿದೆ. ಇನ್ನೊಂದು ಕಥೆಯ ಟೈಟಲ್ ಏನಪ್ಪ ಅಂದರೆ, ಕಷ್ಟ ಅಂತ. ಅದರಲ್ಲಿ ಒಬ್ಬ ಹೆಣ್ಣು ಮಗಳಿರ್ತಾಳೆ, ಅವಳಿಗೆ ಫೋರ್ಸ್ಫುಲ್ ಆಗಿ ಮ್ಯಾರೇಜನ್ನು ಮಾಡಿರ್ತಾರೆ, ಅವಳಿಗೆ ಇಷ್ಟನೇ ಇರಲ್ಲ. ಇದರಿಂದ ಅವಳು ತುಂಬಾ ಬೇಜಾರಾಗಿರ್ತಾಳೆ. ಆದರೆ ಒಬ್ಬ ಆರ್ಟಿಸ್ಟ್ನ ಮೀಟ್ ಮಾಡ್ತಾಳೆ, ಅವನ ಜೊತೆ ಫ್ರೆಂಡ್ ಆದಮೇಲೆ ಅವಳ ಬದುಕಲ್ಲಿ ಒಂದು ಹೊಸ ಹುರುಪು ಸಿಗತ್ತೆ. ಅದು ಹೇಗೆ ಅಂತ ಈ ಚಿತ್ರದ ಕಥೆಯಲ್ಲಿ ನೀವು ಕಾಣಬಹುದು. ಇನ್ನೊಂದು ಸ್ಟೋರಿಯ ಟೈಟಲ್ ಏನಪ್ಪ ಅಂದರೆ, ಅಭಯಂ ತೇಡಿ ವೆಂಡುಮ್ ಅಂತ. ಆ ಚಿತ್ರದಲ್ಲಿ ಏನಿದೆ ಅಂದರೆ, ಒಬ್ಬ ಯುವಕ ಬೇಸತ್ತು ಹೋಗಿರ್ತಾನೆ, ಹಳೆಯ ನೆನಪುಗಳಿಂದ ಸಾಕಾಗಿ ಹೋಗಿರ್ತಾನೆ. ಆದರೆ ಇಲ್ಲಿ ನೇಚರಲ್ಲಿ ಕಾಲ ಕಳೀತಾ ಕಳೀತಾ ಅವನು ಅದರಲ್ಲೇ ನೆಮ್ಮದಿಯನ್ನು ಕಾಣ್ತಾ ಇರ್ತಾನೆ. ಅದೇ ವೇಳೆಯಲ್ಲಿ ಅಲ್ಲಿ ನೀವು ಹಲವಾರು ಟ್ವಿಸ್ಟ್ಗಳನ್ನು ಕಾಣಬಹುದು ಹಾಗೂ ದೆವ್ವದ ಕಾಟವನ್ನು ಕೂಡ ನೋಡಬಹುದು. ಹೀಗೆ ಸಣ್ಣ ಸಣ್ಣ ಕಥೆಗಳನ್ನು ಒಳಗೊಂಡಿರುವ ಮನೋರತ್ತಂಗಲ್ ಒಂದು ಅದ್ಭುತ ಸೀರೀಸ್ ಅಂತಲೇ ಹೇಳಬಹುದು. ಇದಿಷ್ಟು ಈ ಸೀರೀಸ್ನ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮನೋರತಂಗಲ್. ಇದೊಂದು ಮಲಯಾಳಂ ವೆಬ್ ಸೀರೀಸ್ ಆಗಿದೆ ಹಾಗೂ ಮಮ್ಮೂಟಿ ಮತ್ತು ಮೋಹನ್ ಲಾಲ್ ಅವರು ಈ ವೆಬ್ ಸೀರೀಸಲ್ಲಿ ಕಾಣಿಸಿಕೊಂಡಿದ್ದಾರೆ. ಇದರಲ್ಲಿ ಹಲವಾರು ಭಾಗ ಭಾಗದಂತೆ ಹೊಸ ಹೊಸ ಕಥೆಗಳನ್ನು ತೋರಿಸಲಾಗುತ್ತೆ. ಅಲ್ಲಿಯ ಕೆಲವು ಕಥೆಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಈ ವಿಡಿಯೋನ ಪೂರ್ತಿ ನೋಡಿ. ಎಂ ಟಿ ವಾಸುದೇವನ್ ಅವರು ಬರೆದಿರುವ ಹಲವಾರು ಕಥೆಗಳನ್ನು ಸಿನಿಮೆಯ ರೂಪದಲ್ಲಿ ತೋರಿಸಲಾಗಿದೆ. ಇದರಲ್ಲಿ ಮೊದಲ ಕಥೆಯ ಟೈಟಲ್ ಶಿಲಾಲಿಖಿತಂ ಅಂತ. ಇದರ ಕಥೆಯನ್ನು ನೋಡೋದಾದರೆ, ಆರ್ಕಿಯಾಲಜಿಯ ಒಬ್ಬ ಪ್ರೊಫೆಸರ್ ಇರ್ತಾನೆ. ಅವನ ಲವ್ವರನ್ನು ಯಾರೋ ಪಾಯ್ಸನ್ ಮಾಡಿ ಸಾಯಿಸಿಬಿಟ್ಟಿರ್ತಾರೆ. ಆ ಹಳ್ಳಿಯವರೇ ಆ ಕೆಲಸವನ್ನು ಮಾಡಿರ್ತಾರೆ. ಹಳ್ಳಿಯಲ್ಲಿ ಎಂತೆಂಥ ಜನ ಇರ್ಬೋದು ಅಂತ ಅದರಲ್ಲಿ ತೋರಿಸಲಾಗಿದೆ. ಇನ್ನೊಂದು ಕಥೆಯ ಟೈಟಲ್ ಏನಪ್ಪ ಅಂದರೆ, ಸ್ವರ್ಗಂ ತೂರಕ್ಕುನ್ನ ಸಮಯಂ ಅಂತ. ಇದರಲ್ಲಿ ಅವರ ತಂದೆಗೆ ಹುಷಾರಿರಲ್ಲ. ಎಲ್ಲರೂ ಕೂಡ ಆಸ್ತಿಗಾಗಿ, ಅವರ ಸಾವಿಗಾಗಿ ಕಾಯ್ತಾ ಇರ್ತಾರೆ. ಯಾವ ರೀತಿಯ ಸೆಲ್ಫಿಶ್ ಜನಗಳು ಇರ್ತಾರೆ ಅಂತ ಇದರಲ್ಲಿ ತೋರಿಸಲಾಗಿದೆ. ಇನ್ನೊಂದು ಕಥೆಯ ಟೈಟಲ್ ಏನಪ್ಪ ಅಂದರೆ, ಕಷ್ಟ ಅಂತ. ಅದರಲ್ಲಿ ಒಬ್ಬ ಹೆಣ್ಣು ಮಗಳಿರ್ತಾಳೆ. ಅವಳಿಗೆ ಫೋರ್ಸ್ಫುಲ್ ಆಗಿ ಮ್ಯಾರೇಜನ್ನು ಮಾಡಿರ್ತಾರೆ. ಅವಳಿಗೆ ಇಷ್ಟನೇ ಇರಲ್ಲ. ಇದರಿಂದ ಅವಳು ತುಂಬಾ ಬೇಜಾರಾಗಿರ್ತಾಳೆ. ಆದರೆ ಒಬ್ಬ ಆರ್ಟಿಸ್ಟ್ನ ಮೀಟ್ ಮಾಡ್ತಾಳೆ. ಅವನ ಜೊತೆ ಫ್ರೆಂಡ್ ಆದಮೇಲೆ ಅವಳ ಬದುಕಲ್ಲಿ ಒಂದು ಹೊಸ ಹುರುಪು ಸಿಗತ್ತೆ. ಅದು ಹೇಗೆ ಅಂತ ಈ ಚಿತ್ರದ ಕಥೆಯಲ್ಲಿ ನೀವು ಕಾಣಬಹುದು. ಇನ್ನೊಂದು ಸ್ಟೋರಿಯ ಟೈಟಲ್ ಏನಪ್ಪ ಅಂದರೆ, ಅಭಯಂ ತೇಡಿ ವೆಂಡುಮ್ ಅಂತ. ಆ ಚಿತ್ರದಲ್ಲಿ ಏನಿದೆ ಅಂದರೆ, ಒಬ್ಬ ಯುವಕ ಬೇಸತ್ತು ಹೋಗಿರ್ತಾನೆ. ಹಳೆಯ ನೆನಪುಗಳಿಂದ ಸಾಕಾಗಿ ಹೋಗಿರ್ತಾನೆ. ಆದರೆ ಇಲ್ಲಿ ನೇಚರಲ್ಲಿ ಕಾಲ ಕಳೀತಾ ಕಳೀತಾ ಅವನು ಅದರಲ್ಲೇ ನೆಮ್ಮದಿಯನ್ನು ಕಾಣ್ತಾ ಇರ್ತಾನೆ. ಅದೇ ವೇಳೆಯಲ್ಲಿ ಅಲ್ಲಿ ನೀವು ಹಲವಾರು ಟ್ವಿಸ್ಟ್ಗಳನ್ನು ಕಾಣಬಹುದು ಹಾಗೂ ದೆವ್ವದ ಕಾಟವನ್ನು ಕೂಡ ನೋಡಬಹುದು. ಹೀಗೆ ಸಣ್ಣ ಸಣ್ಣ ಕಥೆಗಳನ್ನು ಒಳಗೊಂಡಿರುವ ಮನೋರತಂಗಲ್ ಒಂದು ಅದ್ಭುತ ಸೀರೀಸ್ ಅಂತಲೇ ಹೇಳಬಹುದು. ಇದಿಷ್ಟು ಈ ಸೀರೀಸ್ನ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮನೋರತಂಗಲ್. ಇದೊಂದು ಮಲಯಾಳಂ ವೆಬ್ ಸೀರೀಸ್ ಆಗಿದೆ ಹಾಗೂ ಮಮ್ಮೂಟಿ ಮತ್ತು ಮೋಹನ್ ಲಾಲ್ ಅವರು ಈ ವೆಬ್ ಸೀರೀಸಲ್ಲಿ ಕಾಣಿಸಿಕೊಂಡಿದ್ದಾರೆ. ಇದರಲ್ಲಿ ಹಲವಾರು ಭಾಗ ಭಾಗದಂತೆ ಹೊಸ ಹೊಸ ಕಥೆಗಳನ್ನು ತೋರಿಸಲಾಗುತ್ತೆ. ಅಲ್ಲಿಯ ಕೆಲವು ಕಥೆಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಈ ವಿಡಿಯೋನ ಪೂರ್ತಿ ನೋಡಿ. ಎಂ ಟಿ ವಾಸುದೇವನ್ ಅವರು ಬರೆದಿರುವ ಹಲವಾರು ಕಥೆಗಳನ್ನು ಸಿನಿಮೆಯ ರೂಪದಲ್ಲಿ ತೋರಿಸಲಾಗಿದೆ. ಇದರಲ್ಲಿ ಮೊದಲ ಕಥೆಯ ಟೈಟಲ್ ಶಿಲಾಲಿಖಿತಂ ಅಂತ. ಇದರ ಕಥೆಯನ್ನು ನೋಡೋದಾದರೆ, ಆರ್ಕಿಯಾಲಜಿಯ ಒಬ್ಬ ಪ್ರೊಫೆಸರ್ ಇರ್ತಾನೆ. ಅವನ ಲವ್ವರನ್ನು ಯಾರೋ ಪಾಯ್ಸನ್ ಮಾಡಿ ಸಾಯಿಸಿಬಿಟ್ಟಿರ್ತಾರೆ. ಆ ಹಳ್ಳಿಯವರೇ ಆ ಕೆಲಸವನ್ನು ಮಾಡಿರ್ತಾರೆ. ಹಳ್ಳಿಯಲ್ಲಿ ಎಂತೆಂಥ ಜನ ಇರ್ಬೋದು ಅಂತ ಅದರಲ್ಲಿ ತೋರಿಸಲಾಗಿದೆ. ಇನ್ನೊಂದು ಕಥೆಯ ಟೈಟಲ್ ಏನಪ್ಪ ಅಂದರೆ, ಸ್ವರ್ಗಂ ತೂರಕ್ಕುನ್ನ ಸಮಯಂ ಅಂತ. ಇದರಲ್ಲಿ ಅವರ ತಂದೆಗೆ ಹುಷಾರಿರಲ್ಲ. ಎಲ್ಲರೂ ಕೂಡ ಆಸ್ತಿಗಾಗಿ, ಅವರ ಸಾವಿಗಾಗಿ ಕಾಯ್ತಾ ಇರ್ತಾರೆ. ಯಾವ ರೀತಿಯ ಸೆಲ್ಫಿಶ್ ಜನಗಳು ಇರ್ತಾರೆ ಅಂತ ಇದರಲ್ಲಿ ತೋರಿಸಲಾಗಿದೆ. ಇನ್ನೊಂದು ಕಥೆಯ ಟೈಟಲ್ ಏನಪ್ಪ ಅಂದರೆ, ಕಷ್ಟ ಅಂತ. ಅದರಲ್ಲಿ ಒಬ್ಬ ಹೆಣ್ಣು ಮಗಳಿರ್ತಾಳೆ. ಅವಳಿಗೆ ಫೋರ್ಸ್ಫುಲ್ ಆಗಿ ಮ್ಯಾರೇಜನ್ನು ಮಾಡಿರ್ತಾರೆ. ಅವಳಿಗೆ ಇಷ್ಟನೇ ಇರಲ್ಲ. ಇದರಿಂದ ಅವಳು ತುಂಬಾ ಬೇಜಾರಾಗಿರ್ತಾಳೆ. ಆದರೆ ಒಬ್ಬ ಆರ್ಟಿಸ್ಟ್ನ ಮೀಟ್ ಮಾಡ್ತಾಳೆ. ಅವನ ಜೊತೆ ಫ್ರೆಂಡ್ ಆದಮೇಲೆ ಅವಳ ಬದುಕಲ್ಲಿ ಒಂದು ಹೊಸ ಹುರುಪು ಸಿಗತ್ತೆ. ಅದು ಹೇಗೆ ಅಂತ ಈ ಚಿತ್ರದ ಕಥೆಯಲ್ಲಿ ನೀವು ಕಾಣಬಹುದು. ಇನ್ನೊಂದು ಸ್ಟೋರಿಯ ಟೈಟಲ್ ಏನಪ್ಪ ಅಂದರೆ, ಅಭಯಂ ತೇಡಿ ವೆಂಡುಮ್ ಅಂತ. ಆ ಚಿತ್ರದಲ್ಲಿ ಏನಿದೆ ಅಂದರೆ, ಒಬ್ಬ ಯುವಕ ಬೇಸತ್ತು ಹೋಗಿರ್ತಾನೆ. ಹಳೆಯ ನೆನಪುಗಳಿಂದ ಸಾಕಾಗಿ ಹೋಗಿರ್ತಾನೆ. ಆದರೆ ಇಲ್ಲಿ ನೇಚರಲ್ಲಿ ಕಾಲ ಕಳೀತಾ ಕಳೀತಾ ಅವನು ಅದರಲ್ಲೇ ನೆಮ್ಮದಿಯನ್ನು ಕಾಣ್ತಾ ಇರ್ತಾನೆ. ಅದೇ ವೇಳೆಯಲ್ಲಿ ಅಲ್ಲಿ ನೀವು ಹಲವಾರು ಟ್ವಿಸ್ಟ್ಗಳನ್ನು ಕಾಣಬಹುದು ಹಾಗೂ ದೆವ್ವದ ಕಾಟವನ್ನು ಕೂಡ ನೋಡಬಹುದು. ಹೀಗೆ ಸಣ್ಣ ಸಣ್ಣ ಕಥೆಗಳನ್ನು ಒಳಗೊಂಡಿರುವ ಮನೋರತಂಗಲ್ ಒಂದು ಅದ್ಭುತ ಸೀರೀಸ್ ಅಂತಲೇ ಹೇಳಬಹುದು. ಇದಿಷ್ಟು ಈ ಸೀರೀಸ್ನ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮನೋರತ್ತಂಗಲ್. ಇದೊಂದು ಮಲಯಾಳಂ ವೆಬ್ ಸೀರೀಸ್ ಆಗಿದೆ ಹಾಗೂ ಮಮ್ಮೂಟಿ ಮತ್ತು ಮೋಹನ್ ಲಾಲ್ ಅವರು ಈ ವೆಬ್ ಸೀರೀಸಲ್ಲಿ ಕಾಣಿಸಿಕೊಂಡಿದ್ದಾರೆ. ಇದರಲ್ಲಿ ಹಲವಾರು ಭಾಗ ಭಾಗದಂತೆ ಹೊಸ ಹೊಸ ಕಥೆಗಳನ್ನು ತೋರಿಸಲಾಗುತ್ತೆ. ಅಲ್ಲಿಯ ಕೆಲವು ಕಥೆಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಈ ವಿಡಿಯೋನ ಪೂರ್ತಿ ನೋಡಿ. ಎಂ ಟಿ ವಾಸುದೇವನ್ ಅವರು ಬರೆದಿರುವ ಹಲವಾರು ಕಥೆಗಳನ್ನು ಸಿನಿಮೆಯ ರೂಪದಲ್ಲಿ ತೋರಿಸಲಾಗಿದೆ. ಇದರಲ್ಲಿ ಮೊದಲ ಕಥೆಯ ಟೈಟಲ್ ಶಿಲಾಲಿಖಿತಂ ಅಂತ. ಇದರ ಕಥೆಯನ್ನು ನೋಡೋದಾದರೆ, ಆರ್ಕಿಯಾಲಜಿಯ ಒಬ್ಬ ಪ್ರೊಫೆಸರ್ ಇರ್ತಾನೆ. ಅವನ ಲವ್ವರನ್ನು ಯಾರೋ ಪಾಯ್ಸನ್ ಮಾಡಿ ಸಾಯಿಸಿಬಿಟ್ಟಿರ್ತಾರೆ. ಆ ಹಳ್ಳಿಯವರೇ ಆ ಕೆಲಸವನ್ನು ಮಾಡಿರ್ತಾರೆ. ಹಳ್ಳಿಯಲ್ಲಿ ಎಂತೆಂಥ ಜನ ಇರ್ಬೋದು ಅಂತ ಅದರಲ್ಲಿ ತೋರಿಸಲಾಗಿದೆ. ಇನ್ನೊಂದು ಕಥೆಯ ಟೈಟಲ್ ಏನಪ್ಪ ಅಂದರೆ, ಸ್ವರ್ಗಂ ತೂರಕ್ಕುನ್ನ ಸಮಯಂ ಅಂತ. ಇದರಲ್ಲಿ ಅವರ ತಂದೆಗೆ ಹುಷಾರಿರಲ್ಲ. ಎಲ್ಲರೂ ಕೂಡ ಆಸ್ತಿಗಾಗಿ, ಅವರ ಸಾವಿಗಾಗಿ ಕಾಯ್ತಾ ಇರ್ತಾರೆ. ಯಾವ ರೀತಿಯ ಸೆಲ್ಫಿಸ್ ಜನಗಳು ಇರ್ತಾರೆ ಅಂತ ಇದರಲ್ಲಿ ತೋರಿಸಲಾಗಿದೆ. ಇನ್ನೊಂದು ಕಥೆಯ ಟೈಟಲ್ ಏನಪ್ಪ ಅಂದರೆ, ಕಷ್ಟ ಅಂತ. ಅದರಲ್ಲಿ ಒಬ್ಬ ಹೆಣ್ಣು ಮಗಳಿರ್ತಾಳೆ. ಅವಳಿಗೆ ಫೋರ್ಸ್ಫುಲ್ ಆಗಿ ಮ್ಯಾರೇಜನ್ನು ಮಾಡಿರ್ತಾರೆ. ಅವಳಿಗೆ ಇಷ್ಟನೇ ಇರಲ್ಲ. ಇದರಿಂದ ಅವಳು ತುಂಬಾ ಬೇಜಾರಾಗಿರ್ತಾಳೆ. ಆದರೆ ಒಬ್ಬ ಆರ್ಟಿಸ್ಟ್ನ ಮೀಟ್ ಮಾಡ್ತಾಳೆ. ಅವನ ಜೊತೆ ಫ್ರೆಂಡ್ ಆದಮೇಲೆ ಅವಳ ಬದುಕಲ್ಲಿ ಒಂದು ಹೊಸ ಹುರುಪು ಸಿಗತ್ತೆ. ಅದು ಹೇಗೆ ಅಂತ ಈ ಚಿತ್ರದ ಕಥೆಯಲ್ಲಿ ನೀವು ಕಾಣಬಹುದು. ಇನ್ನೊಂದು ಸ್ಟೋರಿಯ ಟೈಟಲ್ ಏನಪ್ಪ ಅಂದರೆ, ಅಭಯಂ ತೇಡಿ ಮೆಂಡುಮ್ ಅಂತ. ಆ ಚಿತ್ರದಲ್ಲಿ ಏನಿದೆ ಅಂದರೆ, ಒಬ್ಬ ಯುವಕ ಬೇಸತ್ತು ಹೋಗಿರ್ತಾನೆ. ಹಳೆಯ ನೆನಪುಗಳಿಂದ ಸಾಕಾಗಿ ಹೋಗಿರ್ತಾನೆ. ಆದರೆ ಇಲ್ಲಿ ನೇಚರಲ್ಲಿ ಕಾಲ ಕಳೀತಾ ಕಳೀತಾ ಅವನು ಅದರಲ್ಲೇ ನೆಮ್ಮದಿಯನ್ನು ಕಾಣ್ತಾ ಇರ್ತಾನೆ. ಅದೇ ವೇಳೆಯಲ್ಲಿ ಅಲ್ಲಿ ನೀವು ಹಲವಾರು ಟ್ವಿಸ್ಟ್ಗಳನ್ನು ಕಾಣಬಹುದು ಹಾಗೂ ದೆವ್ವದ ಕಾಟವನ್ನು ಕೂಡ ನೋಡಬಹುದು. ಹೀಗೆ ಸಣ್ಣ ಸಣ್ಣ ಕಥೆಗಳನ್ನು ಒಳಗೊಂಡಿರುವ ಮನೋರತ್ತಂಗಲ್ ಒಂದು ಅದ್ಭುತ ಸೀರೀಸ್ ಅಂತಲೇ ಹೇಳಬಹುದು. ಇದಿಷ್ಟು ಈ ಸೀರೀಸ್ನ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮನೋರತ್ತಂಗಲ್. ಇದೊಂದು ಮಲಯಾಳಂ ವೆಬ್ ಸೀರೀಸ್ ಆಗಿದೆ ಹಾಗೂ ಮಮ್ಮೂಟಿ ಮತ್ತು ಮೋಹನ್ ಲಾಲ್ ಅವರು ಈ ವೆಬ್ ಸೀರೀಸಲ್ಲಿ ಕಾಣಿಸಿಕೊಂಡಿದ್ದಾರೆ. ಇದರಲ್ಲಿ ಹಲವಾರು ಭಾಗ ಭಾಗದಂತೆ ಹೊಸ ಹೊಸ ಕಥೆಗಳನ್ನು ತೋರಿಸಲಾಗುತ್ತೆ. ಅಲ್ಲಿಯ ಕೆಲವು ಕಥೆಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಈ ವಿಡಿಯೋನ ಪೂರ್ತಿ ನೋಡಿ. ಎಂ ಟಿ ವಾಸುದೇವನ್ ಅವರು ಬರೆದಿರುವ ಹಲವಾರು ಕಥೆಗಳನ್ನು ಸಿನಿಮೆಯ ರೂಪದಲ್ಲಿ ತೋರಿಸಲಾಗಿದೆ. ಇದರಲ್ಲಿ ಮೊದಲ ಕಥೆಯ ಟೈಟಲ್ ಶಿಲಾಲಿಖಿತಂ ಅಂತ. ಇದರ ಕಥೆಯನ್ನು ನೋಡೋದಾದರೆ, ಆರ್ಕಿಯಾಲಜಿಯ ಒಬ್ಬ ಪ್ರೊಫೆಸರ್ ಇರ್ತಾನೆ. ಅವನ ಲವ್ವರನ್ನು ಯಾರೋ ಪಾಯ್ಸನ್ ಮಾಡಿ ಸಾಯಿಸಿಬಿಟ್ಟಿರ್ತಾರೆ. ಆ ಹಳ್ಳಿಯವರೇ ಆ ಕೆಲಸವನ್ನು ಮಾಡಿರ್ತಾರೆ. ಹಳ್ಳಿಯಲ್ಲಿ ಎಂತೆಂಥ ಜನ ಇರ್ಬೋದು ಅಂತ ಅದರಲ್ಲಿ ತೋರಿಸಲಾಗಿದೆ. ಇನ್ನೊಂದು ಕಥೆಯ ಟೈಟಲ್ ಏನಪ್ಪ ಅಂದರೆ, ಸ್ವರ್ಗಂ ತೂರಕ್ಕುನ್ನ ಸಮಯಂ ಅಂತ. ಇದರಲ್ಲಿ ಅವರ ತಂದೆಗೆ ಹುಷಾರಿರಲ್ಲ. ಎಲ್ಲರೂ ಕೂಡ ಆಸ್ತಿಗಾಗಿ, ಅವರ ಸಾವಿಗಾಗಿ ಕಾಯ್ತಾ ಇರ್ತಾರೆ. ಯಾವ ರೀತಿಯ ಸೆಲ್ಫಿಸ್ ಜನಗಳು ಇರ್ತಾರೆ ಅಂತ ಇದರಲ್ಲಿ ತೋರಿಸಲಾಗಿದೆ. ಇನ್ನೊಂದು ಕಥೆಯ ಟೈಟಲ್ ಏನಪ್ಪ ಅಂದರೆ, ಕಷ್ಟ ಅಂತ. ಅದರಲ್ಲಿ ಒಬ್ಬ ಹೆಣ್ಣು ಮಗಳಿರ್ತಾಳೆ. ಅವಳಿಗೆ ಫೋರ್ಸ್ಫುಲ್ ಆಗಿ ಮ್ಯಾರೇಜನ್ನು ಮಾಡಿರ್ತಾರೆ. ಅವಳಿಗೆ ಇಷ್ಟನೇ ಇರಲ್ಲ. ಇದರಿಂದ ಅವಳು ತುಂಬಾ ಬೇಜಾರಾಗಿರ್ತಾಳೆ. ಆದರೆ ಒಬ್ಬ ಆರ್ಟಿಸ್ಟ್ನ ಮೀಟ್ ಮಾಡ್ತಾಳೆ. ಅವನ ಜೊತೆ ಫ್ರೆಂಡ್ ಆದಮೇಲೆ ಅವಳ ಬದುಕಲ್ಲಿ ಒಂದು ಹೊಸ ಹುರುಪು ಸಿಗತ್ತೆ. ಅದು ಹೇಗೆ ಅಂತ ಈ ಚಿತ್ರದ ಕಥೆಯಲ್ಲಿ ನೀವು ಕಾಣಬಹುದು. ಇನ್ನೊಂದು ಸ್ಟೋರಿಯ ಟೈಟಲ್ ಏನಪ್ಪ ಅಂದರೆ, ಅಭಯಂ ತೇಡಿ ಮೆಂಡುಮ್ ಅಂತ. ಆ ಚಿತ್ರದಲ್ಲಿ ಏನಿದೆ ಅಂದರೆ, ಒಬ್ಬ ಯುವಕ ಬೇಸತ್ತು ಹೋಗಿರ್ತಾನೆ. ಹಳೆಯ ನೆನಪುಗಳಿಂದ ಸಾಕಾಗಿ ಹೋಗಿರ್ತಾನೆ. ಆದರೆ ಇಲ್ಲಿ ನೇಚರಲ್ಲಿ ಕಾಲ ಕಳೀತಾ ಕಳೀತಾ ಅವನು ಅದರಲ್ಲೇ ನೆಮ್ಮದಿಯನ್ನು ಕಾಣ್ತಾ ಇರ್ತಾನೆ. ಅದೇ ವೇಳೆಯಲ್ಲಿ ಅಲ್ಲಿ ನೀವು ಹಲವಾರು ಟ್ವಿಸ್ಟ್ಗಳನ್ನು ಕಾಣಬಹುದು ಹಾಗೂ ದೆವ್ವದ ಕಾಟವನ್ನು ಕೂಡ ನೋಡಬಹುದು. ಹೀಗೆ ಸಣ್ಣ ಸಣ್ಣ ಕಥೆಗಳನ್ನು ಒಳಗೊಂಡಿರುವ ಮನೋರತ್ತಂಗಲ್ ಒಂದು ಅದ್ಭುತ ಸೀರೀಸ್ ಅಂತಲೇ ಹೇಳಬಹುದು. ಇದಿಷ್ಟು ಈ ಸೀರೀಸ್ನ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮನೋರತ್ತಂಗಲ್. ಇದೊಂದು ಮಲಯಾಳಂ ವೆಬ್ ಸೀರೀಸ್ ಆಗಿದೆ ಹಾಗೂ ಮಮ್ಮೂಟಿ ಮತ್ತು ಮೋಹನ್ ಲಾಲ್ ಅವರು ಈ ವೆಬ್ ಸೀರೀಸಲ್ಲಿ ಕಾಣಿಸಿಕೊಂಡಿದ್ದಾರೆ. ಇದರಲ್ಲಿ ಹಲವಾರು ಭಾಗ ಭಾಗದಂತೆ ಹೊಸ ಹೊಸ ಕಥೆಗಳನ್ನು ತೋರಿಸಲಾಗುತ್ತೆ. ಅಲ್ಲಿಯ ಕೆಲವು ಕಥೆಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಈ ವಿಡಿಯೋನ ಪೂರ್ತಿ ನೋಡಿ. ಎಂ ಟಿ ವಾಸುದೇವನ್ ಅವರು ಬರೆದಿರುವ ಹಲವಾರು ಕಥೆಗಳನ್ನು ಸಿನಿಮೆಯ ರೂಪದಲ್ಲಿ ತೋರಿಸಲಾಗಿದೆ. ಇದರಲ್ಲಿ ಮೊದಲ ಕಥೆಯ ಟೈಟಲ್ ಶಿಲಾಲಿಖಿತಮಂತ. ಇದರ ಕಥೆಯನ್ನು ನೋಡೋದಾದರೆ, ಆರ್ಕಿಯಾಲಜಿಯ ಒಬ್ಬ ಪ್ರೊಫೆಸರ್ ಇರ್ತಾನೆ. ಅವನ ಲವ್ವರನ್ನು ಯಾರೋ ಪಾಯ್ಸನ್ ಮಾಡಿ ಸಾಯಿಸಿಬಿಟ್ಟಿರ್ತಾರೆ. ಆ ಹಳ್ಳಿಯವರೇ ಆ ಕೆಲಸವನ್ನು ಮಾಡಿರ್ತಾರೆ. ಹಳ್ಳಿಯಲ್ಲಿ ಎಂತೆಂಥ ಜನ ಇರ್ಬೋದು ಅಂತ ಅದರಲ್ಲಿ ತೋರಿಸಲಾಗಿದೆ. ಇನ್ನೊಂದು ಕಥೆಯ ಟೈಟಲ್ ಏನಪ್ಪ ಅಂದರೆ, ಸ್ವರ್ಗಂ ತೂರಕ್ಕುನ್ನ ಸಮಯಂ ಅಂತ. ಇದರಲ್ಲಿ ಅವರ ತಂದೆಗೆ ಹುಷಾರಿರಲ್ಲ, ಎಲ್ಲರೂ ಕೂಡ ಆಸ್ತಿಗಾಗಿ ಅವರ ಸಾವಿಗಾಗಿ ಕಾಯ್ತಾ ಇರ್ತಾರೆ. ಯಾವ ರೀತಿಯ ಸೆಲ್ಫಿಶ್ ಜನಗಳು ಇರ್ತಾರೆ ಅಂತ ಇದರಲ್ಲಿ ತೋರಿಸಲಾಗಿದೆ. ಇನ್ನೊಂದು ಕಥೆಯ ಟೈಟಲ್ ಏನಪ್ಪ ಅಂದರೆ, ಕಷ್ಟ ಅಂತ. ಅದರಲ್ಲಿ ಒಬ್ಬ ಹೆಣ್ಣು ಮಗಳಿರ್ತಾಳೆ, ಅವಳಿಗೆ ಫೋರ್ಸ್ಫುಲ್ ಆಗಿ ಮ್ಯಾರೇಜನ್ನು ಮಾಡಿರ್ತಾರೆ, ಅವಳಿಗೆ ಇಷ್ಟನೇ ಇರಲ್ಲ. ಇದರಿಂದ ಅವಳು ತುಂಬಾ ಬೇಜಾರಾಗಿರ್ತಾಳೆ. ಆದರೆ ಒಬ್ಬ ಆರ್ಟಿಸ್ಟ್ನ ಮೀಟ್ ಮಾಡ್ತಾಳೆ, ಅವನ ಜೊತೆ ಫ್ರೆಂಡ್ ಆದಮೇಲೆ ಅವಳ ಬದುಕಲ್ಲಿ ಒಂದು ಹೊಸ ಹುರುಪು ಸಿಗತ್ತೆ. ಅದು ಹೇಗೆ ಅಂತ ಈ ಚಿತ್ರದ ಕಥೆಯಲ್ಲಿ ನೀವು ಕಾಣಬಹುದು. ಇನ್ನೊಂದು ಸ್ಟೋರಿಯ ಟೈಟಲ್ ಏನಪ್ಪ ಅಂದರೆ, ಅಭಯಂ ತೇಡಿ ವೆಂಡುಮ್ ಅಂತ. ಆ ಚಿತ್ರದಲ್ಲಿ ಏನಿದೆ ಅಂದರೆ, ಒಬ್ಬ ಯುವಕ ಬೇಸತ್ತು ಹೋಗಿರ್ತಾನೆ, ಹಳೆಯ ನೆನಪುಗಳಿಂದ ಸಾಕಾಗಿ ಹೋಗಿರ್ತಾನೆ. ಆದರೆ ಇಲ್ಲಿ ನೇಚರಲ್ಲಿ ಕಾಲ ಕಳೀತಾ ಕಳೀತಾ ಅವನು ಅದರಲ್ಲೇ ನೆಮ್ಮದಿಯನ್ನು ಕಾಣ್ತಾ ಇರ್ತಾನೆ. ಅದೇ ವೇಳೆಯಲ್ಲಿ ಅಲ್ಲಿ ನೀವು ಹಲವಾರು ಟ್ವಿಸ್ಟ್ಗಳನ್ನು ಕಾಣಬಹುದು ಹಾಗೂ ದೆವ್ವದ ಕಾಟವನ್ನು ಕೂಡ ನೋಡಬಹುದು. ಹೀಗೆ ಸಣ್ಣ ಸಣ್ಣ ಕಥೆಗಳನ್ನು ಒಳಗೊಂಡಿರುವ ಮನೋರತ್ತಂಗಲ್ ಒಂದು ಅದ್ಭುತ ಸೀರೀಸ್ ಅಂತಲೇ ಹೇಳಬಹುದು. ಇದಿಷ್ಟು ಈ ಸೀರೀಸ್ನ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮನೋರತ್ತಂಗಲ್. ಇದೊಂದು ಮಲಯಾಳಂ ವೆಬ್ ಸೀರೀಸ್ ಆಗಿದೆ ಹಾಗೂ ಮಮ್ಮೂಟಿ ಮತ್ತು ಮೋಹನ್ ಲಾಲ್ ಅವರು ಈ ವೆಬ್ ಸೀರೀಸಲ್ಲಿ ಕಾಣಿಸಿಕೊಂಡಿದ್ದಾರೆ. ಇದರಲ್ಲಿ ಹಲವಾರು ಭಾಗ ಭಾಗದಂತೆ ಹೊಸ ಹೊಸ ಕಥೆಗಳನ್ನು ತೋರಿಸಲಾಗುತ್ತೆ. ಅಲ್ಲಿಯ ಕೆಲವು ಕಥೆಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಈ ವಿಡಿಯೋನ ಪೂರ್ತಿ ನೋಡಿ. ಎಂ ಟಿ ವಾಸುದೇವನ್ ಅವರು ಬರೆದಿರುವ ಹಲವಾರು ಕಥೆಗಳನ್ನು ಸಿನಿಮೆಯ ರೂಪದಲ್ಲಿ ತೋರಿಸಲಾಗಿದೆ. ಇದರಲ್ಲಿ ಮೊದಲ ಕಥೆಯ ಟೈಟಲ್ ಶಿಲಾಲಿಖಿತಮಂತ. ಇದರ ಕಥೆಯನ್ನು ನೋಡೋದಾದರೆ, ಆರ್ಕಿಯಾಲಜಿಯ ಒಬ್ಬ ಪ್ರೊಫೆಸರ್ ಇರ್ತಾನೆ, ಅವನ ಲವ್ವರನ್ನು ಯಾರೋ ಪಾಯ್ಸನ್ ಮಾಡಿ ಸಾಯಿಸಿಬಿಟ್ಟಿರ್ತಾರೆ. ಆ ಹಳ್ಳಿಯವರೇ ಆ ಕೆಲಸವನ್ನು ಮಾಡಿರ್ತಾರೆ. ಹಳ್ಳಿಯಲ್ಲಿ ಎಂತೆಂಥ ಜನ ಇರ್ಬೋದು ಅಂತ ಅದರಲ್ಲಿ ತೋರಿಸಲಾಗಿದೆ. ಇನ್ನೊಂದು ಕಥೆಯ ಟೈಟಲ್ ಏನಪ್ಪ ಅಂದರೆ, ಸ್ವರ್ಗಂ ತೂರಕ್ಕುನ್ನ ಸಮಯಂ ಅಂತ. ಇದರಲ್ಲಿ ಅವರ ತಂದೆಗೆ ಹುಷಾರಿರಲ್ಲ, ಎಲ್ಲರೂ ಕೂಡ ಆಸ್ತಿಗಾಗಿ ಅವರ ಸಾವಿಗಾಗಿ ಕಾಯ್ತಾ ಇರ್ತಾರೆ. ಯಾವ ರೀತಿಯ ಸೆಲ್ಫಿಶ್ ಜನಗಳು ಇರ್ತಾರೆ ಅಂತ ಇದರಲ್ಲಿ ತೋರಿಸಲಾಗಿದೆ. ಇನ್ನೊಂದು ಕಥೆಯ ಟೈಟಲ್ ಏನಪ್ಪ ಅಂದರೆ, ಕಷ್ಟ ಅಂತ. ಅದರಲ್ಲಿ ಒಬ್ಬ ಹೆಣ್ಣು ಮಗಳಿರ್ತಾಳೆ, ಅವಳಿಗೆ ಫೋರ್ಸ್ಫುಲ್ ಆಗಿ ಮ್ಯಾರೇಜನ್ನು ಮಾಡಿರ್ತಾರೆ, ಅವಳಿಗೆ ಇಷ್ಟನೇ ಇರಲ್ಲ. ಇದರಿಂದ ಅವಳು ತುಂಬಾ ಬೇಜಾರಾಗಿರ್ತಾಳೆ. ಆದರೆ ಒಬ್ಬ ಆರ್ಟಿಸ್ಟ್ನ ಮೀಟ್ ಮಾಡ್ತಾಳೆ, ಅವನ ಜೊತೆ ಫ್ರೆಂಡ್ ಆದಮೇಲೆ ಅವಳ ಬದುಕಲ್ಲಿ ಒಂದು ಹೊಸ ಹುರುಪು ಸಿಗತ್ತೆ. ಅದು ಹೇಗೆ ಅಂತ ಈ ಚಿತ್ರದ ಕಥೆಯಲ್ಲಿ ನೀವು ಕಾಣಬಹುದು. ಇನ್ನೊಂದು ಸ್ಟೋರಿಯ ಟೈಟಲ್ ಏನಪ್ಪ ಅಂದರೆ, ಅಭಯಂ ತೇಡಿ ವೆಂಡುಮ್ ಅಂತ. ಆ ಚಿತ್ರದಲ್ಲಿ ಏನಿದೆ ಅಂದರೆ, ಒಬ್ಬ ಯುವಕ ಬೇಸತ್ತು ಹೋಗಿರ್ತಾನೆ, ಹಳೆಯ ನೆನಪುಗಳಿಂದ ಸಾಕಾಗಿ ಹೋಗಿರ್ತಾನೆ. ಆದರೆ ಇಲ್ಲಿ ನೇಚರಲ್ಲಿ ಕಾಲ ಕಳೀತಾ ಕಳೀತಾ ಅವನು ಅದರಲ್ಲೇ ನೆಮ್ಮದಿಯನ್ನು ಕಾಣ್ತಾ ಇರ್ತಾನೆ. ಅದೇ ವೇಳೆಯಲ್ಲಿ ಅಲ್ಲಿ ನೀವು ಹಲವಾರು ಟ್ವಿಸ್ಟ್ಗಳನ್ನು ಕಾಣಬಹುದು ಹಾಗೂ ದೆವ್ವದ ಕಾಟವನ್ನು ಕೂಡ ನೋಡಬಹುದು. ಹೀಗೆ ಸಣ್ಣ ಸಣ್ಣ ಕಥೆಗಳನ್ನು ಒಳಗೊಂಡಿರುವ ಮನೋರತ್ತಂಗಲ್ ಒಂದು ಅದ್ಭುತ ಸೀರೀಸ್ ಅಂತಲೇ ಹೇಳಬಹುದು. ಇದಿಷ್ಟು ಈ ಸೀರೀಸ್ನ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮನೋರತ್ತಂಗಲ್. ಇದೊಂದು ಮಲಯಾಳಂ ವೆಬ್ ಸೀರೀಸ್ ಆಗಿದೆ ಹಾಗೂ ಮಮ್ಮೂಟಿ ಮತ್ತು ಮೋಹನ್ ಲಾಲ್ ಅವರು ಈ ವೆಬ್ ಸೀರೀಸಲ್ಲಿ ಕಾಣಿಸಿಕೊಂಡಿದ್ದಾರೆ. ಇದರಲ್ಲಿ ಹಲವಾರು ಭಾಗ ಭಾಗದಂತೆ ಹೊಸ ಹೊಸ ಕಥೆಗಳನ್ನು ತೋರಿಸಲಾಗುತ್ತೆ. ಅಲ್ಲಿಯ ಕೆಲವು ಕಥೆಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಈ ವಿಡಿಯೋನ ಪೂರ್ತಿ ನೋಡಿ. ಎಂ ಟಿ ವಾಸುದೇವನ್ ಅವರು ಬರೆದಿರುವ ಹಲವಾರು ಕಥೆಗಳನ್ನು ಸಿನಿಮೆಯ ರೂಪದಲ್ಲಿ ತೋರಿಸಲಾಗಿದೆ. ಇದರಲ್ಲಿ ಮೊದಲ ಕಥೆಯ ಟೈಟಲ್ ಶಿಲಾಲಿಖಿತಂ ಅಂತ. ಇದರ ಕಥೆಯನ್ನು ನೋಡೋದಾದರೆ, ಆರ್ಕಿಯಾಲಜಿಯ ಒಬ್ಬ ಪ್ರೊಫೆಸರ್ ಇರ್ತಾನೆ. ಅವನ ಲವ್ವರನ್ನು ಯಾರೋ ಪಾಯ್ಸನ್ ಮಾಡಿ ಸಾಯಿಸಿಬಿಟ್ಟಿರ್ತಾರೆ. ಆ ಹಳ್ಳಿಯವರೇ ಆ ಕೆಲಸವನ್ನು ಮಾಡಿರ್ತಾರೆ. ಹಳ್ಳಿಯಲ್ಲಿ ಎಂತೆಂಥ ಜನ ಇರ್ಬೋದು ಅಂತ ಅದರಲ್ಲಿ ತೋರಿಸಲಾಗಿದೆ. ಇನ್ನೊಂದು ಕಥೆಯ ಟೈಟಲ್ ಏನಪ್ಪ ಅಂದರೆ, ಸ್ವರ್ಗಂ ತೂರಕ್ಕುನ್ನ ಸಮಯಂ ಅಂತ. ಇದರಲ್ಲಿ ಅವರ ತಂದೆಗೆ ಹುಷಾರಿರಲ್ಲ. ಎಲ್ಲರೂ ಕೂಡ ಆಸ್ತಿಗಾಗಿ, ಅವರ ಸಾವಿಗಾಗಿ ಕಾಯ್ತಾ ಇರ್ತಾರೆ. ಯಾವ ರೀತಿಯ ಸೆಲ್ಫಿಶ್ ಜನಗಳು ಇರ್ತಾರೆ ಅಂತ ಇದರಲ್ಲಿ ತೋರಿಸಲಾಗಿದೆ. ಇನ್ನೊಂದು ಕಥೆಯ ಟೈಟಲ್ ಏನಪ್ಪ ಅಂದರೆ, ಕಷ್ಟ ಅಂತ. ಅದರಲ್ಲಿ ಒಬ್ಬ ಹೆಣ್ಣು ಮಗಳಿರ್ತಾಳೆ. ಅವಳಿಗೆ ಫೋರ್ಸ್ಫುಲ್ಲಾಗಿ ಮ್ಯಾರೇಜನ್ನು ಮಾಡಿರ್ತಾರೆ. ಅವಳಿಗೆ ಇಷ್ಟನೇ ಇರಲ್ಲ. ಇದರಿಂದ ಅವಳು ತುಂಬಾ ಬೇಜಾರಾಗಿರ್ತಾಳೆ. ಆದರೆ ಒಬ್ಬ ಆರ್ಟಿಸ್ಟ್ನ ಮೀಟ್ ಮಾಡ್ತಾಳೆ. ಅವನ ಜೊತೆ ಫ್ರೆಂಡ್ ಆದಮೇಲೆ ಅವಳ ಬದುಕಲ್ಲಿ ಒಂದು ಹೊಸ ಹುರುಪು ಸಿಗತ್ತೆ. ಅದು ಹೇಗೆ ಅಂತ ಈ ಚಿತ್ರದ ಕಥೆಯಲ್ಲಿ ನೀವು ಕಾಣಬಹುದು. ಇನ್ನೊಂದು ಸ್ಟೋರಿಯ ಟೈಟಲ್ ಏನಪ್ಪ ಅಂದರೆ, ಅಭಯಂ ತೇಡಿ ವೆಂಡುಮ್ ಅಂತ. ಆ ಚಿತ್ರದಲ್ಲಿ ಏನಿದೆ ಅಂದರೆ, ಒಬ್ಬ ಯುವಕ ಬೇಸತ್ತು ಹೋಗಿರ್ತಾನೆ. ಹಳೆಯ ನೆನಪುಗಳಿಂದ ಸಾಕಾಗಿ ಹೋಗಿರ್ತಾನೆ. ಆದರೆ ಇಲ್ಲಿ ನೇಚರಲ್ಲಿ ಕಾಲ ಕಳೀತಾ ಕಳೀತಾ ಅವನು ಅದರಲ್ಲೇ ನೆಮ್ಮದಿಯನ್ನು ಕಾಣ್ತಾ ಇರ್ತಾನೆ. ಅದೇ ವೇಳೆಯಲ್ಲಿ ಅಲ್ಲಿ ನೀವು ಹಲವಾರು ಟ್ವಿಸ್ಟ್ಗಳನ್ನು ಕಾಣಬಹುದು ಹಾಗೂ ದೆವ್ವದ ಕಾಟವನ್ನು ಕೂಡ ನೋಡಬಹುದು. ಹೀಗೆ ಸಣ್ಣ ಸಣ್ಣ ಕಥೆಗಳನ್ನು ಒಳಗೊಂಡಿರುವ ಮನೋರತ್ತಂಗಲ್ ಒಂದು ಅದ್ಭುತ ಸೀರೀಸ್ ಅಂತಲೇ ಹೇಳಬಹುದು. ಇದಿಷ್ಟು ಈ ಸೀರೀಸ್ನ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮನೋರತ್ತಂಗಲ್. ಇದೊಂದು ಮಲಯಾಳಂ ವೆಬ್ ಸೀರೀಸ್ ಆಗಿದೆ ಹಾಗೂ ಮಮ್ಮೂಟಿ ಮತ್ತು ಮೋಹನ್ ಲಾಲ್ ಅವರು ಈ ವೆಬ್ ಸೀರೀಸಲ್ಲಿ ಕಾಣಿಸಿಕೊಂಡಿದ್ದಾರೆ. ಇದರಲ್ಲಿ ಹಲವಾರು ಭಾಗ ಭಾಗದಂತೆ ಹೊಸ ಹೊಸ ಕಥೆಗಳನ್ನು ತೋರಿಸಲಾಗುತ್ತೆ. ಅಲ್ಲಿಯ ಕೆಲವು ಕಥೆಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಈ ವಿಡಿಯೋನ ಪೂರ್ತಿ ನೋಡಿ. ಎಂ ಟಿ ವಾಸುದೇವನ್ ಅವರು ಬರೆದಿರುವ ಹಲವಾರು ಕಥೆಗಳನ್ನು ಸಿನಿಮೆಯ ರೂಪದಲ್ಲಿ ತೋರಿಸಲಾಗಿದೆ. ಇದರಲ್ಲಿ ಮೊದಲ ಕಥೆಯ ಟೈಟಲ್ ಶಿಲಾಲಿಖಿತಂ ಅಂತ. ಇದರ ಕಥೆಯನ್ನು ನೋಡೋದಾದರೆ, ಆರ್ಕಿಯಾಲಜಿಯ ಒಬ್ಬ ಪ್ರೊಫೆಸರ್ ಇರ್ತಾನೆ. ಅವನ ಲವ್ವರನ್ನು ಯಾರೋ ಪಾಯ್ಸನ್ ಮಾಡಿ ಸಾಯಿಸಿಬಿಟ್ಟಿರ್ತಾರೆ. ಆ ಹಳ್ಳಿಯವರೇ ಆ ಕೆಲಸವನ್ನು ಮಾಡಿರ್ತಾರೆ. ಹಳ್ಳಿಯಲ್ಲಿ ಎಂತೆಂಥ ಜನ ಇರ್ಬೋದು ಅಂತ ಅದರಲ್ಲಿ ತೋರಿಸಲಾಗಿದೆ. ಇನ್ನೊಂದು ಕಥೆಯ ಟೈಟಲ್ ಏನಪ್ಪ ಅಂದರೆ, ಸ್ವರ್ಗಂ ತೂರಕ್ಕುನ್ನ ಸಮಯಂ ಅಂತ. ಇದರಲ್ಲಿ ಅವರ ತಂದೆಗೆ ಹುಷಾರಿರಲ್ಲ. ಎಲ್ಲರೂ ಕೂಡ ಆಸ್ತಿಗಾಗಿ, ಅವರ ಸಾವಿಗಾಗಿ ಕಾಯ್ತಾ ಇರ್ತಾರೆ. ಯಾವ ರೀತಿಯ ಸೆಲ್ಫಿಶ್ ಜನಗಳು ಇರ್ತಾರೆ ಅಂತ ಇದರಲ್ಲಿ ತೋರಿಸಲಾಗಿದೆ. ಇನ್ನೊಂದು ಕಥೆಯ ಟೈಟಲ್ ಏನಪ್ಪ ಅಂದರೆ, ಕಷ್ಟ ಅಂತ. ಅದರಲ್ಲಿ ಒಬ್ಬ ಹೆಣ್ಣು ಮಗಳಿರ್ತಾಳೆ. ಅವಳಿಗೆ ಫೋರ್ಸ್ಫುಲ್ಲಾಗಿ ಮ್ಯಾರೇಜನ್ನು ಮಾಡಿರ್ತಾರೆ. ಅವಳಿಗೆ ಇಷ್ಟನೇ ಇರಲ್ಲ. ಇದರಿಂದ ಅವಳು ತುಂಬಾ ಬೇಜಾರಾಗಿರ್ತಾಳೆ. ಆದರೆ ಒಬ್ಬ ಆರ್ಟಿಸ್ಟ್ನ ಮೀಟ್ ಮಾಡ್ತಾಳೆ. ಅವನ ಜೊತೆ ಫ್ರೆಂಡ್ ಆದಮೇಲೆ ಅವಳ ಬದುಕಲ್ಲಿ ಒಂದು ಹೊಸ ಹುರುಪು ಸಿಗತ್ತೆ. ಅದು ಹೇಗೆ ಅಂತ ಈ ಚಿತ್ರದ ಕಥೆಯಲ್ಲಿ ನೀವು ಕಾಣಬಹುದು. ಇನ್ನೊಂದು ಸ್ಟೋರಿಯ ಟೈಟಲ್ ಏನಪ್ಪ ಅಂದರೆ, ಅಭಯಂ ತೇಡಿ ವೆಂಡುಮ್ ಅಂತ. ಆ ಚಿತ್ರದಲ್ಲಿ ಏನಿದೆ ಅಂದರೆ, ಒಬ್ಬ ಯುವಕ ಬೇಸತ್ತು ಹೋಗಿರ್ತಾನೆ. ಹಳೆಯ ನೆನಪುಗಳಿಂದ ಸಾಕಾಗಿ ಹೋಗಿರ್ತಾನೆ. ಆದರೆ ಇಲ್ಲಿ ನೇಚರಲ್ಲಿ ಕಾಲ ಕಳೀತಾ ಕಳೀತಾ ಅವನು ಅದರಲ್ಲೇ ನೆಮ್ಮದಿಯನ್ನು ಕಾಣ್ತಾ ಇರ್ತಾನೆ. ಅದೇ ವೇಳೆಯಲ್ಲಿ ಅಲ್ಲಿ ನೀವು ಹಲವಾರು ಟ್ವಿಸ್ಟ್ಗಳನ್ನು ಕಾಣಬಹುದು ಹಾಗೂ ದೆವ್ವದ ಕಾಟವನ್ನು ಕೂಡ ನೋಡಬಹುದು. ಹೀಗೆ ಸಣ್ಣ ಸಣ್ಣ ಕಥೆಗಳನ್ನು ಒಳಗೊಂಡಿರುವ ಮನೋರತ್ತಂಗಲ್ ಒಂದು ಅದ್ಭುತ ಸೀರೀಸ್ ಅಂತಲೇ ಹೇಳಬಹುದು. ಇದಿಷ್ಟು ಈ ಸೀರೀಸ್ನ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮನೋರತ್ತಂಗಲ್. ಇದೊಂದು ಮಲಯಾಳಂ ವೆಬ್ ಸೀರೀಸ್ ಆಗಿದೆ ಹಾಗೂ ಮಮ್ಮೂಟಿ ಮತ್ತು ಮೋಹನ್ ಲಾಲ್ ಅವರು ಈ ವೆಬ್ ಸೀರೀಸಲ್ಲಿ ಕಾಣಿಸಿಕೊಂಡಿದ್ದಾರೆ. ಇದರಲ್ಲಿ ಹಲವಾರು ಭಾಗ ಭಾಗದಂತೆ ಹೊಸ ಹೊಸ ಕಥೆಗಳನ್ನು ತೋರಿಸಲಾಗುತ್ತೆ. ಅಲ್ಲಿಯ ಕೆಲವು ಕಥೆಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಈ ವಿಡಿಯೋನ ಪೂರ್ತಿ ನೋಡಿ. ಎಂ ಟಿ ವಾಸುದೇವನ್ ಅವರು ಬರೆದಿರುವ ಹಲವಾರು ಕಥೆಗಳನ್ನು ಸಿನಿಮೆಯ ರೂಪದಲ್ಲಿ ತೋರಿಸಲಾಗಿದೆ. ಇದರಲ್ಲಿ ಮೊದಲ ಕಥೆಯ ಟೈಟಲ್ ಶಿಲಾಲಿಖಿತಂ ಅಂತ. ಇದರ ಕಥೆಯನ್ನು ನೋಡೋದಾದರೆ, ಆರ್ಕಿಯಾಲಜಿಯ ಒಬ್ಬ ಪ್ರೊಫೆಸರ್ ಇರ್ತಾನೆ. ಅವನ ಲವ್ವರನ್ನು ಯಾರೋ ಪಾಯ್ಸನ್ ಮಾಡಿ ಸಾಯಿಸಿಬಿಟ್ಟಿರ್ತಾರೆ. ಆ ಹಳ್ಳಿಯವರೇ ಆ ಕೆಲಸವನ್ನು ಮಾಡಿರ್ತಾರೆ. ಹಳ್ಳಿಯಲ್ಲಿ ಎಂತೆಂಥ ಜನ ಇರ್ಬೋದು ಅಂತ ಅದರಲ್ಲಿ ತೋರಿಸಲಾಗಿದೆ. ಇನ್ನೊಂದು ಕಥೆಯ ಟೈಟಲ್ ಏನಪ್ಪ ಅಂದರೆ, ಸ್ವರ್ಗಂ ತೂರಕ್ಕುನ್ನ ಸಮಯಂ ಅಂತ. ಇದರಲ್ಲಿ ಅವರ ತಂದೆಗೆ ಹುಷಾರಿರಲ್ಲ. ಎಲ್ಲರೂ ಕೂಡ ಆಸ್ತಿಗಾಗಿ, ಅವರ ಸಾವಿಗಾಗಿ ಕಾಯ್ತಾ ಇರ್ತಾರೆ. ಯಾವ ರೀತಿಯ ಸೆಲ್ಫಿಸ್ ಜನಗಳು ಇರ್ತಾರೆ ಅಂತ ಇದರಲ್ಲಿ ತೋರಿಸಲಾಗಿದೆ. ಇನ್ನೊಂದು ಕಥೆಯ ಟೈಟಲ್ ಏನಪ್ಪ ಅಂದರೆ, ಕಷ್ಟ ಅಂತ. ಅದರಲ್ಲಿ ಒಬ್ಬ ಹೆಣ್ಣು ಮಗಳಿರ್ತಾಳೆ. ಅವಳಿಗೆ ಫೋರ್ಸ್ಫುಲ್ ಆಗಿ ಮ್ಯಾರೇಜನ್ನು ಮಾಡಿರ್ತಾರೆ. ಅವಳಿಗೆ ಇಷ್ಟನೇ ಇರಲ್ಲ. ಇದರಿಂದ ಅವಳು ತುಂಬಾ ಬೇಜಾರಾಗಿರ್ತಾಳೆ. ಆದರೆ ಒಬ್ಬ ಆರ್ಟಿಸ್ಟ್ನ ಮೀಟ್ ಮಾಡ್ತಾಳೆ. ಅವನ ಜೊತೆ ಫ್ರೆಂಡ್ ಆದಮೇಲೆ ಅವಳ ಬದುಕಲ್ಲಿ ಒಂದು ಹೊಸ ಹುರುಪು ಸಿಗತ್ತೆ. ಅದು ಹೇಗೆ ಅಂತ ಈ ಚಿತ್ರದ ಕಥೆಯಲ್ಲಿ ನೀವು ಕಾಣಬಹುದು. ಇನ್ನೊಂದು ಸ್ಟೋರಿಯ ಟೈಟಲ್ ಏನಪ್ಪ ಅಂದರೆ, ಅಭಯಂ ತೇಡಿ ಮೆಂಡುಮ್ ಅಂತ. ಆ ಚಿತ್ರದಲ್ಲಿ ಏನಿದೆ ಅಂದರೆ, ಒಬ್ಬ ಯುವಕ ಬೇಸತ್ತು ಹೋಗಿರ್ತಾನೆ. ಹಳೆಯ ನೆನಪುಗಳಿಂದ ಸಾಕಾಗಿ ಹೋಗಿರ್ತಾನೆ. ಆದರೆ ಇಲ್ಲಿ ನೇಚರಲ್ಲಿ ಕಾಲ ಕಳೀತಾ ಕಳೀತಾ ಅವನು ಅದರಲ್ಲೇ ನೆಮ್ಮದಿಯನ್ನು ಕಾಣ್ತಾ ಇರ್ತಾನೆ. ಅದೇ ವೇಳೆಯಲ್ಲಿ ಅಲ್ಲಿ ನೀವು ಹಲವಾರು ಟ್ವಿಸ್ಟ್ಗಳನ್ನು ಕಾಣಬಹುದು ಹಾಗೂ ದೆವ್ವದ ಕಾಟವನ್ನು ಕೂಡ ನೋಡಬಹುದು. ಹೀಗೆ ಸಣ್ಣ ಸಣ್ಣ ಕಥೆಗಳನ್ನು ಒಳಗೊಂಡಿರುವ ಮನೋರತ್ತಂಗಲ್ ಒಂದು ಅದ್ಭುತ ಸೀರೀಸ್ ಅಂತಲೇ ಹೇಳಬಹುದು. ಇದಿಷ್ಟು ಈ ಸೀರೀಸ್ನ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮನೋರತ್ತಂಗಲ್. ಇದೊಂದು ಮಲಯಾಳಂ ವೆಬ್ ಸೀರೀಸ್ ಆಗಿದೆ ಹಾಗೂ ಮಮ್ಮೂಟಿ ಮತ್ತು ಮೋಹನ್ ಲಾಲ್ ಅವರು ಈ ವೆಬ್ ಸೀರೀಸಲ್ಲಿ ಕಾಣಿಸಿಕೊಂಡಿದ್ದಾರೆ. ಇದರಲ್ಲಿ ಹಲವಾರು ಭಾಗ ಭಾಗದಂತೆ ಹೊಸ ಹೊಸ ಕಥೆಗಳನ್ನು ತೋರಿಸಲಾಗುತ್ತೆ. ಅಲ್ಲಿಯ ಕೆಲವು ಕಥೆಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಈ ವಿಡಿಯೋನ ಪೂರ್ತಿ ನೋಡಿ. ಎಂ ಟಿ ವಾಸುದೇವನ್ ಅವರು ಬರೆದಿರುವ ಹಲವಾರು ಕಥೆಗಳನ್ನು ಸಿನಿಮೆಯ ರೂಪದಲ್ಲಿ ತೋರಿಸಲಾಗಿದೆ. ಇದರಲ್ಲಿ ಮೊದಲ ಕಥೆಯ ಟೈಟಲ್ ಶಿಲಾಲಿಖಿತಂ ಅಂತ. ಇದರ ಕಥೆಯನ್ನು ನೋಡೋದಾದರೆ, ಆರ್ಕಿಯಾಲಜಿಯ ಒಬ್ಬ ಪ್ರೊಫೆಸರ್ ಇರ್ತಾನೆ. ಅವನ ಲವ್ವರನ್ನು ಯಾರೋ ಪಾಯ್ಸನ್ ಮಾಡಿ ಸಾಯಿಸಿಬಿಟ್ಟಿರ್ತಾರೆ. ಆ ಹಳ್ಳಿಯವರೇ ಆ ಕೆಲಸವನ್ನು ಮಾಡಿರ್ತಾರೆ. ಹಳ್ಳಿಯಲ್ಲಿ ಎಂತೆಂಥ ಜನ ಇರ್ಬೋದು ಅಂತ ಅದರಲ್ಲಿ ತೋರಿಸಲಾಗಿದೆ. ಇನ್ನೊಂದು ಕಥೆಯ ಟೈಟಲ್ ಏನಪ್ಪ ಅಂದರೆ, ಸ್ವರ್ಗಂ ತೂರಕ್ಕುನ್ನ ಸಮಯಂ ಅಂತ. ಇದರಲ್ಲಿ ಅವರ ತಂದೆಗೆ ಹುಷಾರಿರಲ್ಲ. ಎಲ್ಲರೂ ಕೂಡ ಆಸ್ತಿಗಾಗಿ, ಅವರ ಸಾವಿಗಾಗಿ ಕಾಯ್ತಾ ಇರ್ತಾರೆ. ಯಾವ ರೀತಿಯ ಸೆಲ್ಫಿಸ್ ಜನಗಳು ಇರ್ತಾರೆ ಅಂತ ಇದರಲ್ಲಿ ತೋರಿಸಲಾಗಿದೆ. ಇನ್ನೊಂದು ಕಥೆಯ ಟೈಟಲ್ ಏನಪ್ಪ ಅಂದರೆ, ಕಷ್ಟ ಅಂತ. ಅದರಲ್ಲಿ ಒಬ್ಬ ಹೆಣ್ಣು ಮಗಳಿರ್ತಾಳೆ. ಅವಳಿಗೆ ಫೋರ್ಸ್ಫುಲ್ ಆಗಿ ಮ್ಯಾರೇಜನ್ನು ಮಾಡಿರ್ತಾರೆ. ಅವಳಿಗೆ ಇಷ್ಟನೇ ಇರಲ್ಲ. ಇದರಿಂದ ಅವಳು ತುಂಬಾ ಬೇಜಾರಾಗಿರ್ತಾಳೆ. ಆದರೆ ಒಬ್ಬ ಆರ್ಟಿಸ್ಟ್ನ ಮೀಟ್ ಮಾಡ್ತಾಳೆ. ಅವನ ಜೊತೆ ಫ್ರೆಂಡ್ ಆದಮೇಲೆ ಅವಳ ಬದುಕಲ್ಲಿ ಒಂದು ಹೊಸ ಹುರುಪು ಸಿಗತ್ತೆ. ಅದು ಹೇಗೆ ಅಂತ ಈ ಚಿತ್ರದ ಕಥೆಯಲ್ಲಿ ನೀವು ಕಾಣಬಹುದು. ಇನ್ನೊಂದು ಸ್ಟೋರಿಯ ಟೈಟಲ್ ಏನಪ್ಪ ಅಂದರೆ, ಅಭಯಂ ತೇಡಿ ಮೆಂಡುಮ್ ಅಂತ. ಆ ಚಿತ್ರದಲ್ಲಿ ಏನಿದೆ ಅಂದರೆ, ಒಬ್ಬ ಯುವಕ ಬೇಸತ್ತು ಹೋಗಿರ್ತಾನೆ. ಹಳೆಯ ನೆನಪುಗಳಿಂದ ಸಾಕಾಗಿ ಹೋಗಿರ್ತಾನೆ. ಆದರೆ ಇಲ್ಲಿ ನೇಚರಲ್ಲಿ ಕಾಲ ಕಳೀತಾ ಕಳೀತಾ ಅವನು ಅದರಲ್ಲೇ ನೆಮ್ಮದಿಯನ್ನು ಕಾಣ್ತಾ ಇರ್ತಾನೆ. ಅದೇ ವೇಳೆಯಲ್ಲಿ ಅಲ್ಲಿ ನೀವು ಹಲವಾರು ಟ್ವಿಸ್ಟ್ಗಳನ್ನು ಕಾಣಬಹುದು ಹಾಗೂ ದೆವ್ವದ ಕಾಟವನ್ನು ಕೂಡ ನೋಡಬಹುದು. ಹೀಗೆ ಸಣ್ಣ ಸಣ್ಣ ಕಥೆಗಳನ್ನು ಒಳಗೊಂಡಿರುವ ಮನೋರತ್ತಂಗಲ್ ಒಂದು ಅದ್ಭುತ ಸೀರೀಸ್ ಅಂತಲೇ ಹೇಳಬಹುದು. ಇದಿಷ್ಟು ಈ ಸೀರೀಸ್ನ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮನೋರತ್ತಂಗಲ್. ಇದೊಂದು ಮಲಯಾಳಂ ವೆಬ್ ಸೀರೀಸ್ ಆಗಿದೆ ಹಾಗೂ ಮಮ್ಮೂಟಿ ಮತ್ತು ಮೋಹನ್ ಲಾಲ್ ಅವರು ಈ ವೆಬ್ ಸೀರೀಸಲ್ಲಿ ಕಾಣಿಸಿಕೊಂಡಿದ್ದಾರೆ. ಇದರಲ್ಲಿ ಹಲವಾರು ಭಾಗ ಭಾಗದಂತೆ ಹೊಸ ಹೊಸ ಕಥೆಗಳನ್ನು ತೋರಿಸಲಾಗುತ್ತೆ. ಅಲ್ಲಿಯ ಕೆಲವು ಕಥೆಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಈ ವಿಡಿಯೋನ ಪೂರ್ತಿ ನೋಡಿ. ಎಂ ಟಿ ವಾಸುದೇವನ್ ಅವರು ಬರೆದಿರುವ ಹಲವಾರು ಕಥೆಗಳನ್ನು ಸಿನಿಮೆಯ ರೂಪದಲ್ಲಿ ತೋರಿಸಲಾಗಿದೆ. ಇದರಲ್ಲಿ ಮೊದಲ ಕಥೆಯ ಟೈಟಲ್ ಶಿಲಾಲಿಖಿತಂ ಅಂತ. ಇದರ ಕಥೆಯನ್ನು ನೋಡೋದಾದರೆ, ಆರ್ಕಿಯಾಲಜಿಯ ಒಬ್ಬ ಪ್ರೊಫೆಸರ್ ಇರ್ತಾನೆ. ಅವನ ಲವ್ವರನ್ನು ಯಾರೋ ಪಾಯ್ಸನ್ ಮಾಡಿ ಸಾಯಿಸಿಬಿಟ್ಟಿರ್ತಾರೆ. ಆ ಹಳ್ಳಿಯವರೇ ಆ ಕೆಲಸವನ್ನು ಮಾಡಿರ್ತಾರೆ. ಹಳ್ಳಿಯಲ್ಲಿ ಎಂತೆಂಥ ಜನ ಇರ್ಬೋದು ಅಂತ ಅದರಲ್ಲಿ ತೋರಿಸಲಾಗಿದೆ. ಇನ್ನೊಂದು ಕಥೆಯ ಟೈಟಲ್ ಏನಪ್ಪ ಅಂದರೆ, ಸ್ವರ್ಗಂ ತೂರಕ್ಕುನ್ನ ಸಮಯಂ ಅಂತ. ಇದರಲ್ಲಿ ಅವರ ತಂದೆಗೆ ಹುಷಾರಿರಲ್ಲ. ಎಲ್ಲರೂ ಕೂಡ ಆಸ್ತಿಗಾಗಿ, ಅವರ ಸಾವಿಗಾಗಿ ಕಾಯ್ತಾ ಇರ್ತಾರೆ. ಯಾವ ರೀತಿಯ ಸೆಲ್ಫಿಶ್ ಜನಗಳು ಇರ್ತಾರೆ ಅಂತ ಇದರಲ್ಲಿ ತೋರಿಸಲಾಗಿದೆ. ಇನ್ನೊಂದು ಕಥೆಯ ಟೈಟಲ್ ಏನಪ್ಪ ಅಂದರೆ, ಕಷ್ಟ ಅಂತ. ಅದರಲ್ಲಿ ಒಬ್ಬ ಹೆಣ್ಣು ಮಗಳಿರ್ತಾಳೆ. ಅವಳಿಗೆ ಫೋರ್ಸ್ಫುಲ್ಲಾಗಿ ಮ್ಯಾರೇಜನ್ನು ಮಾಡಿರ್ತಾರೆ. ಅವಳಿಗೆ ಇಷ್ಟನೇ ಇರಲ್ಲ. ಇದರಿಂದ ಅವಳು ತುಂಬಾ ಬೇಜಾರಾಗಿರ್ತಾಳೆ. ಆದರೆ ಒಬ್ಬ ಆರ್ಟಿಸ್ಟ್ನ ಮೀಟ್ ಮಾಡ್ತಾಳೆ. ಅವನ ಜೊತೆ ಫ್ರೆಂಡ್ ಆದಮೇಲೆ ಅವಳ ಬದುಕಲ್ಲಿ ಒಂದು ಹೊಸ ಹುರುಪು ಸಿಗತ್ತೆ. ಅದು ಹೇಗೆ ಅಂತ ಈ ಚಿತ್ರದ ಕಥೆಯಲ್ಲಿ ನೀವು ಕಾಣಬಹುದು. ಇನ್ನೊಂದು ಸ್ಟೋರಿಯ ಟೈಟಲ್ ಏನಪ್ಪ ಅಂದರೆ, ಅಭಯಂ ತೇಡಿ ವೆಂಡುಮ್ ಅಂತ. ಆ ಚಿತ್ರದಲ್ಲಿ ಏನಿದೆ ಅಂದರೆ, ಒಬ್ಬ ಯುವಕ ಬೇಸತ್ತು ಹೋಗಿರ್ತಾನೆ. ಹಳೆಯ ನೆನಪುಗಳಿಂದ ಸಾಕಾಗಿ ಹೋಗಿರ್ತಾನೆ. ಆದರೆ ಇಲ್ಲಿ ನೇಚರಲ್ಲಿ ಕಾಲ ಕಳೀತಾ ಕಳೀತಾ ಅವನು ಅದರಲ್ಲೇ ನೆಮ್ಮದಿಯನ್ನು ಕಾಣ್ತಾ ಇರ್ತಾನೆ. ಅದೇ ವೇಳೆಯಲ್ಲಿ ಅಲ್ಲಿ ನೀವು ಹಲವಾರು ಟ್ವಿಸ್ಟ್ಗಳನ್ನು ಕಾಣಬಹುದು ಹಾಗೂ ದೆವ್ವದ ಕಾಟವನ್ನು ಕೂಡ ನೋಡಬಹುದು. ಹೀಗೆ ಸಣ್ಣ ಸಣ್ಣ ಕಥೆಗಳನ್ನು ಒಳಗೊಂಡಿರುವ ಮನೋರತ್ತಂಗಲ್ ಒಂದು ಅದ್ಭುತ ಸೀರೀಸ್ ಅಂತಲೇ ಹೇಳಬಹುದು. ಇದಿಷ್ಟು ಈ ಸೀರೀಸ್ನ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮನೋರತ್ತಂಗಲ್. ಇದೊಂದು ಮಲಯಾಳಂ ವೆಬ್ ಸೀರೀಸ್ ಆಗಿದೆ ಹಾಗೂ ಮಮ್ಮೂಟಿ ಮತ್ತು ಮೋಹನ್ ಲಾಲ್ ಅವರು ಈ ವೆಬ್ ಸೀರೀಸಲ್ಲಿ ಕಾಣಿಸಿಕೊಂಡಿದ್ದಾರೆ. ಇದರಲ್ಲಿ ಹಲವಾರು ಭಾಗ ಭಾಗದಂತೆ ಹೊಸ ಹೊಸ ಕಥೆಗಳನ್ನು ತೋರಿಸಲಾಗುತ್ತೆ. ಅಲ್ಲಿಯ ಕೆಲವು ಕಥೆಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಈ ವಿಡಿಯೋನ ಪೂರ್ತಿ ನೋಡಿ. ಎಂ ಟಿ ವಾಸುದೇವನ್ ಅವರು ಬರೆದಿರುವ ಹಲವಾರು ಕಥೆಗಳನ್ನು ಸಿನಿಮೆಯ ರೂಪದಲ್ಲಿ ತೋರಿಸಲಾಗಿದೆ. ಇದರಲ್ಲಿ ಮೊದಲ ಕಥೆಯ ಟೈಟಲ್ ಶಿಲಾಲಿಖಿತಂ ಅಂತ. ಇದರ ಕಥೆಯನ್ನು ನೋಡೋದಾದರೆ, ಆರ್ಕಿಯಾಲಜಿಯ ಒಬ್ಬ ಪ್ರೊಫೆಸರ್ ಇರ್ತಾನೆ. ಅವನ ಲವ್ವರನ್ನು ಯಾರೋ ಪಾಯ್ಸನ್ ಮಾಡಿ ಸಾಯಿಸಿಬಿಟ್ಟಿರ್ತಾರೆ. ಆ ಹಳ್ಳಿಯವರೇ ಆ ಕೆಲಸವನ್ನು ಮಾಡಿರ್ತಾರೆ. ಹಳ್ಳಿಯಲ್ಲಿ ಎಂತೆಂಥ ಜನ ಇರ್ಬೋದು ಅಂತ ಅದರಲ್ಲಿ ತೋರಿಸಲಾಗಿದೆ. ಇನ್ನೊಂದು ಕಥೆಯ ಟೈಟಲ್ ಏನಪ್ಪ ಅಂದರೆ, ಸ್ವರ್ಗಂ ತೂರಕ್ಕುನ್ನ ಸಮಯಂ ಅಂತ. ಇದರಲ್ಲಿ ಅವರ ತಂದೆಗೆ ಹುಷಾರಿರಲ್ಲ. ಎಲ್ಲರೂ ಕೂಡ ಆಸ್ತಿಗಾಗಿ, ಅವರ ಸಾವಿಗಾಗಿ ಕಾಯ್ತಾ ಇರ್ತಾರೆ. ಯಾವ ರೀತಿಯ ಸೆಲ್ಫಿಶ್ ಜನಗಳು ಇರ್ತಾರೆ ಅಂತ ಇದರಲ್ಲಿ ತೋರಿಸಲಾಗಿದೆ. ಇನ್ನೊಂದು ಕಥೆಯ ಟೈಟಲ್ ಏನಪ್ಪ ಅಂದರೆ, ಕಷ್ಟ ಅಂತ. ಅದರಲ್ಲಿ ಒಬ್ಬ ಹೆಣ್ಣು ಮಗಳಿರ್ತಾಳೆ. ಅವಳಿಗೆ ಫೋರ್ಸ್ಫುಲ್ಲಾಗಿ ಮ್ಯಾರೇಜನ್ನು ಮಾಡಿರ್ತಾರೆ. ಅವಳಿಗೆ ಇಷ್ಟನೇ ಇರಲ್ಲ. ಇದರಿಂದ ಅವಳು ತುಂಬಾ ಬೇಜಾರಾಗಿರ್ತಾಳೆ. ಆದರೆ ಒಬ್ಬ ಆರ್ಟಿಸ್ಟ್ನ ಮೀಟ್ ಮಾಡ್ತಾಳೆ. ಅವನ ಜೊತೆ ಫ್ರೆಂಡ್ ಆದಮೇಲೆ ಅವಳ ಬದುಕಲ್ಲಿ ಒಂದು ಹೊಸ ಹುರುಪು ಸಿಗತ್ತೆ. ಅದು ಹೇಗೆ ಅಂತ ಈ ಚಿತ್ರದ ಕಥೆಯಲ್ಲಿ ನೀವು ಕಾಣಬಹುದು. ಇನ್ನೊಂದು ಸ್ಟೋರಿಯ ಟೈಟಲ್ ಏನಪ್ಪ ಅಂದರೆ, ಅಭಯಂ ತೇಡಿ ವೆಂಡುಮ್ ಅಂತ. ಆ ಚಿತ್ರದಲ್ಲಿ ಏನಿದೆ ಅಂದರೆ, ಒಬ್ಬ ಯುವಕ ಬೇಸತ್ತು ಹೋಗಿರ್ತಾನೆ. ಹಳೆಯ ನೆನಪುಗಳಿಂದ ಸಾಕಾಗಿ ಹೋಗಿರ್ತಾನೆ. ಆದರೆ ಇಲ್ಲಿ ನೇಚರಲ್ಲಿ ಕಾಲ ಕಳೀತಾ ಕಳೀತಾ ಅವನು ಅದರಲ್ಲೇ ನೆಮ್ಮದಿಯನ್ನು ಕಾಣ್ತಾ ಇರ್ತಾನೆ. ಅದೇ ವೇಳೆಯಲ್ಲಿ ಅಲ್ಲಿ ನೀವು ಹಲವಾರು ಟ್ವಿಸ್ಟ್ಗಳನ್ನು ಕಾಣಬಹುದು ಹಾಗೂ ದೆವ್ವದ ಕಾಟವನ್ನು ಕೂಡ ನೋಡಬಹುದು. ಹೀಗೆ ಸಣ್ಣ ಸಣ್ಣ ಕಥೆಗಳನ್ನು ಒಳಗೊಂಡಿರುವ ಮನೋರತ್ತಂಗಲ್ ಒಂದು ಅದ್ಭುತ ಸೀರೀಸ್ ಅಂತಲೇ ಹೇಳಬಹುದು. ಇದಿಷ್ಟು ಈ ಸೀರೀಸ್ನ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮನೋರತ್ತಂಗಲ್. ಇದೊಂದು ಮಲಯಾಳಂ ವೆಬ್ ಸೀರೀಸ್ ಆಗಿದೆ ಹಾಗೂ ಮಮ್ಮೂಟಿ ಮತ್ತು ಮೋಹನ್ ಲಾಲ್ ಅವರು ಈ ವೆಬ್ ಸೀರೀಸಲ್ಲಿ ಕಾಣಿಸಿಕೊಂಡಿದ್ದಾರೆ. ಇದರಲ್ಲಿ ಹಲವಾರು ಭಾಗ ಭಾಗದಂತೆ ಹೊಸ ಹೊಸ ಕಥೆಗಳನ್ನು ತೋರಿಸಲಾಗುತ್ತೆ. ಅಲ್ಲಿಯ ಕೆಲವು ಕಥೆಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಈ ವಿಡಿಯೋನ ಪೂರ್ತಿ ನೋಡಿ. ಎಂ ಟಿ ವಾಸುದೇವನ್ ಅವರು ಬರೆದಿರುವ ಹಲವಾರು ಕಥೆಗಳನ್ನು ಸಿನಿಮೆಯ ರೂಪದಲ್ಲಿ ತೋರಿಸಲಾಗಿದೆ. ಇದರಲ್ಲಿ ಮೊದಲ ಕಥೆಯ ಟೈಟಲ್ ಶಿಲಾಲಿಖಿತಂ ಅಂತ. ಇದರ ಕಥೆಯನ್ನು ನೋಡೋದಾದರೆ, ಆರ್ಕಿಯಾಲಜಿಯ ಒಬ್ಬ ಪ್ರೊಫೆಸರ್ ಇರ್ತಾನೆ. ಅವನ ಲವ್ವರನ್ನು ಯಾರೋ ಪಾಯ್ಸನ್ ಮಾಡಿ ಸಾಯಿಸಿಬಿಟ್ಟಿರ್ತಾರೆ. ಆ ಹಳ್ಳಿಯವರೇ ಆ ಕೆಲಸವನ್ನು ಮಾಡಿರ್ತಾರೆ. ಹಳ್ಳಿಯಲ್ಲಿ ಎಂತೆಂಥ ಜನ ಇರ್ಬೋದು ಅಂತ ಅದರಲ್ಲಿ ತೋರಿಸಲಾಗಿದೆ. ಇನ್ನೊಂದು ಕಥೆಯ ಟೈಟಲ್ ಏನಪ್ಪ ಅಂದರೆ, ಸ್ವರ್ಗಂ ತೂರಕ್ಕುನ್ನ ಸಮಯಂ ಅಂತ. ಇದರಲ್ಲಿ ಅವರ ತಂದೆಗೆ ಹುಷಾರಿರಲ್ಲ. ಎಲ್ಲರೂ ಕೂಡ ಆಸ್ತಿಗಾಗಿ, ಅವರ ಸಾವಿಗಾಗಿ ಕಾಯ್ತಾ ಇರ್ತಾರೆ. ಯಾವ ರೀತಿಯ ಸೆಲ್ಫಿಶ್ ಜನಗಳು ಇರ್ತಾರೆ ಅಂತ ಇದರಲ್ಲಿ ತೋರಿಸಲಾಗಿದೆ. ಇನ್ನೊಂದು ಕಥೆಯ ಟೈಟಲ್ ಏನಪ್ಪ ಅಂದರೆ, ಕಷ್ಟ ಅಂತ. ಅದರಲ್ಲಿ ಒಬ್ಬ ಹೆಣ್ಣು ಮಗಳಿರ್ತಾಳೆ. ಅವಳಿಗೆ ಫೋರ್ಸ್ಫುಲ್ ಆಗಿ ಮ್ಯಾರೇಜನ್ನು ಮಾಡಿರ್ತಾರೆ. ಅವಳಿಗೆ ಇಷ್ಟನೇ ಇರಲ್ಲ. ಇದರಿಂದ ಅವಳು ತುಂಬಾ ಬೇಜಾರಾಗಿರ್ತಾಳೆ. ಆದರೆ ಒಬ್ಬ ಆರ್ಟಿಸ್ಟ್ನ ಮೀಟ್ ಮಾಡ್ತಾಳೆ. ಅವನ ಜೊತೆ ಫ್ರೆಂಡ್ ಆದಮೇಲೆ ಅವಳ ಬದುಕಲ್ಲಿ ಒಂದು ಹೊಸ ಹುರುಪು ಸಿಗತ್ತೆ. ಅದು ಹೇಗೆ ಅಂತ ಈ ಚಿತ್ರದ ಕಥೆಯಲ್ಲಿ ನೀವು ಕಾಣಬಹುದು. ಇನ್ನೊಂದು ಸ್ಟೋರಿಯ ಟೈಟಲ್ ಏನಪ್ಪ ಅಂದರೆ, ಅಭಯಂ ತೇಡಿ ವೆಂಡುಮ್ ಅಂತ. ಆ ಚಿತ್ರದಲ್ಲಿ ಏನಿದೆ ಅಂದರೆ, ಒಬ್ಬ ಯುವಕ ಬೇಸತ್ತು ಹೋಗಿರ್ತಾನೆ. ಹಳೆಯ ನೆನಪುಗಳಿಂದ ಸಾಕಾಗಿ ಹೋಗಿರ್ತಾನೆ. ಆದರೆ ಇಲ್ಲಿ ನೇಚರಲ್ಲಿ ಕಾಲ ಕಳೀತಾ ಕಳೀತಾ ಅವನು ಅದರಲ್ಲೇ ನೆಮ್ಮದಿಯನ್ನು ಕಾಣ್ತಾ ಇರ್ತಾನೆ. ಅದೇ ವೇಳೆಯಲ್ಲಿ ಅಲ್ಲಿ ನೀವು ಹಲವಾರು ಟ್ವಿಸ್ಟ್ಗಳನ್ನು ಕಾಣಬಹುದು ಹಾಗೂ ದೆವ್ವದ ಕಾಟವನ್ನು ಕೂಡ ನೋಡಬಹುದು. ಹೀಗೆ ಸಣ್ಣ ಸಣ್ಣ ಕಥೆಗಳನ್ನು ಒಳಗೊಂಡಿರುವ ಮನೋರತ್ತಂಗಲ್ ಒಂದು ಅದ್ಭುತ ಸೀರೀಸ್ ಅಂತಲೇ ಹೇಳಬಹುದು. ಇದಿಷ್ಟು ಈ ಸೀರೀಸ್ನ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮನೋರತ್ತಂಗಲ್. ಇದೊಂದು ಮಲಯಾಳಂ ವೆಬ್ ಸೀರೀಸ್ ಆಗಿದೆ ಹಾಗೂ ಮಮ್ಮೂಟಿ ಮತ್ತು ಮೋಹನ್ ಲಾಲ್ ಅವರು ಈ ವೆಬ್ ಸೀರೀಸಲ್ಲಿ ಕಾಣಿಸಿಕೊಂಡಿದ್ದಾರೆ. ಇದರಲ್ಲಿ ಹಲವಾರು ಭಾಗ ಭಾಗದಂತೆ ಹೊಸ ಹೊಸ ಕಥೆಗಳನ್ನು ತೋರಿಸಲಾಗುತ್ತೆ. ಅಲ್ಲಿಯ ಕೆಲವು ಕಥೆಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಈ ವಿಡಿಯೋನ ಪೂರ್ತಿ ನೋಡಿ. ಎಂ ಟಿ ವಾಸುದೇವನ್ ಅವರು ಬರೆದಿರುವ ಹಲವಾರು ಕಥೆಗಳನ್ನು ಸಿನಿಮೆಯ ರೂಪದಲ್ಲಿ ತೋರಿಸಲಾಗಿದೆ. ಇದರಲ್ಲಿ ಮೊದಲ ಕಥೆಯ ಟೈಟಲ್ ಶಿಲಾಲಿಖಿತಂ ಅಂತ. ಇದರ ಕಥೆಯನ್ನು ನೋಡೋದಾದರೆ, ಆರ್ಕಿಯಾಲಜಿಯ ಒಬ್ಬ ಪ್ರೊಫೆಸರ್ ಇರ್ತಾನೆ. ಅವನ ಲವ್ವರನ್ನು ಯಾರೋ ಪಾಯ್ಸನ್ ಮಾಡಿ ಸಾಯಿಸಿಬಿಟ್ಟಿರ್ತಾರೆ. ಆ ಹಳ್ಳಿಯವರೇ ಆ ಕೆಲಸವನ್ನು ಮಾಡಿರ್ತಾರೆ. ಹಳ್ಳಿಯಲ್ಲಿ ಎಂತೆಂಥ ಜನ ಇರ್ಬೋದು ಅಂತ ಅದರಲ್ಲಿ ತೋರಿಸಲಾಗಿದೆ. ಇನ್ನೊಂದು ಕಥೆಯ ಟೈಟಲ್ ಏನಪ್ಪ ಅಂದರೆ, ಸ್ವರ್ಗಂ ತೂರಕ್ಕುನ್ನ ಸಮಯಂ ಅಂತ. ಇದರಲ್ಲಿ ಅವರ ತಂದೆಗೆ ಹುಷಾರಿರಲ್ಲ. ಎಲ್ಲರೂ ಕೂಡ ಆಸ್ತಿಗಾಗಿ, ಅವರ ಸಾವಿಗಾಗಿ ಕಾಯ್ತಾ ಇರ್ತಾರೆ. ಯಾವ ರೀತಿಯ ಸೆಲ್ಫಿಶ್ ಜನಗಳು ಇರ್ತಾರೆ ಅಂತ ಇದರಲ್ಲಿ ತೋರಿಸಲಾಗಿದೆ. ಇನ್ನೊಂದು ಕಥೆಯ ಟೈಟಲ್ ಏನಪ್ಪ ಅಂದರೆ, ಕಷ್ಟ ಅಂತ. ಅದರಲ್ಲಿ ಒಬ್ಬ ಹೆಣ್ಣು ಮಗಳಿರ್ತಾಳೆ. ಅವಳಿಗೆ ಫೋರ್ಸ್ಫುಲ್ ಆಗಿ ಮ್ಯಾರೇಜನ್ನು ಮಾಡಿರ್ತಾರೆ. ಅವಳಿಗೆ ಇಷ್ಟನೇ ಇರಲ್ಲ. ಇದರಿಂದ ಅವಳು ತುಂಬಾ ಬೇಜಾರಾಗಿರ್ತಾಳೆ. ಆದರೆ ಒಬ್ಬ ಆರ್ಟಿಸ್ಟ್ನ ಮೀಟ್ ಮಾಡ್ತಾಳೆ. ಅವನ ಜೊತೆ ಫ್ರೆಂಡ್ ಆದಮೇಲೆ ಅವಳ ಬದುಕಲ್ಲಿ ಒಂದು ಹೊಸ ಹುರುಪು ಸಿಗತ್ತೆ. ಅದು ಹೇಗೆ ಅಂತ ಈ ಚಿತ್ರದ ಕಥೆಯಲ್ಲಿ ನೀವು ಕಾಣಬಹುದು. ಇನ್ನೊಂದು ಸ್ಟೋರಿಯ ಟೈಟಲ್ ಏನಪ್ಪ ಅಂದರೆ, ಅಭಯಂ ತೇಡಿ ವೆಂಡುಮ್ ಅಂತ. ಆ ಚಿತ್ರದಲ್ಲಿ ಏನಿದೆ ಅಂದರೆ, ಒಬ್ಬ ಯುವಕ ಬೇಸತ್ತು ಹೋಗಿರ್ತಾನೆ. ಹಳೆಯ ನೆನಪುಗಳಿಂದ ಸಾಕಾಗಿ ಹೋಗಿರ್ತಾನೆ. ಆದರೆ ಇಲ್ಲಿ ನೇಚರಲ್ಲಿ ಕಾಲ ಕಳೀತಾ ಕಳೀತಾ ಅವನು ಅದರಲ್ಲೇ ನೆಮ್ಮದಿಯನ್ನು ಕಾಣ್ತಾ ಇರ್ತಾನೆ. ಅದೇ ವೇಳೆಯಲ್ಲಿ ಅಲ್ಲಿ ನೀವು ಹಲವಾರು ಟ್ವಿಸ್ಟ್ಗಳನ್ನು ಕಾಣಬಹುದು ಹಾಗೂ ದೆವ್ವದ ಕಾಟವನ್ನು ಕೂಡ ನೋಡಬಹುದು. ಹೀಗೆ ಸಣ್ಣ ಸಣ್ಣ ಕಥೆಗಳನ್ನು ಒಳಗೊಂಡಿರುವ ಮನೋರತ್ತಂಗಲ್ ಒಂದು ಅದ್ಭುತ ಸೀರೀಸ್ ಅಂತಲೇ ಹೇಳಬಹುದು. ಇದಿಷ್ಟು ಈ ಸೀರೀಸ್ನ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮನೋರತ್ತಂಗಲ್. ಇದೊಂದು ಮಲಯಾಳಂ ವೆಬ್ ಸೀರೀಸ್ ಆಗಿದೆ ಹಾಗೂ ಮಮ್ಮೂಟಿ ಮತ್ತು ಮೋಹನ್ ಲಾಲ್ ಅವರು ಈ ವೆಬ್ ಸೀರೀಸಲ್ಲಿ ಕಾಣಿಸಿಕೊಂಡಿದ್ದಾರೆ. ಇದರಲ್ಲಿ ಹಲವಾರು ಭಾಗ ಭಾಗದಂತೆ ಹೊಸ ಹೊಸ ಕಥೆಗಳನ್ನು ತೋರಿಸಲಾಗುತ್ತೆ. ಅಲ್ಲಿಯ ಕೆಲವು ಕಥೆಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಈ ವಿಡಿಯೋನ ಪೂರ್ತಿ ನೋಡಿ. ಎಂ ಟಿ ವಾಸುದೇವನ್ ಅವರು ಬರೆದಿರುವ ಹಲವಾರು ಕಥೆಗಳನ್ನು ಸಿನಿಮೆಯ ರೂಪದಲ್ಲಿ ತೋರಿಸಲಾಗಿದೆ. ಇದರಲ್ಲಿ ಮೊದಲ ಕಥೆಯ ಟೈಟಲ್ ಶಿಲಾಲಿಖಿತಂ ಅಂತ. ಇದರ ಕಥೆಯನ್ನು ನೋಡೋದಾದರೆ, ಆರ್ಕಿಯಾಲಜಿಯ ಒಬ್ಬ ಪ್ರೊಫೆಸರ್ ಇರ್ತಾನೆ. ಅವನ ಲವ್ವರನ್ನು ಯಾರೋ ಪಾಯ್ಸನ್ ಮಾಡಿ ಸಾಯಿಸಿಬಿಟ್ಟಿರ್ತಾರೆ. ಆ ಹಳ್ಳಿಯವರೇ ಆ ಕೆಲಸವನ್ನು ಮಾಡಿರ್ತಾರೆ. ಹಳ್ಳಿಯಲ್ಲಿ ಎಂತೆಂಥ ಜನ ಇರ್ಬೋದು ಅಂತ ಅದರಲ್ಲಿ ತೋರಿಸಲಾಗಿದೆ. ಇನ್ನೊಂದು ಕಥೆಯ ಟೈಟಲ್ ಏನಪ್ಪ ಅಂದರೆ, ಸ್ವರ್ಗಂ ತೂರಕ್ಕುನ್ನ ಸಮಯಂ ಅಂತ. ಇದರಲ್ಲಿ ಅವರ ತಂದೆಗೆ ಹುಷಾರಿರಲ್ಲ. ಎಲ್ಲರೂ ಕೂಡ ಆಸ್ತಿಗಾಗಿ, ಅವರ ಸಾವಿಗಾಗಿ ಕಾಯ್ತಾ ಇರ್ತಾರೆ. ಯಾವ ರೀತಿಯ ಸೆಲ್ಫಿಶ್ ಜನಗಳು ಇರ್ತಾರೆ ಅಂತ ಇದರಲ್ಲಿ ತೋರಿಸಲಾಗಿದೆ. ಇನ್ನೊಂದು ಕಥೆಯ ಟೈಟಲ್ ಏನಪ್ಪ ಅಂದರೆ, ಕಷ್ಟ ಅಂತ. ಅದರಲ್ಲಿ ಒಬ್ಬ ಹೆಣ್ಣು ಮಗಳಿರ್ತಾಳೆ. ಅವಳಿಗೆ ಫೋರ್ಸ್ಫುಲ್ ಆಗಿ ಮ್ಯಾರೇಜನ್ನು ಮಾಡಿರ್ತಾರೆ. ಅವಳಿಗೆ ಇಷ್ಟನೇ ಇರಲ್ಲ. ಇದರಿಂದ ಅವಳು ತುಂಬಾ ಬೇಜಾರಾಗಿರ್ತಾಳೆ. ಆದರೆ ಒಬ್ಬ ಆರ್ಟಿಸ್ಟ್ನ ಮೀಟ್ ಮಾಡ್ತಾಳೆ. ಅವನ ಜೊತೆ ಫ್ರೆಂಡ್ ಆದಮೇಲೆ ಅವಳ ಬದುಕಲ್ಲಿ ಒಂದು ಹೊಸ ಹುರುಪು ಸಿಗತ್ತೆ. ಅದು ಹೇಗೆ ಅಂತ ಈ ಚಿತ್ರದ ಕಥೆಯಲ್ಲಿ ನೀವು ಕಾಣಬಹುದು. ಇನ್ನೊಂದು ಸ್ಟೋರಿಯ ಟೈಟಲ್ ಏನಪ್ಪ ಅಂದರೆ, ಅಭಯಂ ತೇಡಿ ಮೆಂಡುಮ್ ಅಂತ. ಆ ಚಿತ್ರದಲ್ಲಿ ಏನಿದೆ ಅಂದರೆ, ಒಬ್ಬ ಯುವಕ ಬೇಸತ್ತು ಹೋಗಿರ್ತಾನೆ. ಹಳೆಯ ನೆನಪುಗಳಿಂದ ಸಾಕಾಗಿ ಹೋಗಿರ್ತಾನೆ. ಆದರೆ ಇಲ್ಲಿ ನೇಚರಲ್ಲಿ ಕಾಲ ಕಳೀತಾ ಕಳೀತಾ ಅವನು ಅದರಲ್ಲೇ ನೆಮ್ಮದಿಯನ್ನು ಕಾಣ್ತಾ ಇರ್ತಾನೆ. ಅದೇ ವೇಳೆಯಲ್ಲಿ ಅಲ್ಲಿ ನೀವು ಹಲವಾರು ಟ್ವಿಸ್ಟ್ಗಳನ್ನು ಕಾಣಬಹುದು ಹಾಗೂ ದೆವ್ವದ ಕಾಟವನ್ನು ಕೂಡ ನೋಡಬಹುದು. ಹೀಗೆ ಸಣ್ಣ ಸಣ್ಣ ಕಥೆಗಳನ್ನು ಒಳಗೊಂಡಿರುವ ಮನೋರತ್ತಂಗಲ್ ಒಂದು ಅದ್ಭುತ ಸೀರೀಸ್ ಅಂತಲೇ ಹೇಳಬಹುದು. ಇದಿಷ್ಟು ಈ ಸೀರೀಸ್ನ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮನೋರತ್ತಂಗಲ್. ಇದೊಂದು ಮಲಯಾಳಂ ವೆಬ್ ಸೀರೀಸ್ ಆಗಿದೆ ಹಾಗೂ ಮಮ್ಮೂಟಿ ಮತ್ತು ಮೋಹನ್ ಲಾಲ್ ಅವರು ಈ ವೆಬ್ ಸೀರೀಸಲ್ಲಿ ಕಾಣಿಸಿಕೊಂಡಿದ್ದಾರೆ. ಇದರಲ್ಲಿ ಹಲವಾರು ಭಾಗ ಭಾಗದಂತೆ ಹೊಸ ಹೊಸ ಕಥೆಗಳನ್ನು ತೋರಿಸಲಾಗುತ್ತೆ. ಅಲ್ಲಿಯ ಕೆಲವು ಕಥೆಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಈ ವಿಡಿಯೋನ ಪೂರ್ತಿ ನೋಡಿ. ಎಂ ಟಿ ವಾಸುದೇವನ್ ಅವರು ಬರೆದಿರುವ ಹಲವಾರು ಕಥೆಗಳನ್ನು ಸಿನಿಮೆಯ ರೂಪದಲ್ಲಿ ತೋರಿಸಲಾಗಿದೆ. ಇದರಲ್ಲಿ ಮೊದಲ ಕಥೆಯ ಟೈಟಲ್ ಶಿಲಾಲಿಖಿತಂ ಅಂತ. ಇದರ ಕಥೆಯನ್ನು ನೋಡೋದಾದರೆ, ಆರ್ಕಿಯಾಲಜಿಯ ಒಬ್ಬ ಪ್ರೊಫೆಸರ್ ಇರ್ತಾನೆ. ಅವನ ಲವ್ವರನ್ನು ಯಾರೋ ಪಾಯ್ಸನ್ ಮಾಡಿ ಸಾಯಿಸಿಬಿಟ್ಟಿರ್ತಾರೆ. ಆ ಹಳ್ಳಿಯವರೇ ಆ ಕೆಲಸವನ್ನು ಮಾಡಿರ್ತಾರೆ. ಹಳ್ಳಿಯಲ್ಲಿ ಎಂತೆಂಥ ಜನ ಇರ್ಬೋದು ಅಂತ ಅದರಲ್ಲಿ ತೋರಿಸಲಾಗಿದೆ. ಇನ್ನೊಂದು ಕಥೆಯ ಟೈಟಲ್ ಏನಪ್ಪ ಅಂದರೆ, ಸ್ವರ್ಗಂ ತೂರಕ್ಕುನ್ನ ಸಮಯಂ ಅಂತ. ಇದರಲ್ಲಿ ಅವರ ತಂದೆಗೆ ಹುಷಾರಿರಲ್ಲ. ಎಲ್ಲರೂ ಕೂಡ ಆಸ್ತಿಗಾಗಿ, ಅವರ ಸಾವಿಗಾಗಿ ಕಾಯ್ತಾ ಇರ್ತಾರೆ. ಯಾವ ರೀತಿಯ ಸೆಲ್ಫಿಶ್ ಜನಗಳು ಇರ್ತಾರೆ ಅಂತ ಇದರಲ್ಲಿ ತೋರಿಸಲಾಗಿದೆ. ಇನ್ನೊಂದು ಕಥೆಯ ಟೈಟಲ್ ಏನಪ್ಪ ಅಂದರೆ, ಕಷ್ಟ ಅಂತ. ಅದರಲ್ಲಿ ಒಬ್ಬ ಹೆಣ್ಣು ಮಗಳಿರ್ತಾಳೆ. ಅವಳಿಗೆ ಫೋರ್ಸ್ಫುಲ್ ಆಗಿ ಮ್ಯಾರೇಜನ್ನು ಮಾಡಿರ್ತಾರೆ. ಅವಳಿಗೆ ಇಷ್ಟನೇ ಇರಲ್ಲ. ಇದರಿಂದ ಅವಳು ತುಂಬಾ ಬೇಜಾರಾಗಿರ್ತಾಳೆ. ಆದರೆ ಒಬ್ಬ ಆರ್ಟಿಸ್ಟ್ನ ಮೀಟ್ ಮಾಡ್ತಾಳೆ. ಅವನ ಜೊತೆ ಫ್ರೆಂಡ್ ಆದಮೇಲೆ ಅವಳ ಬದುಕಲ್ಲಿ ಒಂದು ಹೊಸ ಹುರುಪು ಸಿಗತ್ತೆ. ಅದು ಹೇಗೆ ಅಂತ ಈ ಚಿತ್ರದ ಕಥೆಯಲ್ಲಿ ನೀವು ಕಾಣಬಹುದು. ಇನ್ನೊಂದು ಸ್ಟೋರಿಯ ಟೈಟಲ್ ಏನಪ್ಪ ಅಂದರೆ, ಅಭಯಂ ತೇಡಿ ಮೆಂಡುಮ್ ಅಂತ. ಆ ಚಿತ್ರದಲ್ಲಿ ಏನಿದೆ ಅಂದರೆ, ಒಬ್ಬ ಯುವಕ ಬೇಸತ್ತು ಹೋಗಿರ್ತಾನೆ. ಹಳೆಯ ನೆನಪುಗಳಿಂದ ಸಾಕಾಗಿ ಹೋಗಿರ್ತಾನೆ. ಆದರೆ ಇಲ್ಲಿ ನೇಚರಲ್ಲಿ ಕಾಲ ಕಳೀತಾ ಕಳೀತಾ ಅವನು ಅದರಲ್ಲೇ ನೆಮ್ಮದಿಯನ್ನು ಕಾಣ್ತಾ ಇರ್ತಾನೆ. ಅದೇ ವೇಳೆಯಲ್ಲಿ ಅಲ್ಲಿ ನೀವು ಹಲವಾರು ಟ್ವಿಸ್ಟ್ಗಳನ್ನು ಕಾಣಬಹುದು ಹಾಗೂ ದೆವ್ವದ ಕಾಟವನ್ನು ಕೂಡ ನೋಡಬಹುದು. ಹೀಗೆ ಸಣ್ಣ ಸಣ್ಣ ಕಥೆಗಳನ್ನು ಒಳಗೊಂಡಿರುವ ಮನೋರತ್ತಂಗಲ್ ಒಂದು ಅದ್ಭುತ ಸೀರೀಸ್ ಅಂತಲೇ ಹೇಳಬಹುದು. ಇದಿಷ್ಟು ಈ ಸೀರೀಸ್ನ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮನೋರತ್ತಂಗಲ್. ಇದೊಂದು ಮಲಯಾಳಂ ವೆಬ್ ಸೀರೀಸ್ ಆಗಿದೆ ಹಾಗೂ ಮಮ್ಮೂಟಿ ಮತ್ತು ಮೋಹನ್ ಲಾಲ್ ಅವರು ಈ ವೆಬ್ ಸೀರೀಸಲ್ಲಿ ಕಾಣಿಸಿಕೊಂಡಿದ್ದಾರೆ. ಇದರಲ್ಲಿ ಹಲವಾರು ಭಾಗ ಭಾಗದಂತೆ ಹೊಸ ಹೊಸ ಕಥೆಗಳನ್ನು ತೋರಿಸಲಾಗುತ್ತೆ. ಅಲ್ಲಿಯ ಕೆಲವು ಕಥೆಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಈ ವಿಡಿಯೋನ ಪೂರ್ತಿ ನೋಡಿ. ಎಂ ಟಿ ವಾಸುದೇವನ್ ಅವರು ಬರೆದಿರುವ ಹಲವಾರು ಕಥೆಗಳನ್ನು ಸಿನಿಮೆಯ ರೂಪದಲ್ಲಿ ತೋರಿಸಲಾಗಿದೆ. ಇದರಲ್ಲಿ ಮೊದಲ ಕಥೆಯ ಟೈಟಲ್ ಶಿಲಾಲಿಖಿತಂ ಅಂತ. ಇದರ ಕಥೆಯನ್ನು ನೋಡೋದಾದರೆ, ಆರ್ಕಿಯಾಲಜಿಯ ಒಬ್ಬ ಪ್ರೊಫೆಸರ್ ಇರ್ತಾನೆ. ಅವನ ಲವ್ವರನ್ನು ಯಾರೋ ಪಾಯ್ಸನ್ ಮಾಡಿ ಸಾಯಿಸಿಬಿಟ್ಟಿರ್ತಾರೆ. ಆ ಹಳ್ಳಿಯವರೇ ಆ ಕೆಲಸವನ್ನು ಮಾಡಿರ್ತಾರೆ. ಹಳ್ಳಿಯಲ್ಲಿ ಎಂತೆಂಥ ಜನ ಇರ್ಬೋದು ಅಂತ ಅದರಲ್ಲಿ ತೋರಿಸಲಾಗಿದೆ. ಇನ್ನೊಂದು ಕಥೆಯ ಟೈಟಲ್ ಏನಪ್ಪ ಅಂದರೆ, ಸ್ವರ್ಗಂ ತೂರಕ್ಕುನ್ನ ಸಮಯಂ ಅಂತ. ಇದರಲ್ಲಿ ಅವರ ತಂದೆಗೆ ಹುಷಾರಿರಲ್ಲ. ಎಲ್ಲರೂ ಕೂಡ ಆಸ್ತಿಗಾಗಿ, ಅವರ ಸಾವಿಗಾಗಿ ಕಾಯ್ತಾ ಇರ್ತಾರೆ. ಯಾವ ರೀತಿಯ ಸೆಲ್ಫಿಶ್ ಜನಗಳು ಇರ್ತಾರೆ ಅಂತ ಇದರಲ್ಲಿ ತೋರಿಸಲಾಗಿದೆ. ಇನ್ನೊಂದು ಕಥೆಯ ಟೈಟಲ್ ಏನಪ್ಪ ಅಂದರೆ, ಕಷ್ಟ ಅಂತ. ಅದರಲ್ಲಿ ಒಬ್ಬ ಹೆಣ್ಣು ಮಗಳಿರ್ತಾಳೆ. ಅವಳಿಗೆ ಫೋರ್ಸ್ಫುಲ್ಲಾಗಿ ಮ್ಯಾರೇಜನ್ನು ಮಾಡಿರ್ತಾರೆ. ಅವಳಿಗೆ ಇಷ್ಟನೇ ಇರಲ್ಲ. ಇದರಿಂದ ಅವಳು ತುಂಬಾ ಬೇಜಾರಾಗಿರ್ತಾಳೆ. ಆದರೆ ಒಬ್ಬ ಆರ್ಟಿಸ್ಟ್ನ ಮೀಟ್ ಮಾಡ್ತಾಳೆ. ಅವನ ಜೊತೆ ಫ್ರೆಂಡ್ ಆದಮೇಲೆ ಅವಳ ಬದುಕಲ್ಲಿ ಒಂದು ಹೊಸ ಹುರುಪು ಸಿಗತ್ತೆ. ಅದು ಹೇಗೆ ಅಂತ ಈ ಚಿತ್ರದ ಕಥೆಯಲ್ಲಿ ನೀವು ಕಾಣಬಹುದು. ಇನ್ನೊಂದು ಸ್ಟೋರಿಯ ಟೈಟಲ್ ಏನಪ್ಪ ಅಂದರೆ, ಅಭಯಂ ತೇಡಿ ವೆಂಡುಮ್ ಅಂತ. ಆ ಚಿತ್ರದಲ್ಲಿ ಏನಿದೆ ಅಂದರೆ, ಒಬ್ಬ ಯುವಕ ಬೇಸತ್ತು ಹೋಗಿರ್ತಾನೆ. ಹಳೆಯ ನೆನಪುಗಳಿಂದ ಸಾಕಾಗಿ ಹೋಗಿರ್ತಾನೆ. ಆದರೆ ಇಲ್ಲಿ ನೇಚರಲ್ಲಿ ಕಾಲ ಕಳೀತಾ ಕಳೀತಾ ಅವನು ಅದರಲ್ಲೇ ನೆಮ್ಮದಿಯನ್ನು ಕಾಣ್ತಾ ಇರ್ತಾನೆ. ಅದೇ ವೇಳೆಯಲ್ಲಿ ಅಲ್ಲಿ ನೀವು ಹಲವಾರು ಟ್ವಿಸ್ಟ್ಗಳನ್ನು ಕಾಣಬಹುದು ಹಾಗೂ ದೆವ್ವದ ಕಾಟವನ್ನು ಕೂಡ ನೋಡಬಹುದು. ಹೀಗೆ ಸಣ್ಣ ಸಣ್ಣ ಕಥೆಗಳನ್ನು ಒಳಗೊಂಡಿರೋ ಮನೋರತ್ತಂಗಲ್ ಒಂದು ಅದ್ಭುತ ಸೀರೀಸ್ ಅಂತಲೇ ಹೇಳಬಹುದು. ಇದಿಷ್ಟು ಈ ಸೀರೀಸ್ನ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮನೋರತ್ತಂಗಲ್. ಇದೊಂದು ಮಲಯಾಳಂ ವೆಬ್ ಸೀರೀಸ್ ಆಗಿದೆ ಹಾಗೂ ಮಮ್ಮೂಟಿ ಮತ್ತು ಮೋಹನ್ ಲಾಲ್ ಅವರು ಈ ವೆಬ್ ಸೀರೀಸಲ್ಲಿ ಕಾಣಿಸಿಕೊಂಡಿದ್ದಾರೆ. ಇದರಲ್ಲಿ ಹಲವಾರು ಭಾಗ ಭಾಗದಂತೆ ಹೊಸ ಹೊಸ ಕಥೆಗಳನ್ನು ತೋರಿಸಲಾಗುತ್ತೆ. ಅಲ್ಲಿಯ ಕೆಲವು ಕಥೆಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಈ ವಿಡಿಯೋನ ಪೂರ್ತಿ ನೋಡಿ. ಎಂ ಟಿ ವಾಸುದೇವನ್ ಅವರು ಬರೆದಿರುವ ಹಲವಾರು ಕಥೆಗಳನ್ನು ಸಿನಿಮೆಯ ರೂಪದಲ್ಲಿ ತೋರಿಸಲಾಗಿದೆ. ಇದರಲ್ಲಿ ಮೊದಲ ಕಥೆಯ ಟೈಟಲ್ ಶಿಲಾಲಿಖಿತಂ ಅಂತ. ಇದರ ಕಥೆಯನ್ನು ನೋಡೋದಾದರೆ, ಆರ್ಕಿಯಾಲಜಿಯ ಒಬ್ಬ ಪ್ರೊಫೆಸರ್ ಇರ್ತಾನೆ. ಅವನ ಲವ್ವರನ್ನು ಯಾರೋ ಪಾಯ್ಸನ್ ಮಾಡಿ ಸಾಯಿಸಿಬಿಟ್ಟಿರ್ತಾರೆ. ಆ ಹಳ್ಳಿಯವರೇ ಆ ಕೆಲಸವನ್ನು ಮಾಡಿರ್ತಾರೆ. ಹಳ್ಳಿಯಲ್ಲಿ ಎಂತೆಂಥ ಜನ ಇರ್ಬೋದು ಅಂತ ಅದರಲ್ಲಿ ತೋರಿಸಲಾಗಿದೆ. ಇನ್ನೊಂದು ಕಥೆಯ ಟೈಟಲ್ ಏನಪ್ಪ ಅಂದರೆ, ಸ್ವರ್ಗಂ ತೂರಕ್ಕುನ್ನ ಸಮಯಂ ಅಂತ. ಇದರಲ್ಲಿ ಅವರ ತಂದೆಗೆ ಹುಷಾರಿರಲ್ಲ. ಎಲ್ಲರೂ ಕೂಡ ಆಸ್ತಿಗಾಗಿ, ಅವರ ಸಾವಿಗಾಗಿ ಕಾಯ್ತಾ ಇರ್ತಾರೆ. ಯಾವ ರೀತಿಯ ಸೆಲ್ಫಿಶ್ ಜನಗಳು ಇರ್ತಾರೆ ಅಂತ ಇದರಲ್ಲಿ ತೋರಿಸಲಾಗಿದೆ. ಇನ್ನೊಂದು ಕಥೆಯ ಟೈಟಲ್ ಏನಪ್ಪ ಅಂದರೆ, ಕಷ್ಟ ಅಂತ. ಅದರಲ್ಲಿ ಒಬ್ಬ ಹೆಣ್ಣು ಮಗಳಿರ್ತಾಳೆ. ಅವಳಿಗೆ ಫೋರ್ಸ್ಫುಲ್ಲಾಗಿ ಮ್ಯಾರೇಜನ್ನು ಮಾಡಿರ್ತಾರೆ. ಅವಳಿಗೆ ಇಷ್ಟನೇ ಇರಲ್ಲ. ಇದರಿಂದ ಅವಳು ತುಂಬಾ ಬೇಜಾರಾಗಿರ್ತಾಳೆ. ಆದರೆ ಒಬ್ಬ ಆರ್ಟಿಸ್ಟ್ನ ಮೀಟ್ ಮಾಡ್ತಾಳೆ. ಅವನ ಜೊತೆ ಫ್ರೆಂಡ್ ಆದಮೇಲೆ ಅವಳ ಬದುಕಲ್ಲಿ ಒಂದು ಹೊಸ ಹುರುಪು ಸಿಗತ್ತೆ. ಅದು ಹೇಗೆ ಅಂತ ಈ ಚಿತ್ರದ ಕಥೆಯಲ್ಲಿ ನೀವು ಕಾಣಬಹುದು. ಇನ್ನೊಂದು ಸ್ಟೋರಿಯ ಟೈಟಲ್ ಏನಪ್ಪ ಅಂದರೆ, ಅಭಯಂ ತೇಡಿ ವೆಂಡುಮ್ ಅಂತ. ಆ ಚಿತ್ರದಲ್ಲಿ ಏನಿದೆ ಅಂದರೆ, ಒಬ್ಬ ಯುವಕ ಬೇಸತ್ತು ಹೋಗಿರ್ತಾನೆ. ಹಳೆಯ ನೆನಪುಗಳಿಂದ ಸಾಕಾಗಿ ಹೋಗಿರ್ತಾನೆ. ಆದರೆ ಇಲ್ಲಿ ನೇಚರಲ್ಲಿ ಕಾಲ ಕಳೀತಾ ಕಳೀತಾ ಅವನು ಅದರಲ್ಲೇ ನೆಮ್ಮದಿಯನ್ನು ಕಾಣ್ತಾ ಇರ್ತಾನೆ. ಅದೇ ವೇಳೆಯಲ್ಲಿ ಅಲ್ಲಿ ನೀವು ಹಲವಾರು ಟ್ವಿಸ್ಟ್ಗಳನ್ನು ಕಾಣಬಹುದು ಹಾಗೂ ದೆವ್ವದ ಕಾಟವನ್ನು ಕೂಡ ನೋಡಬಹುದು. ಹೀಗೆ ಸಣ್ಣ ಸಣ್ಣ ಕಥೆಗಳನ್ನು ಒಳಗೊಂಡಿರೋ ಮನೋರತ್ತಂಗಲ್ ಒಂದು ಅದ್ಭುತ ಸೀರೀಸ್ ಅಂತಲೇ ಹೇಳಬಹುದು. ಇದಿಷ್ಟು ಈ ಸೀರೀಸ್ನ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮನೋರತ್ತಂಗಲ್. ಇದೊಂದು ಮಲಯಾಳಂ ವೆಬ್ ಸೀರೀಸ್ ಆಗಿದೆ ಹಾಗೂ ಮಮ್ಮೂಟಿ ಮತ್ತು ಮೋಹನ್ ಲಾಲ್ ಅವರು ಈ ವೆಬ್ ಸೀರೀಸಲ್ಲಿ ಕಾಣಿಸಿಕೊಂಡಿದ್ದಾರೆ. ಇದರಲ್ಲಿ ಹಲವಾರು ಭಾಗ ಭಾಗದಂತೆ ಹೊಸ ಹೊಸ ಕಥೆಗಳನ್ನು ತೋರಿಸಲಾಗುತ್ತೆ. ಅಲ್ಲಿಯ ಕೆಲವು ಕಥೆಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಈ ವಿಡಿಯೋನ ಪೂರ್ತಿ ನೋಡಿ. ಎಂ ಟಿ ವಾಸುದೇವನ್ ಅವರು ಬರೆದಿರುವ ಹಲವಾರು ಕಥೆಗಳನ್ನು ಸಿನಿಮೆಯ ರೂಪದಲ್ಲಿ ತೋರಿಸಲಾಗಿದೆ. ಇದರಲ್ಲಿ ಮೊದಲ ಕಥೆಯ ಟೈಟಲ್ ಶಿಲಾಲಿಖಿತಂ ಅಂತ. ಇದರ ಕಥೆಯನ್ನು ನೋಡೋದಾದರೆ, ಆರ್ಕಿಯಾಲಜಿಯ ಒಬ್ಬ ಪ್ರೊಫೆಸರ್ ಇರ್ತಾನೆ. ಅವನ ಲವ್ವರನ್ನು ಯಾರೋ ಪಾಯ್ಸನ್ ಮಾಡಿ ಸಾಯಿಸಿಬಿಟ್ಟಿರ್ತಾರೆ. ಆ ಹಳ್ಳಿಯವರೇ ಆ ಕೆಲಸವನ್ನು ಮಾಡಿರ್ತಾರೆ. ಹಳ್ಳಿಯಲ್ಲಿ ಎಂತೆಂಥ ಜನ ಇರ್ಬೋದು ಅಂತ ಅದರಲ್ಲಿ ತೋರಿಸಲಾಗಿದೆ. ಇನ್ನೊಂದು ಕಥೆಯ ಟೈಟಲ್ ಏನಪ್ಪ ಅಂದರೆ, ಸ್ವರ್ಗಂ ತೂರಕ್ಕುನ್ನ ಸಮಯಂ ಅಂತ. ಇದರಲ್ಲಿ ಅವರ ತಂದೆಗೆ ಹುಷಾರಿರಲ್ಲ. ಎಲ್ಲರೂ ಕೂಡ ಆಸ್ತಿಗಾಗಿ, ಅವರ ಸಾವಿಗಾಗಿ ಕಾಯ್ತಾ ಇರ್ತಾರೆ. ಯಾವ ರೀತಿಯ ಸೆಲ್ಫಿಶ್ ಜನಗಳು ಇರ್ತಾರೆ ಅಂತ ಇದರಲ್ಲಿ ತೋರಿಸಲಾಗಿದೆ. ಇನ್ನೊಂದು ಕಥೆಯ ಟೈಟಲ್ ಏನಪ್ಪ ಅಂದರೆ, ಕಷ್ಟ ಅಂತ. ಅದರಲ್ಲಿ ಒಬ್ಬ ಹೆಣ್ಣು ಮಗಳಿರ್ತಾಳೆ. ಅವಳಿಗೆ ಫೋರ್ಸ್ಫುಲ್ ಆಗಿ ಮ್ಯಾರೇಜನ್ನು ಮಾಡಿರ್ತಾರೆ. ಅವಳಿಗೆ ಇಷ್ಟನೇ ಇರಲ್ಲ. ಇದರಿಂದ ಅವಳು ತುಂಬಾ ಬೇಜಾರಾಗಿರ್ತಾಳೆ. ಆದರೆ ಒಬ್ಬ ಆರ್ಟಿಸ್ಟ್ನ ಮೀಟ್ ಮಾಡ್ತಾಳೆ. ಅವನ ಜೊತೆ ಫ್ರೆಂಡ್ ಆದಮೇಲೆ ಅವಳ ಬದುಕಲ್ಲಿ ಒಂದು ಹೊಸ ಹುರುಪು ಸಿಗತ್ತೆ. ಅದು ಹೇಗೆ ಅಂತ ಈ ಚಿತ್ರದ ಕಥೆಯಲ್ಲಿ ನೀವು ಕಾಣಬಹುದು. ಇನ್ನೊಂದು ಸ್ಟೋರಿಯ ಟೈಟಲ್ ಏನಪ್ಪ ಅಂದರೆ, ಅಭಯಂ ತೇಡಿ ವೆಂಡುಮ್ ಅಂತ. ಆ ಚಿತ್ರದಲ್ಲಿ ಏನಿದೆ ಅಂದರೆ, ಒಬ್ಬ ಯುವಕ ಬೇಸತ್ತು ಹೋಗಿರ್ತಾನೆ. ಹಳೆಯ ನೆನಪುಗಳಿಂದ ಸಾಕಾಗಿ ಹೋಗಿರ್ತಾನೆ. ಆದರೆ ಇಲ್ಲಿ ನೇಚರಲ್ಲಿ ಕಾಲ ಕಳೀತಾ ಕಳೀತಾ ಅವನು ಅದರಲ್ಲೇ ನೆಮ್ಮದಿಯನ್ನು ಕಾಣ್ತಾ ಇರ್ತಾನೆ. ಅದೇ ವೇಳೆಯಲ್ಲಿ ಅಲ್ಲಿ ನೀವು ಹಲವಾರು ಟ್ವಿಸ್ಟ್ಗಳನ್ನು ಕಾಣಬಹುದು ಹಾಗೂ ದೆವ್ವದ ಕಾಟವನ್ನು ಕೂಡ ನೋಡಬಹುದು. ಹೀಗೆ ಸಣ್ಣ ಸಣ್ಣ ಕಥೆಗಳನ್ನು ಒಳಗೊಂಡಿರುವ ಮನೋರತ್ತಂಗಲ್ ಒಂದು ಅದ್ಭುತ ಸೀರೀಸ್ ಅಂತಲೇ ಹೇಳಬಹುದು. ಇದಿಷ್ಟು ಈ ಸೀರೀಸ್ನ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮನೋರತ್ತಂಗಲ್. ಇದೊಂದು ಮಲಯಾಳಂ ವೆಬ್ ಸೀರೀಸ್ ಆಗಿದೆ ಹಾಗೂ ಮಮ್ಮೂಟಿ ಮತ್ತು ಮೋಹನ್ ಲಾಲ್ ಅವರು ಈ ವೆಬ್ ಸೀರೀಸಲ್ಲಿ ಕಾಣಿಸಿಕೊಂಡಿದ್ದಾರೆ. ಇದರಲ್ಲಿ ಹಲವಾರು ಭಾಗ ಭಾಗದಂತೆ ಹೊಸ ಹೊಸ ಕಥೆಗಳನ್ನು ತೋರಿಸಲಾಗುತ್ತೆ. ಅಲ್ಲಿಯ ಕೆಲವು ಕಥೆಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಈ ವಿಡಿಯೋನ ಪೂರ್ತಿ ನೋಡಿ. ಎಂ ಟಿ ವಾಸುದೇವನ್ ಅವರು ಬರೆದಿರುವ ಹಲವಾರು ಕಥೆಗಳನ್ನು ಸಿನಿಮೆಯ ರೂಪದಲ್ಲಿ ತೋರಿಸಲಾಗಿದೆ. ಇದರಲ್ಲಿ ಮೊದಲ ಕಥೆಯ ಟೈಟಲ್ ಶಿಲಾಲಿಖಿತಂ ಅಂತ. ಇದರ ಕಥೆಯನ್ನು ನೋಡೋದಾದರೆ, ಆರ್ಕಿಯಾಲಜಿಯ ಒಬ್ಬ ಪ್ರೊಫೆಸರ್ ಇರ್ತಾನೆ. ಅವನ ಲವ್ವರನ್ನು ಯಾರೋ ಪಾಯ್ಸನ್ ಮಾಡಿ ಸಾಯಿಸಿಬಿಟ್ಟಿರ್ತಾರೆ. ಆ ಹಳ್ಳಿಯವರೇ ಆ ಕೆಲಸವನ್ನು ಮಾಡಿರ್ತಾರೆ. ಹಳ್ಳಿಯಲ್ಲಿ ಎಂತೆಂಥ ಜನ ಇರ್ಬೋದು ಅಂತ ಅದರಲ್ಲಿ ತೋರಿಸಲಾಗಿದೆ. ಇನ್ನೊಂದು ಕಥೆಯ ಟೈಟಲ್ ಏನಪ್ಪ ಅಂದರೆ, ಸ್ವರ್ಗಂ ತೂರಕ್ಕುನ್ನ ಸಮಯಂ ಅಂತ. ಇದರಲ್ಲಿ ಅವರ ತಂದೆಗೆ ಹುಷಾರಿರಲ್ಲ. ಎಲ್ಲರೂ ಕೂಡ ಆಸ್ತಿಗಾಗಿ, ಅವರ ಸಾವಿಗಾಗಿ ಕಾಯ್ತಾ ಇರ್ತಾರೆ. ಯಾವ ರೀತಿಯ ಸೆಲ್ಫಿಶ್ ಜನಗಳು ಇರ್ತಾರೆ ಅಂತ ಇದರಲ್ಲಿ ತೋರಿಸಲಾಗಿದೆ. ಇನ್ನೊಂದು ಕಥೆಯ ಟೈಟಲ್ ಏನಪ್ಪ ಅಂದರೆ, ಕಷ್ಟ ಅಂತ. ಅದರಲ್ಲಿ ಒಬ್ಬ ಹೆಣ್ಣು ಮಗಳಿರ್ತಾಳೆ. ಅವಳಿಗೆ ಫೋರ್ಸ್ಫುಲ್ ಆಗಿ ಮ್ಯಾರೇಜನ್ನು ಮಾಡಿರ್ತಾರೆ. ಅವಳಿಗೆ ಇಷ್ಟನೇ ಇರಲ್ಲ. ಇದರಿಂದ ಅವಳು ತುಂಬಾ ಬೇಜಾರಾಗಿರ್ತಾಳೆ. ಆದರೆ ಒಬ್ಬ ಆರ್ಟಿಸ್ಟ್ನ ಮೀಟ್ ಮಾಡ್ತಾಳೆ. ಅವನ ಜೊತೆ ಫ್ರೆಂಡ್ ಆದಮೇಲೆ ಅವಳ ಬದುಕಲ್ಲಿ ಒಂದು ಹೊಸ ಹುರುಪು ಸಿಗತ್ತೆ. ಅದು ಹೇಗೆ ಅಂತ ಈ ಚಿತ್ರದ ಕಥೆಯಲ್ಲಿ ನೀವು ಕಾಣಬಹುದು. ಇನ್ನೊಂದು ಸ್ಟೋರಿಯ ಟೈಟಲ್ ಏನಪ್ಪ ಅಂದರೆ, ಅಭಯಂ ತೇಡಿ ವೆಂಡುಮ್ ಅಂತ. ಆ ಚಿತ್ರದಲ್ಲಿ ಏನಿದೆ ಅಂದರೆ, ಒಬ್ಬ ಯುವಕ ಬೇಸತ್ತು ಹೋಗಿರ್ತಾನೆ. ಹಳೆಯ ನೆನಪುಗಳಿಂದ ಸಾಕಾಗಿ ಹೋಗಿರ್ತಾನೆ. ಆದರೆ ಇಲ್ಲಿ ನೇಚರಲ್ಲಿ ಕಾಲ ಕಳೀತಾ ಕಳೀತಾ ಅವನು ಅದರಲ್ಲೇ ನೆಮ್ಮದಿಯನ್ನು ಕಾಣ್ತಾ ಇರ್ತಾನೆ. ಅದೇ ವೇಳೆಯಲ್ಲಿ ಅಲ್ಲಿ ನೀವು ಹಲವಾರು ಟ್ವಿಸ್ಟ್ಗಳನ್ನು ಕಾಣಬಹುದು ಹಾಗೂ ದೆವ್ವದ ಕಾಟವನ್ನು ಕೂಡ ನೋಡಬಹುದು. ಹೀಗೆ ಸಣ್ಣ ಸಣ್ಣ ಕಥೆಗಳನ್ನು ಒಳಗೊಂಡಿರುವ ಮನೋರತ್ತಂಗಲ್ ಒಂದು ಅದ್ಭುತ ಸೀರೀಸ್ ಅಂತಲೇ ಹೇಳಬಹುದು. ಇದಿಷ್ಟು ಈ ಸೀರೀಸ್ನ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮನೋರತ್ತಂಗಲ್. ಇದೊಂದು ಮಲಯಾಳಂ ವೆಬ್ ಸೀರೀಸ್ ಆಗಿದೆ ಹಾಗೂ ಮಮ್ಮೂಟಿ ಮತ್ತು ಮೋಹನ್ ಲಾಲ್ ಅವರು ಈ ವೆಬ್ ಸೀರೀಸಲ್ಲಿ ಕಾಣಿಸಿಕೊಂಡಿದ್ದಾರೆ. ಇದರಲ್ಲಿ ಹಲವಾರು ಭಾಗ ಭಾಗದಂತೆ ಹೊಸ ಹೊಸ ಕಥೆಗಳನ್ನು ತೋರಿಸಲಾಗುತ್ತೆ. ಅಲ್ಲಿಯ ಕೆಲವು ಕಥೆಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಈ ವಿಡಿಯೋನ ಪೂರ್ತಿ ನೋಡಿ. ಎಂ ಟಿ ವಾಸುದೇವನ್ ಅವರು ಬರೆದಿರುವ ಹಲವಾರು ಕಥೆಗಳನ್ನು ಸಿನಿಮೆಯ ರೂಪದಲ್ಲಿ ತೋರಿಸಲಾಗಿದೆ. ಇದರಲ್ಲಿ ಮೊದಲ ಕಥೆಯ ಟೈಟಲ್ ಶಿಲಾಲಿಖಿತಂ ಅಂತ. ಇದರ ಕಥೆಯನ್ನು ನೋಡೋದಾದರೆ, ಆರ್ಕಿಯಾಲಜಿಯ ಒಬ್ಬ ಪ್ರೊಫೆಸರ್ ಇರ್ತಾನೆ. ಅವನ ಲವ್ವರನ್ನು ಯಾರೋ ಪಾಯ್ಸನ್ ಮಾಡಿ ಸಾಯಿಸಿಬಿಟ್ಟಿರ್ತಾರೆ. ಆ ಹಳ್ಳಿಯವರೇ ಆ ಕೆಲಸವನ್ನು ಮಾಡಿರ್ತಾರೆ. ಹಳ್ಳಿಯಲ್ಲಿ ಎಂತೆಂಥ ಜನ ಇರ್ಬೋದು ಅಂತ ಅದರಲ್ಲಿ ತೋರಿಸಲಾಗಿದೆ. ಇನ್ನೊಂದು ಕಥೆಯ ಟೈಟಲ್ ಏನಪ್ಪ ಅಂದರೆ, ಸ್ವರ್ಗಂ ತೂರಕ್ಕುನ್ನ ಸಮಯಂ ಅಂತ. ಇದರಲ್ಲಿ ಅವರ ತಂದೆಗೆ ಹುಷಾರಿರಲ್ಲ. ಎಲ್ಲರೂ ಕೂಡ ಆಸ್ತಿಗಾಗಿ, ಅವರ ಸಾವಿಗಾಗಿ ಕಾಯ್ತಾ ಇರ್ತಾರೆ. ಯಾವ ರೀತಿಯ ಸೆಲ್ಫಿಶ್ ಜನಗಳು ಇರ್ತಾರೆ ಅಂತ ಇದರಲ್ಲಿ ತೋರಿಸಲಾಗಿದೆ. ಇನ್ನೊಂದು ಕಥೆಯ ಟೈಟಲ್ ಏನಪ್ಪ ಅಂದರೆ, ಕಷ್ಟ ಅಂತ. ಅದರಲ್ಲಿ ಒಬ್ಬ ಹೆಣ್ಣು ಮಗಳಿರ್ತಾಳೆ. ಅವಳಿಗೆ ಫೋರ್ಸ್ಫುಲ್ ಆಗಿ ಮ್ಯಾರೇಜನ್ನು ಮಾಡಿರ್ತಾರೆ. ಅವಳಿಗೆ ಇಷ್ಟನೇ ಇರಲ್ಲ. ಇದರಿಂದ ಅವಳು ತುಂಬಾ ಬೇಜಾರಾಗಿರ್ತಾಳೆ. ಆದರೆ ಒಬ್ಬ ಆರ್ಟಿಸ್ಟ್ನ ಮೀಟ್ ಮಾಡ್ತಾಳೆ. ಅವನ ಜೊತೆ ಫ್ರೆಂಡ್ ಆದಮೇಲೆ ಅವಳ ಬದುಕಲ್ಲಿ ಒಂದು ಹೊಸ ಹುರುಪು ಸಿಗತ್ತೆ. ಅದು ಹೇಗೆ ಅಂತ ಈ ಚಿತ್ರದ ಕಥೆಯಲ್ಲಿ ನೀವು ಕಾಣಬಹುದು. ಇನ್ನೊಂದು ಸ್ಟೋರಿಯ ಟೈಟಲ್ ಏನಪ್ಪ ಅಂದರೆ, ಅಭಯಂ ತೇಡಿ ಮೆಂಡುಮ್ ಅಂತ. ಆ ಚಿತ್ರದಲ್ಲಿ ಏನಿದೆ ಅಂದರೆ, ಒಬ್ಬ ಯುವಕ ಬೇಸತ್ತು ಹೋಗಿರ್ತಾನೆ. ಹಳೆಯ ನೆನಪುಗಳಿಂದ ಸಾಕಾಗಿ ಹೋಗಿರ್ತಾನೆ. ಆದರೆ ಇಲ್ಲಿ ನೇಚರಲ್ಲಿ ಕಾಲ ಕಳೀತಾ ಕಳೀತಾ ಅವನು ಅದರಲ್ಲೇ ನೆಮ್ಮದಿಯನ್ನು ಕಾಣ್ತಾ ಇರ್ತಾನೆ. ಅದೇ ವೇಳೆಯಲ್ಲಿ ಅಲ್ಲಿ ನೀವು ಹಲವಾರು ಟ್ವಿಸ್ಟ್ಗಳನ್ನು ಕಾಣಬಹುದು ಹಾಗೂ ದೆವ್ವದ ಕಾಟವನ್ನು ಕೂಡ ನೋಡಬಹುದು. ಹೀಗೆ ಸಣ್ಣ ಸಣ್ಣ ಕಥೆಗಳನ್ನು ಒಳಗೊಂಡಿರುವ ಮನೋರತ್ತಂಗಲ್ ಒಂದು ಅದ್ಭುತ ಸೀರೀಸ್ ಅಂತಲೇ ಹೇಳಬಹುದು. ಇದಿಷ್ಟು ಈ ಸೀರೀಸ್ನ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮನೋರತ್ತಂಗಲ್. ಇದೊಂದು ಮಲಯಾಳಂ ವೆಬ್ ಸೀರೀಸ್ ಆಗಿದೆ ಹಾಗೂ ಮಮ್ಮೂಟಿ ಮತ್ತು ಮೋಹನ್ ಲಾಲ್ ಅವರು ಈ ವೆಬ್ ಸೀರೀಸಲ್ಲಿ ಕಾಣಿಸಿಕೊಂಡಿದ್ದಾರೆ. ಇದರಲ್ಲಿ ಹಲವಾರು ಭಾಗ ಭಾಗದಂತೆ ಹೊಸ ಹೊಸ ಕಥೆಗಳನ್ನು ತೋರಿಸಲಾಗುತ್ತೆ. ಅಲ್ಲಿಯ ಕೆಲವು ಕಥೆಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಈ ವಿಡಿಯೋನ ಪೂರ್ತಿ ನೋಡಿ. ಎಂ ಟಿ ವಾಸುದೇವನ್ ಅವರು ಬರೆದಿರುವ ಹಲವಾರು ಕಥೆಗಳನ್ನು ಸಿನಿಮೆಯ ರೂಪದಲ್ಲಿ ತೋರಿಸಲಾಗಿದೆ. ಇದರಲ್ಲಿ ಮೊದಲ ಕಥೆಯ ಟೈಟಲ್ ಶಿಲಾಲಿಖಿತಂ ಅಂತ. ಇದರ ಕಥೆಯನ್ನು ನೋಡೋದಾದರೆ, ಆರ್ಕಿಯಾಲಜಿಯ ಒಬ್ಬ ಪ್ರೊಫೆಸರ್ ಇರ್ತಾನೆ. ಅವನ ಲವ್ವರನ್ನು ಯಾರೋ ಪಾಯ್ಸನ್ ಮಾಡಿ ಸಾಯಿಸಿಬಿಟ್ಟಿರ್ತಾರೆ. ಆ ಹಳ್ಳಿಯವರೇ ಆ ಕೆಲಸವನ್ನು ಮಾಡಿರ್ತಾರೆ. ಹಳ್ಳಿಯಲ್ಲಿ ಎಂತೆಂಥ ಜನ ಇರ್ಬೋದು ಅಂತ ಅದರಲ್ಲಿ ತೋರಿಸಲಾಗಿದೆ. ಇನ್ನೊಂದು ಕಥೆಯ ಟೈಟಲ್ ಏನಪ್ಪ ಅಂದರೆ, ಸ್ವರ್ಗಂ ತೂರಕ್ಕುನ್ನ ಸಮಯಂ ಅಂತ. ಇದರಲ್ಲಿ ಅವರ ತಂದೆಗೆ ಹುಷಾರಿರಲ್ಲ. ಎಲ್ಲರೂ ಕೂಡ ಆಸ್ತಿಗಾಗಿ, ಅವರ ಸಾವಿಗಾಗಿ ಕಾಯ್ತಾ ಇರ್ತಾರೆ. ಯಾವ ರೀತಿಯ ಸೆಲ್ಫಿಶ್ ಜನಗಳು ಇರ್ತಾರೆ ಅಂತ ಇದರಲ್ಲಿ ತೋರಿಸಲಾಗಿದೆ. ಇನ್ನೊಂದು ಕಥೆಯ ಟೈಟಲ್ ಏನಪ್ಪ ಅಂದರೆ, ಕಷ್ಟ ಅಂತ. ಅದರಲ್ಲಿ ಒಬ್ಬ ಹೆಣ್ಣು ಮಗಳಿರ್ತಾಳೆ. ಅವಳಿಗೆ ಫೋರ್ಸ್ಫುಲ್ ಆಗಿ ಮ್ಯಾರೇಜನ್ನು ಮಾಡಿರ್ತಾರೆ. ಅವಳಿಗೆ ಇಷ್ಟನೇ ಇರಲ್ಲ. ಇದರಿಂದ ಅವಳು ತುಂಬಾ ಬೇಜಾರಾಗಿರ್ತಾಳೆ. ಆದರೆ ಒಬ್ಬ ಆರ್ಟಿಸ್ಟ್ನ ಮೀಟ್ ಮಾಡ್ತಾಳೆ. ಅವನ ಜೊತೆ ಫ್ರೆಂಡ್ ಆದಮೇಲೆ ಅವಳ ಬದುಕಲ್ಲಿ ಒಂದು ಹೊಸ ಹುರುಪು ಸಿಗತ್ತೆ. ಅದು ಹೇಗೆ ಅಂತ ಈ ಚಿತ್ರದ ಕಥೆಯಲ್ಲಿ ನೀವು ಕಾಣಬಹುದು. ಇನ್ನೊಂದು ಸ್ಟೋರಿಯ ಟೈಟಲ್ ಏನಪ್ಪ ಅಂದರೆ, ಅಭಯಂ ತೇಡಿ ಮೆಂಡುಮ್ ಅಂತ. ಆ ಚಿತ್ರದಲ್ಲಿ ಏನಿದೆ ಅಂದರೆ, ಒಬ್ಬ ಯುವಕ ಬೇಸತ್ತು ಹೋಗಿರ್ತಾನೆ. ಹಳೆಯ ನೆನಪುಗಳಿಂದ ಸಾಕಾಗಿ ಹೋಗಿರ್ತಾನೆ. ಆದರೆ ಇಲ್ಲಿ ನೇಚರಲ್ಲಿ ಕಾಲ ಕಳೀತಾ ಕಳೀತಾ ಅವನು ಅದರಲ್ಲೇ ನೆಮ್ಮದಿಯನ್ನು ಕಾಣ್ತಾ ಇರ್ತಾನೆ. ಅದೇ ವೇಳೆಯಲ್ಲಿ ಅಲ್ಲಿ ನೀವು ಹಲವಾರು ಟ್ವಿಸ್ಟ್ಗಳನ್ನು ಕಾಣಬಹುದು ಹಾಗೂ ದೆವ್ವದ ಕಾಟವನ್ನು ಕೂಡ ನೋಡಬಹುದು. ಹೀಗೆ ಸಣ್ಣ ಸಣ್ಣ ಕಥೆಗಳನ್ನು ಒಳಗೊಂಡಿರುವ ಮನೋರತ್ತಂಗಲ್ ಒಂದು ಅದ್ಭುತ ಸೀರೀಸ್ ಅಂತಲೇ ಹೇಳಬಹುದು. ಇದಿಷ್ಟು ಈ ಸೀರೀಸ್ನ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮನೋರತ್ತಂಗಲ್. ಇದೊಂದು ಮಲಯಾಳಂ ವೆಬ್ ಸೀರೀಸ್ ಆಗಿದೆ ಹಾಗೂ ಮಮ್ಮೂಟಿ ಮತ್ತು ಮೋಹನ್ ಲಾಲ್ ಅವರು ಈ ವೆಬ್ ಸೀರೀಸಲ್ಲಿ ಕಾಣಿಸಿಕೊಂಡಿದ್ದಾರೆ. ಇದರಲ್ಲಿ ಹಲವಾರು ಭಾಗ ಭಾಗದಂತೆ ಹೊಸ ಹೊಸ ಕಥೆಗಳನ್ನು ತೋರಿಸಲಾಗುತ್ತೆ. ಅಲ್ಲಿಯ ಕೆಲವು ಕಥೆಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಈ ವಿಡಿಯೋನ ಪೂರ್ತಿ ನೋಡಿ. ಎಂ ಟಿ ವಾಸುದೇವನ್ ಅವರು ಬರೆದಿರುವ ಹಲವಾರು ಕಥೆಗಳನ್ನು ಸಿನಿಮೆಯ ರೂಪದಲ್ಲಿ ತೋರಿಸಲಾಗಿದೆ. ಇದರಲ್ಲಿ ಮೊದಲ ಕಥೆಯ ಟೈಟಲ್ ಶಿಲಾಲಿಖಿತಂ ಅಂತ. ಇದರ ಕಥೆಯನ್ನು ನೋಡೋದಾದರೆ, ಆರ್ಕಿಯಾಲಜಿಯ ಒಬ್ಬ ಪ್ರೊಫೆಸರ್ ಇರ್ತಾನೆ. ಅವನ ಲವ್ವರನ್ನು ಯಾರೋ ಪಾಯ್ಸನ್ ಮಾಡಿ ಸಾಯಿಸಿಬಿಟ್ಟಿರ್ತಾರೆ. ಆ ಹಳ್ಳಿಯವರೇ ಆ ಕೆಲಸವನ್ನು ಮಾಡಿರ್ತಾರೆ. ಹಳ್ಳಿಯಲ್ಲಿ ಎಂತೆಂಥ ಜನ ಇರ್ಬೋದು ಅಂತ ಅದರಲ್ಲಿ ತೋರಿಸಲಾಗಿದೆ. ಇನ್ನೊಂದು ಕಥೆಯ ಟೈಟಲ್ ಏನಪ್ಪ ಅಂದರೆ, ಸ್ವರ್ಗಂ ತೂರಕ್ಕುನ್ನ ಸಮಯಂ ಅಂತ. ಇದರಲ್ಲಿ ಅವರ ತಂದೆಗೆ ಹುಷಾರಿರಲ್ಲ, ಎಲ್ಲರೂ ಕೂಡ ಆಸ್ತಿಗಾಗಿ ಅವರ ಸಾವಿಗಾಗಿ ಕಾಯ್ತಾ ಇರ್ತಾರೆ. ಯಾವ ರೀತಿಯ ಸೆಲ್ಫಿಶ್ ಜನಗಳು ಇರ್ತಾರೆ ಅಂತ ಇದರಲ್ಲಿ ತೋರಿಸಲಾಗಿದೆ. ಇನ್ನೊಂದು ಕಥೆಯ ಟೈಟಲ್ ಏನಪ್ಪ ಅಂದರೆ, ಕಷ್ಟ ಅಂತ. ಅದರಲ್ಲಿ ಒಬ್ಬ ಹೆಣ್ಣು ಮಗಳಿರ್ತಾಳೆ, ಅವಳಿಗೆ ಫೋರ್ಸ್ಫುಲ್ಲಾಗಿ ಮ್ಯಾರೇಜನ್ನು ಮಾಡಿರ್ತಾರೆ, ಅವಳಿಗೆ ಇಷ್ಟನೇ ಇರಲ್ಲ. ಇದರಿಂದ ಅವಳು ತುಂಬಾ ಬೇಜಾರಾಗಿರ್ತಾಳೆ. ಆದರೆ ಒಬ್ಬ ಆರ್ಟಿಸ್ಟ್ನ ಮೀಟ್ ಮಾಡ್ತಾಳೆ, ಅವನ ಜೊತೆ ಫ್ರೆಂಡ್ ಆದಮೇಲೆ ಅವಳ ಬದುಕಲ್ಲಿ ಒಂದು ಹೊಸ ಹುರುಪು ಸಿಗತ್ತೆ. ಅದು ಹೇಗೆ ಅಂತ ಈ ಚಿತ್ರದ ಕಥೆಯಲ್ಲಿ ನೀವು ಕಾಣಬಹುದು. ಇನ್ನೊಂದು ಸ್ಟೋರಿಯ ಟೈಟಲ್ ಏನಪ್ಪ ಅಂದರೆ, ಅಭಯಂ ತೇಡಿ ವೆಂಡುಮ್ ಅಂತ. ಆ ಚಿತ್ರದಲ್ಲಿ ಏನಿದೆ ಅಂದರೆ, ಒಬ್ಬ ಯುವಕ ಬೇಸತ್ತು ಹೋಗಿರ್ತಾನೆ, ಹಳೆಯ ನೆನಪುಗಳಿಂದ ಸಾಕಾಗಿ ಹೋಗಿರ್ತಾನೆ. ಆದರೆ ಇಲ್ಲಿ ನೇಚರಲ್ಲಿ ಕಾಲ ಕಳೀತಾ ಕಳೀತಾ ಅವನು ಅದರಲ್ಲೇ ನೆಮ್ಮದಿಯನ್ನು ಕಾಣ್ತಾ ಇರ್ತಾನೆ. ಅದೇ ವೇಳೆಯಲ್ಲಿ ಅಲ್ಲಿ ನೀವು ಹಲವಾರು ಟ್ವಿಸ್ಟ್ಗಳನ್ನು ಕಾಣಬಹುದು ಹಾಗೂ ದೆವ್ವದ ಕಾಟವನ್ನು ಕೂಡ ನೋಡಬಹುದು. ಹೀಗೆ ಸಣ್ಣ ಸಣ್ಣ ಕಥೆಗಳನ್ನು ಒಳಗೊಂಡಿರೋ ಮನೋರತ್ತಂಗಲ್ ಒಂದು ಅದ್ಭುತ ಸೀರೀಸ್ ಅಂತಲೇ ಹೇಳಬಹುದು. ಇದಿಷ್ಟು ಈ ಸೀರೀಸ್ನ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮನೋರತ್ತಂಗಲ್. ಇದೊಂದು ಮಲಯಾಳಂ ವೆಬ್ ಸೀರೀಸ್ ಆಗಿದೆ ಹಾಗೂ ಮಮ್ಮೂಟಿ ಮತ್ತು ಮೋಹನ್ ಲಾಲ್ ಅವರು ಈ ವೆಬ್ ಸೀರೀಸಲ್ಲಿ ಕಾಣಿಸಿಕೊಂಡಿದ್ದಾರೆ. ಇದರಲ್ಲಿ ಹಲವಾರು ಭಾಗ ಭಾಗದಂತೆ ಹೊಸ ಹೊಸ ಕಥೆಗಳನ್ನು ತೋರಿಸಲಾಗುತ್ತೆ. ಅಲ್ಲಿಯ ಕೆಲವು ಕಥೆಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಈ ವಿಡಿಯೋನ ಪೂರ್ತಿ ನೋಡಿ. ಎಂ ಟಿ ವಾಸುದೇವನ್ ಅವರು ಬರೆದಿರುವ ಹಲವಾರು ಕಥೆಗಳನ್ನು ಸಿನಿಮೆಯ ರೂಪದಲ್ಲಿ ತೋರಿಸಲಾಗಿದೆ. ಇದರಲ್ಲಿ ಮೊದಲ ಕಥೆಯ ಟೈಟಲ್ ಶಿಲಾಲಿಖಿತಂ ಅಂತ. ಇದರ ಕಥೆಯನ್ನು ನೋಡೋದಾದರೆ, ಆರ್ಕಿಯಾಲಜಿಯ ಒಬ್ಬ ಪ್ರೊಫೆಸರ್ ಇರ್ತಾನೆ. ಅವನ ಲವ್ವರನ್ನು ಯಾರೋ ಪಾಯ್ಸನ್ ಮಾಡಿ ಸಾಯಿಸಿಬಿಟ್ಟಿರ್ತಾರೆ. ಆ ಹಳ್ಳಿಯವರೇ ಆ ಕೆಲಸವನ್ನು ಮಾಡಿರ್ತಾರೆ. ಹಳ್ಳಿಯಲ್ಲಿ ಎಂತೆಂಥ ಜನ ಇರ್ಬೋದು ಅಂತ ಅದರಲ್ಲಿ ತೋರಿಸಲಾಗಿದೆ. ಇನ್ನೊಂದು ಕಥೆಯ ಟೈಟಲ್ ಏನಪ್ಪ ಅಂದರೆ, ಸ್ವರ್ಗಂ ತೂರಕ್ಕುನ್ನ ಸಮಯಂ ಅಂತ. ಇದರಲ್ಲಿ ಅವರ ತಂದೆಗೆ ಹುಷಾರಿರಲ್ಲ, ಎಲ್ಲರೂ ಕೂಡ ಆಸ್ತಿಗಾಗಿ ಅವರ ಸಾವಿಗಾಗಿ ಕಾಯ್ತಾ ಇರ್ತಾರೆ. ಯಾವ ರೀತಿಯ ಸೆಲ್ಫಿಶ್ ಜನಗಳು ಇರ್ತಾರೆ ಅಂತ ಇದರಲ್ಲಿ ತೋರಿಸಲಾಗಿದೆ. ಇನ್ನೊಂದು ಕಥೆಯ ಟೈಟಲ್ ಏನಪ್ಪ ಅಂದರೆ, ಕಷ್ಟ ಅಂತ. ಅದರಲ್ಲಿ ಒಬ್ಬ ಹೆಣ್ಣು ಮಗಳಿರ್ತಾಳೆ, ಅವಳಿಗೆ ಫೋರ್ಸ್ಫುಲ್ಲಾಗಿ ಮ್ಯಾರೇಜನ್ನು ಮಾಡಿರ್ತಾರೆ, ಅವಳಿಗೆ ಇಷ್ಟನೇ ಇರಲ್ಲ. ಇದರಿಂದ ಅವಳು ತುಂಬಾ ಬೇಜಾರಾಗಿರ್ತಾಳೆ. ಆದರೆ ಒಬ್ಬ ಆರ್ಟಿಸ್ಟ್ನ ಮೀಟ್ ಮಾಡ್ತಾಳೆ, ಅವನ ಜೊತೆ ಫ್ರೆಂಡ್ ಆದಮೇಲೆ ಅವಳ ಬದುಕಲ್ಲಿ ಒಂದು ಹೊಸ ಹುರುಪು ಸಿಗತ್ತೆ. ಅದು ಹೇಗೆ ಅಂತ ಈ ಚಿತ್ರದ ಕಥೆಯಲ್ಲಿ ನೀವು ಕಾಣಬಹುದು. ಇನ್ನೊಂದು ಸ್ಟೋರಿಯ ಟೈಟಲ್ ಏನಪ್ಪ ಅಂದರೆ, ಅಭಯಂ ತೇಡಿ ವೆಂಡುಮ್ ಅಂತ. ಆ ಚಿತ್ರದಲ್ಲಿ ಏನಿದೆ ಅಂದರೆ, ಒಬ್ಬ ಯುವಕ ಬೇಸತ್ತು ಹೋಗಿರ್ತಾನೆ, ಹಳೆಯ ನೆನಪುಗಳಿಂದ ಸಾಕಾಗಿ ಹೋಗಿರ್ತಾನೆ. ಆದರೆ ಇಲ್ಲಿ ನೇಚರಲ್ಲಿ ಕಾಲ ಕಳೀತಾ ಕಳೀತಾ ಅವನು ಅದರಲ್ಲೇ ನೆಮ್ಮದಿಯನ್ನು ಕಾಣ್ತಾ ಇರ್ತಾನೆ. ಅದೇ ವೇಳೆಯಲ್ಲಿ ಅಲ್ಲಿ ನೀವು ಹಲವಾರು ಟ್ವಿಸ್ಟ್ಗಳನ್ನು ಕಾಣಬಹುದು ಹಾಗೂ ದೆವ್ವದ ಕಾಟವನ್ನು ಕೂಡ ನೋಡಬಹುದು. ಹೀಗೆ ಸಣ್ಣ ಸಣ್ಣ ಕಥೆಗಳನ್ನು ಒಳಗೊಂಡಿರೋ ಮನೋರತ್ತಂಗಲ್ ಒಂದು ಅದ್ಭುತ ಸೀರೀಸ್ ಅಂತಲೇ ಹೇಳಬಹುದು. ಇದಿಷ್ಟು ಈ ಸೀರೀಸ್ನ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮನೋರತಂಗಲ್. ಇದೊಂದು ಮಲಯಾಳಂ ವೆಬ್ ಸೀರೀಸ್ ಆಗಿದೆ ಹಾಗೂ ಮಮ್ಮೂಟಿ ಮತ್ತು ಮೋಹನ್ ಲಾಲ್ ಅವರು ಈ ವೆಬ್ ಸೀರೀಸಲ್ಲಿ ಕಾಣಿಸಿಕೊಂಡಿದ್ದಾರೆ. ಇದರಲ್ಲಿ ಹಲವಾರು ಭಾಗ ಭಾಗದಂತೆ ಹೊಸ ಹೊಸ ಕಥೆಗಳನ್ನು ತೋರಿಸಲಾಗುತ್ತೆ. ಅಲ್ಲಿಯ ಕೆಲವು ಕಥೆಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಈ ವಿಡಿಯೋನ ಪೂರ್ತಿ ನೋಡಿ. ಎಂ ಟಿ ವಾಸುದೇವನ್ ಅವರು ಬರೆದಿರುವ ಹಲವಾರು ಕಥೆಗಳನ್ನು ಸಿನಿಮೆಯ ರೂಪದಲ್ಲಿ ತೋರಿಸಲಾಗಿದೆ. ಇದರಲ್ಲಿ ಮೊದಲ ಕಥೆಯ ಟೈಟಲ್ ಶಿಲಾಲಿಖಿತಂ ಅಂತ. ಇದರ ಕಥೆಯನ್ನು ನೋಡೋದಾದರೆ, ಆರ್ಕಿಯಾಲಜಿಯ ಒಬ್ಬ ಪ್ರೊಫೆಸರ್ ಇರ್ತಾನೆ. ಅವನ ಲವ್ವರನ್ನು ಯಾರೋ ಪಾಯ್ಸನ್ ಮಾಡಿ ಸಾಯಿಸಿಬಿಟ್ಟಿರ್ತಾರೆ. ಆ ಹಳ್ಳಿಯವರೇ ಆ ಕೆಲಸವನ್ನು ಮಾಡಿರ್ತಾರೆ. ಹಳ್ಳಿಯಲ್ಲಿ ಎಂತೆಂಥ ಜನ ಇರ್ಬೋದು ಅಂತ ಅದರಲ್ಲಿ ತೋರಿಸಲಾಗಿದೆ. ಇನ್ನೊಂದು ಕಥೆಯ ಟೈಟಲ್ ಏನಪ್ಪ ಅಂದರೆ, ಸ್ವರ್ಗಂ ತೂರಕ್ಕುನ್ನ ಸಮಯಂ ಅಂತ. ಇದರಲ್ಲಿ ಅವರ ತಂದೆಗೆ ಹುಷಾರಿರಲ್ಲ. ಎಲ್ಲರೂ ಕೂಡ ಆಸ್ತಿಗಾಗಿ, ಅವರ ಸಾವಿಗಾಗಿ ಕಾಯ್ತಾ ಇರ್ತಾರೆ. ಯಾವ ರೀತಿಯ ಸೆಲ್ಫಿಶ್ ಜನಗಳು ಇರ್ತಾರೆ ಅಂತ ಇದರಲ್ಲಿ ತೋರಿಸಲಾಗಿದೆ. ಇನ್ನೊಂದು ಕಥೆಯ ಟೈಟಲ್ ಏನಪ್ಪ ಅಂದರೆ, ಕಷ್ಟ ಅಂತ. ಅದರಲ್ಲಿ ಒಬ್ಬ ಹೆಣ್ಣು ಮಗಳಿರ್ತಾಳೆ. ಅವಳಿಗೆ ಫೋರ್ಸ್ಫುಲ್ ಆಗಿ ಮ್ಯಾರೇಜನ್ನು ಮಾಡಿರ್ತಾರೆ. ಅವಳಿಗೆ ಇಷ್ಟನೇ ಇರಲ್ಲ. ಇದರಿಂದ ಅವಳು ತುಂಬಾ ಬೇಜಾರಾಗಿರ್ತಾಳೆ. ಆದರೆ ಒಬ್ಬ ಆರ್ಟಿಸ್ಟ್ನ ಮೀಟ್ ಮಾಡ್ತಾಳೆ. ಅವನ ಜೊತೆ ಫ್ರೆಂಡ್ ಆದಮೇಲೆ ಅವಳ ಬದುಕಲ್ಲಿ ಒಂದು ಹೊಸ ಹುರುಪು ಸಿಗತ್ತೆ. ಅದು ಹೇಗೆ ಅಂತ ಈ ಚಿತ್ರದ ಕಥೆಯಲ್ಲಿ ನೀವು ಕಾಣಬಹುದು. ಇನ್ನೊಂದು ಸ್ಟೋರಿಯ ಟೈಟಲ್ ಏನಪ್ಪ ಅಂದರೆ, ಅಭಯಂ ತೇಡಿ ಮೆಂಡುಮ್ ಅಂತ. ಆ ಚಿತ್ರದಲ್ಲಿ ಏನಿದೆ ಅಂದರೆ, ಒಬ್ಬ ಯುವಕ ಬೇಸತ್ತು ಹೋಗಿರ್ತಾನೆ. ಹಳೆಯ ನೆನಪುಗಳಿಂದ ಸಾಕಾಗಿ ಹೋಗಿರ್ತಾನೆ. ಆದರೆ ಇಲ್ಲಿ ನೇಚರಲ್ಲಿ ಕಾಲ ಕಳೀತಾ ಕಳೀತಾ ಅವನು ಅದರಲ್ಲೇ ನೆಮ್ಮದಿಯನ್ನು ಕಾಣ್ತಾ ಇರ್ತಾನೆ. ಅದೇ ವೇಳೆಯಲ್ಲಿ ಅಲ್ಲಿ ನೀವು ಹಲವಾರು ಟ್ವಿಸ್ಟ್ಗಳನ್ನು ಕಾಣಬಹುದು ಹಾಗೂ ದೆವ್ವದ ಕಾಟವನ್ನು ಕೂಡ ನೋಡಬಹುದು. ಹೀಗೆ ಸಣ್ಣ ಸಣ್ಣ ಕಥೆಗಳನ್ನು ಒಳಗೊಂಡಿರುವ ಮನೋರತಂಗಲ್ ಒಂದು ಅದ್ಭುತ ಸೀರೀಸ್ ಅಂತಲೇ ಹೇಳಬಹುದು. ಇದಿಷ್ಟು ಈ ಸೀರೀಸ್ನ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮನೋರತಂಗಲ್. ಇದೊಂದು ಮಲಯಾಳಂ ವೆಬ್ ಸೀರೀಸ್ ಆಗಿದೆ ಹಾಗೂ ಮಮ್ಮೂಟಿ ಮತ್ತು ಮೋಹನ್ ಲಾಲ್ ಅವರು ಈ ವೆಬ್ ಸೀರೀಸಲ್ಲಿ ಕಾಣಿಸಿಕೊಂಡಿದ್ದಾರೆ. ಇದರಲ್ಲಿ ಹಲವಾರು ಭಾಗ ಭಾಗದಂತೆ ಹೊಸ ಹೊಸ ಕಥೆಗಳನ್ನು ತೋರಿಸಲಾಗುತ್ತೆ. ಅಲ್ಲಿಯ ಕೆಲವು ಕಥೆಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಈ ವಿಡಿಯೋನ ಪೂರ್ತಿ ನೋಡಿ. ಎಂ ಟಿ ವಾಸುದೇವನ್ ಅವರು ಬರೆದಿರುವ ಹಲವಾರು ಕಥೆಗಳನ್ನು ಸಿನಿಮೆಯ ರೂಪದಲ್ಲಿ ತೋರಿಸಲಾಗಿದೆ. ಇದರಲ್ಲಿ ಮೊದಲ ಕಥೆಯ ಟೈಟಲ್ ಶಿಲಾಲಿಖಿತಂ ಅಂತ. ಇದರ ಕಥೆಯನ್ನು ನೋಡೋದಾದರೆ, ಆರ್ಕಿಯಾಲಜಿಯ ಒಬ್ಬ ಪ್ರೊಫೆಸರ್ ಇರ್ತಾನೆ. ಅವನ ಲವ್ವರನ್ನು ಯಾರೋ ಪಾಯ್ಸನ್ ಮಾಡಿ ಸಾಯಿಸಿಬಿಟ್ಟಿರ್ತಾರೆ. ಆ ಹಳ್ಳಿಯವರೇ ಆ ಕೆಲಸವನ್ನು ಮಾಡಿರ್ತಾರೆ. ಹಳ್ಳಿಯಲ್ಲಿ ಎಂತೆಂಥ ಜನ ಇರ್ಬೋದು ಅಂತ ಅದರಲ್ಲಿ ತೋರಿಸಲಾಗಿದೆ. ಇನ್ನೊಂದು ಕಥೆಯ ಟೈಟಲ್ ಏನಪ್ಪ ಅಂದರೆ, ಸ್ವರ್ಗಂ ತೂರಕ್ಕುನ್ನ ಸಮಯಂ ಅಂತ. ಇದರಲ್ಲಿ ಅವರ ತಂದೆಗೆ ಹುಷಾರಿರಲ್ಲ. ಎಲ್ಲರೂ ಕೂಡ ಆಸ್ತಿಗಾಗಿ, ಅವರ ಸಾವಿಗಾಗಿ ಕಾಯ್ತಾ ಇರ್ತಾರೆ. ಯಾವ ರೀತಿಯ ಸೆಲ್ಫಿಶ್ ಜನಗಳು ಇರ್ತಾರೆ ಅಂತ ಇದರಲ್ಲಿ ತೋರಿಸಲಾಗಿದೆ. ಇನ್ನೊಂದು ಕಥೆಯ ಟೈಟಲ್ ಏನಪ್ಪ ಅಂದರೆ, ಕಷ್ಟ ಅಂತ. ಅದರಲ್ಲಿ ಒಬ್ಬ ಹೆಣ್ಣು ಮಗಳಿರ್ತಾಳೆ. ಅವಳಿಗೆ ಫೋರ್ಸ್ಫುಲ್ ಆಗಿ ಮ್ಯಾರೇಜನ್ನು ಮಾಡಿರ್ತಾರೆ. ಅವಳಿಗೆ ಇಷ್ಟನೇ ಇರಲ್ಲ. ಇದರಿಂದ ಅವಳು ತುಂಬಾ ಬೇಜಾರಾಗಿರ್ತಾಳೆ. ಆದರೆ ಒಬ್ಬ ಆರ್ಟಿಸ್ಟ್ನ ಮೀಟ್ ಮಾಡ್ತಾಳೆ. ಅವನ ಜೊತೆ ಫ್ರೆಂಡ್ ಆದಮೇಲೆ ಅವಳ ಬದುಕಲ್ಲಿ ಒಂದು ಹೊಸ ಹುರುಪು ಸಿಗತ್ತೆ. ಅದು ಹೇಗೆ ಅಂತ ಈ ಚಿತ್ರದ ಕಥೆಯಲ್ಲಿ ನೀವು ಕಾಣಬಹುದು. ಇನ್ನೊಂದು ಸ್ಟೋರಿಯ ಟೈಟಲ್ ಏನಪ್ಪ ಅಂದರೆ, ಅಭಯಂ ತೇಡಿ ಮೆಂಡುಮ್ ಅಂತ. ಆ ಚಿತ್ರದಲ್ಲಿ ಏನಿದೆ ಅಂದರೆ, ಒಬ್ಬ ಯುವಕ ಬೇಸತ್ತು ಹೋಗಿರ್ತಾನೆ. ಹಳೆಯ ನೆನಪುಗಳಿಂದ ಸಾಕಾಗಿ ಹೋಗಿರ್ತಾನೆ. ಆದರೆ ಇಲ್ಲಿ ನೇಚರಲ್ಲಿ ಕಾಲ ಕಳೀತಾ ಕಳೀತಾ ಅವನು ಅದರಲ್ಲೇ ನೆಮ್ಮದಿಯನ್ನು ಕಾಣ್ತಾ ಇರ್ತಾನೆ. ಅದೇ ವೇಳೆಯಲ್ಲಿ ಅಲ್ಲಿ ನೀವು ಹಲವಾರು ಟ್ವಿಸ್ಟ್ಗಳನ್ನು ಕಾಣಬಹುದು ಹಾಗೂ ದೆವ್ವದ ಕಾಟವನ್ನು ಕೂಡ ನೋಡಬಹುದು. ಹೀಗೆ ಸಣ್ಣ ಸಣ್ಣ ಕಥೆಗಳನ್ನು ಒಳಗೊಂಡಿರುವ ಮನೋರತಂಗಲ್ ಒಂದು ಅದ್ಭುತ ಸೀರೀಸ್ ಅಂತಲೇ ಹೇಳಬಹುದು. ಇದಿಷ್ಟು ಈ ಸೀರೀಸ್ನ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮನೋರತಂಗಲ್. ಇದೊಂದು ಮಲಯಾಳಂ ವೆಬ್ ಸೀರೀಸ್ ಆಗಿದೆ ಹಾಗೂ ಮಮ್ಮೂಟಿ ಮತ್ತು ಮೋಹನ್ ಲಾಲ್ ಅವರು ಈ ವೆಬ್ ಸೀರೀಸಲ್ಲಿ ಕಾಣಿಸಿಕೊಂಡಿದ್ದಾರೆ. ಇದರಲ್ಲಿ ಹಲವಾರು ಭಾಗ ಭಾಗದಂತೆ ಹೊಸ ಹೊಸ ಕಥೆಗಳನ್ನು ತೋರಿಸಲಾಗುತ್ತೆ. ಅಲ್ಲಿಯ ಕೆಲವು ಕಥೆಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಈ ವಿಡಿಯೋನ ಪೂರ್ತಿ ನೋಡಿ. ಎಂ ಟಿ ವಾಸುದೇವನ್ ಅವರು ಬರೆದಿರುವ ಹಲವಾರು ಕಥೆಗಳನ್ನು ಸಿನಿಮೆಯ ರೂಪದಲ್ಲಿ ತೋರಿಸಲಾಗಿದೆ. ಇದರಲ್ಲಿ ಮೊದಲ ಕಥೆಯ ಟೈಟಲ್ ಶಿಲಾಲಿಖಿತಂ ಅಂತ. ಇದರ ಕಥೆಯನ್ನು ನೋಡೋದಾದರೆ, ಆರ್ಕಿಯಾಲಜಿಯ ಒಬ್ಬ ಪ್ರೊಫೆಸರ್ ಇರ್ತಾನೆ. ಅವನ ಲವ್ವರನ್ನು ಯಾರೋ ಪಾಯ್ಸನ್ ಮಾಡಿ ಸಾಯಿಸಿಬಿಟ್ಟಿರ್ತಾರೆ. ಆ ಹಳ್ಳಿಯವರೇ ಆ ಕೆಲಸವನ್ನು ಮಾಡಿರ್ತಾರೆ. ಹಳ್ಳಿಯಲ್ಲಿ ಎಂತೆಂಥ ಜನ ಇರ್ಬೋದು ಅಂತ ಅದರಲ್ಲಿ ತೋರಿಸಲಾಗಿದೆ. ಇನ್ನೊಂದು ಕಥೆಯ ಟೈಟಲ್ ಏನಪ್ಪ ಅಂದರೆ, ಸ್ವರ್ಗಂ ತೂರಕ್ಕುನ್ನ ಸಮಯಂ ಅಂತ. ಇದರಲ್ಲಿ ಅವರ ತಂದೆಗೆ ಹುಷಾರಿರಲ್ಲ. ಎಲ್ಲರೂ ಕೂಡ ಆಸ್ತಿಗಾಗಿ, ಅವರ ಸಾವಿಗಾಗಿ ಕಾಯ್ತಾ ಇರ್ತಾರೆ. ಯಾವ ರೀತಿಯ ಸೆಲ್ಫಿಶ್ ಜನಗಳು ಇರ್ತಾರೆ ಅಂತ ಇದರಲ್ಲಿ ತೋರಿಸಲಾಗಿದೆ. ಇನ್ನೊಂದು ಕಥೆಯ ಟೈಟಲ್ ಏನಪ್ಪ ಅಂದರೆ, ಕಷ್ಟ ಅಂತ. ಅದರಲ್ಲಿ ಒಬ್ಬ ಹೆಣ್ಣು ಮಗಳಿರ್ತಾಳೆ. ಅವಳಿಗೆ ಫೋರ್ಸ್ಫುಲ್ ಆಗಿ ಮ್ಯಾರೇಜನ್ನು ಮಾಡಿರ್ತಾರೆ. ಅವಳಿಗೆ ಇಷ್ಟನೇ ಇರಲ್ಲ. ಇದರಿಂದ ಅವಳು ತುಂಬಾ ಬೇಜಾರಾಗಿರ್ತಾಳೆ. ಆದರೆ ಒಬ್ಬ ಆರ್ಟಿಸ್ಟ್ನ ಮೀಟ್ ಮಾಡ್ತಾಳೆ. ಅವನ ಜೊತೆ ಫ್ರೆಂಡ್ ಆದಮೇಲೆ ಅವಳ ಬದುಕಲ್ಲಿ ಒಂದು ಹೊಸ ಹುರುಪು ಸಿಗತ್ತೆ. ಅದು ಹೇಗೆ ಅಂತ ಈ ಚಿತ್ರದ ಕಥೆಯಲ್ಲಿ ನೀವು ಕಾಣಬಹುದು. ಇನ್ನೊಂದು ಸ್ಟೋರಿಯ ಟೈಟಲ್ ಏನಪ್ಪ ಅಂದರೆ, ಅಭಯಂ ತೇಡಿ ವೆಂಡುಮ್ ಅಂತ. ಆ ಚಿತ್ರದಲ್ಲಿ ಏನಿದೆ ಅಂದರೆ, ಒಬ್ಬ ಯುವಕ ಬೇಸತ್ತು ಹೋಗಿರ್ತಾನೆ. ಹಳೆಯ ನೆನಪುಗಳಿಂದ ಸಾಕಾಗಿ ಹೋಗಿರ್ತಾನೆ. ಆದರೆ ಇಲ್ಲಿ ನೇಚರಲ್ಲಿ ಕಾಲ ಕಳೀತಾ ಕಳೀತಾ ಅವನು ಅದರಲ್ಲೇ ನೆಮ್ಮದಿಯನ್ನು ಕಾಣ್ತಾ ಇರ್ತಾನೆ. ಅದೇ ವೇಳೆಯಲ್ಲಿ ಅಲ್ಲಿ ನೀವು ಹಲವಾರು ಟ್ವಿಸ್ಟ್ಗಳನ್ನು ಕಾಣಬಹುದು ಹಾಗೂ ದೆವ್ವದ ಕಾಟವನ್ನು ಕೂಡ ನೋಡಬಹುದು. ಹೀಗೆ ಸಣ್ಣ ಸಣ್ಣ ಕಥೆಗಳನ್ನು ಒಳಗೊಂಡಿರುವ ಮನೋರತಂಗಲ್ ಒಂದು ಅದ್ಭುತ ಸೀರೀಸ್ ಅಂತಲೇ ಹೇಳಬಹುದು. ಇದಿಷ್ಟು ಈ ಸೀರೀಸ್ನ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮನೋರತಂಗಲ್. ಇದೊಂದು ಮಲಯಾಳಂ ವೆಬ್ ಸೀರೀಸ್ ಆಗಿದೆ ಹಾಗೂ ಮಮ್ಮೂಟಿ ಮತ್ತು ಮೋಹನ್ ಲಾಲ್ ಅವರು ಈ ವೆಬ್ ಸೀರೀಸಲ್ಲಿ ಕಾಣಿಸಿಕೊಂಡಿದ್ದಾರೆ. ಇದರಲ್ಲಿ ಹಲವಾರು ಭಾಗ ಭಾಗದಂತೆ ಹೊಸ ಹೊಸ ಕಥೆಗಳನ್ನು ತೋರಿಸಲಾಗುತ್ತೆ. ಅಲ್ಲಿಯ ಕೆಲವು ಕಥೆಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಈ ವಿಡಿಯೋನ ಪೂರ್ತಿ ನೋಡಿ. ಎಂ ಟಿ ವಾಸುದೇವನ್ ಅವರು ಬರೆದಿರುವ ಹಲವಾರು ಕಥೆಗಳನ್ನು ಸಿನಿಮೆಯ ರೂಪದಲ್ಲಿ ತೋರಿಸಲಾಗಿದೆ. ಇದರಲ್ಲಿ ಮೊದಲ ಕಥೆಯ ಟೈಟಲ್ ಶಿಲಾಲಿಖಿತಂ ಅಂತ. ಇದರ ಕಥೆಯನ್ನು ನೋಡೋದಾದರೆ, ಆರ್ಕಿಯಾಲಜಿಯ ಒಬ್ಬ ಪ್ರೊಫೆಸರ್ ಇರ್ತಾನೆ. ಅವನ ಲವ್ವರನ್ನು ಯಾರೋ ಪಾಯ್ಸನ್ ಮಾಡಿ ಸಾಯಿಸಿಬಿಟ್ಟಿರ್ತಾರೆ. ಆ ಹಳ್ಳಿಯವರೇ ಆ ಕೆಲಸವನ್ನು ಮಾಡಿರ್ತಾರೆ. ಹಳ್ಳಿಯಲ್ಲಿ ಎಂತೆಂಥ ಜನ ಇರ್ಬೋದು ಅಂತ ಅದರಲ್ಲಿ ತೋರಿಸಲಾಗಿದೆ. ಇನ್ನೊಂದು ಕಥೆಯ ಟೈಟಲ್ ಏನಪ್ಪ ಅಂದರೆ, ಸ್ವರ್ಗಂ ತೂರಕ್ಕುನ್ನ ಸಮಯಂ ಅಂತ. ಇದರಲ್ಲಿ ಅವರ ತಂದೆಗೆ ಹುಷಾರಿರಲ್ಲ. ಎಲ್ಲರೂ ಕೂಡ ಆಸ್ತಿಗಾಗಿ, ಅವರ ಸಾವಿಗಾಗಿ ಕಾಯ್ತಾ ಇರ್ತಾರೆ. ಯಾವ ರೀತಿಯ ಸೆಲ್ಫಿಶ್ ಜನಗಳು ಇರ್ತಾರೆ ಅಂತ ಇದರಲ್ಲಿ ತೋರಿಸಲಾಗಿದೆ. ಇನ್ನೊಂದು ಕಥೆಯ ಟೈಟಲ್ ಏನಪ್ಪ ಅಂದರೆ, ಕಷ್ಟ ಅಂತ. ಅದರಲ್ಲಿ ಒಬ್ಬ ಹೆಣ್ಣು ಮಗಳಿರ್ತಾಳೆ. ಅವಳಿಗೆ ಫೋರ್ಸ್ಫುಲ್ ಆಗಿ ಮ್ಯಾರೇಜನ್ನು ಮಾಡಿರ್ತಾರೆ. ಅವಳಿಗೆ ಇಷ್ಟನೇ ಇರಲ್ಲ. ಇದರಿಂದ ಅವಳು ತುಂಬಾ ಬೇಜಾರಾಗಿರ್ತಾಳೆ. ಆದರೆ ಒಬ್ಬ ಆರ್ಟಿಸ್ಟ್ನ ಮೀಟ್ ಮಾಡ್ತಾಳೆ. ಅವನ ಜೊತೆ ಫ್ರೆಂಡ್ ಆದಮೇಲೆ ಅವಳ ಬದುಕಲ್ಲಿ ಒಂದು ಹೊಸ ಹುರುಪು ಸಿಗತ್ತೆ. ಅದು ಹೇಗೆ ಅಂತ ಈ ಚಿತ್ರದ ಕಥೆಯಲ್ಲಿ ನೀವು ಕಾಣಬಹುದು. ಇನ್ನೊಂದು ಸ್ಟೋರಿಯ ಟೈಟಲ್ ಏನಪ್ಪ ಅಂದರೆ, ಅಭಯಂ ತೇಡಿ ವೆಂಡುಮ್ ಅಂತ. ಆ ಚಿತ್ರದಲ್ಲಿ ಏನಿದೆ ಅಂದರೆ, ಒಬ್ಬ ಯುವಕ ಬೇಸತ್ತು ಹೋಗಿರ್ತಾನೆ. ಹಳೆಯ ನೆನಪುಗಳಿಂದ ಸಾಕಾಗಿ ಹೋಗಿರ್ತಾನೆ. ಆದರೆ ಇಲ್ಲಿ ನೇಚರಲ್ಲಿ ಕಾಲ ಕಳೀತಾ ಕಳೀತಾ ಅವನು ಅದರಲ್ಲೇ ನೆಮ್ಮದಿಯನ್ನು ಕಾಣ್ತಾ ಇರ್ತಾನೆ. ಅದೇ ವೇಳೆಯಲ್ಲಿ ಅಲ್ಲಿ ನೀವು ಹಲವಾರು ಟ್ವಿಸ್ಟ್ಗಳನ್ನು ಕಾಣಬಹುದು ಹಾಗೂ ದೆವ್ವದ ಕಾಟವನ್ನು ಕೂಡ ನೋಡಬಹುದು. ಹೀಗೆ ಸಣ್ಣ ಸಣ್ಣ ಕಥೆಗಳನ್ನು ಒಳಗೊಂಡಿರುವ ಮನೋರತಂಗಲ್ ಒಂದು ಅದ್ಭುತ ಸೀರೀಸ್ ಅಂತಲೇ ಹೇಳಬಹುದು. ಇದಿಷ್ಟು ಈ ಸೀರೀಸ್ನ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮನೋರತ್ತಂಗಲ್. ಇದೊಂದು ಮಲಯಾಳಂ ವೆಬ್ ಸೀರೀಸ್ ಆಗಿದೆ ಹಾಗೂ ಮಮ್ಮೂಟಿ ಮತ್ತು ಮೋಹನ್ ಲಾಲ್ ಅವರು ಈ ವೆಬ್ ಸೀರೀಸಲ್ಲಿ ಕಾಣಿಸಿಕೊಂಡಿದ್ದಾರೆ. ಇದರಲ್ಲಿ ಹಲವಾರು ಭಾಗ ಭಾಗದಂತೆ ಹೊಸ ಹೊಸ ಕಥೆಗಳನ್ನು ತೋರಿಸಲಾಗುತ್ತೆ. ಅಲ್ಲಿಯ ಕೆಲವು ಕಥೆಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಈ ವಿಡಿಯೋನ ಪೂರ್ತಿ ನೋಡಿ. ಎಂ ಟಿ ವಾಸುದೇವನ್ ಅವರು ಬರೆದಿರುವ ಹಲವಾರು ಕಥೆಗಳನ್ನು ಸಿನಿಮೆಯ ರೂಪದಲ್ಲಿ ತೋರಿಸಲಾಗಿದೆ. ಇದರಲ್ಲಿ ಮೊದಲ ಕಥೆಯ ಟೈಟಲ್ ಶಿಲಾಲಿಖಿತಮ್ಮಂತ. ಇದರ ಕಥೆಯನ್ನು ನೋಡೋದಾದರೆ, ಆರ್ಕಿಯಾಲಜಿಯ ಒಬ್ಬ ಪ್ರೊಫೆಸರ್ ಇರ್ತಾನೆ. ಅವನ ಲವ್ವರನ್ನು ಯಾರೋ ಪಾಯ್ಸನ್ ಮಾಡಿ ಸಾಯಿಸಿಬಿಟ್ಟಿರ್ತಾರೆ. ಆ ಹಳ್ಳಿಯವರೇ ಆ ಕೆಲಸವನ್ನು ಮಾಡಿರ್ತಾರೆ. ಹಳ್ಳಿಯಲ್ಲಿ ಎಂತೆಂಥ ಜನ ಇರ್ಬೋದು ಅಂತ ಅದರಲ್ಲಿ ತೋರಿಸಲಾಗಿದೆ. ಇನ್ನೊಂದು ಕಥೆಯ ಟೈಟಲ್ ಏನಪ್ಪಾ ಅಂದರೆ, ಸ್ವರ್ಗಂ ತೂರಕ್ಕುನ್ನ ಸಮಯಂ ಅಂತ. ಇದರಲ್ಲಿ ಅವರ ತಂದೆಗೆ ಹುಷಾರಿರಲ್ಲ, ಎಲ್ಲರೂ ಕೂಡ ಆಸ್ತಿಗಾಗಿ ಅವರ ಸಾವಿಗಾಗಿ ಕಾಯ್ತಾ ಇರ್ತಾರೆ. ಯಾವ ರೀತಿಯ ಸೆಲ್ಫಿಶ್ ಜನಗಳು ಇರ್ತಾರೆ ಅಂತ ಇದರಲ್ಲಿ ತೋರಿಸಲಾಗಿದೆ. ಇನ್ನೊಂದು ಕಥೆಯ ಟೈಟಲ್ ಏನಪ್ಪಾ ಅಂದರೆ, ಕಷ್ಟ ಅಂತ. ಅದರಲ್ಲಿ ಒಬ್ಬ ಹೆಣ್ಣು ಮಗಳಿರ್ತಾಳೆ, ಅವಳಿಗೆ ಫೋರ್ಸ್ಫುಲ್ ಆಗಿ ಮ್ಯಾರೇಜನ್ನು ಮಾಡಿರ್ತಾರೆ. ಅವಳಿಗೆ ಇಷ್ಟನೇ ಇರಲ್ಲ, ಇದರಿಂದ ಅವಳು ತುಂಬಾ ಬೇಜಾರಾಗಿರ್ತಾಳೆ. ಆದರೆ ಒಬ್ಬ ಆರ್ಟಿಸ್ಟ್ನ ಮೀಟ್ ಮಾಡ್ತಾಳೆ, ಅವನ ಜೊತೆ ಫ್ರೆಂಡ್ ಆದಮೇಲೆ ಅವಳ ಬದುಕಲ್ಲಿ ಒಂದು ಹೊಸ ಹುರುಪು ಸಿಗತ್ತೆ. ಅದು ಹೇಗೆ ಅಂತ ಈ ಚಿತ್ರದ ಕಥೆಯಲ್ಲಿ ನೀವು ಕಾಣಬಹುದು. ಇನ್ನೊಂದು ಸ್ಟೋರಿಯ ಟೈಟಲ್ ಏನಪ್ಪಾ ಅಂದರೆ, ಅಭಯಂ ತೇಡಿ ವೆಂಡುಮ್ ಅಂತ. ಆ ಚಿತ್ರದಲ್ಲಿ ಏನಿದೆ ಅಂದರೆ, ಒಬ್ಬ ಯುವಕ ಬೇಸತ್ತು ಹೋಗಿರ್ತಾನೆ, ಹಳೆಯ ನೆನಪುಗಳಿಂದ ಸಾಕಾಗಿ ಹೋಗಿರ್ತಾನೆ. ಆದರೆ ಇಲ್ಲಿ ನೇಚರಲ್ಲಿ ಕಾಲ ಕಳೀತಾ ಕಳೀತಾ ಅವನು ಅದರಲ್ಲೇ ನೆಮ್ಮದಿಯನ್ನು ಕಾಣ್ತಾ ಇರ್ತಾನೆ. ಅದೇ ವೇಳೆಯಲ್ಲಿ ಅಲ್ಲಿ ನೀವು ಹಲವಾರು ಟ್ವಿಸ್ಟ್ಗಳನ್ನು ಕಾಣಬಹುದು ಹಾಗೂ ದೆವ್ವದ ಕಾಟವನ್ನು ಕೂಡ ನೋಡಬಹುದು. ಹೀಗೆ ಸಣ್ಣ ಸಣ್ಣ ಕಥೆಗಳನ್ನು ಒಳಗೊಂಡಿರೋ ಮನೋರತ್ತಂಗಲ್ ಒಂದು ಅದ್ಭುತ ಸೀರೀಸ್ ಅಂತಲೇ ಹೇಳಬಹುದು. ಇದಿಷ್ಟು ಈ ಸೀರೀಸ್ನ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮನೋರತ್ತಂಗಲ್. ಇದೊಂದು ಮಲಯಾಳಂ ವೆಬ್ ಸೀರೀಸ್ ಆಗಿದೆ ಹಾಗೂ ಮಮ್ಮೂಟಿ ಮತ್ತು ಮೋಹನ್ ಲಾಲ್ ಅವರು ಈ ವೆಬ್ ಸೀರೀಸಲ್ಲಿ ಕಾಣಿಸಿಕೊಂಡಿದ್ದಾರೆ. ಇದರಲ್ಲಿ ಹಲವಾರು ಭಾಗ ಭಾಗದಂತೆ ಹೊಸ ಹೊಸ ಕಥೆಗಳನ್ನು ತೋರಿಸಲಾಗುತ್ತೆ. ಅಲ್ಲಿಯ ಕೆಲವು ಕಥೆಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಈ ವಿಡಿಯೋನ ಪೂರ್ತಿ ನೋಡಿ. ಎಂ ಟಿ ವಾಸುದೇವನ್ ಅವರು ಬರೆದಿರುವ ಹಲವಾರು ಕಥೆಗಳನ್ನು ಸಿನಿಮೆಯ ರೂಪದಲ್ಲಿ ತೋರಿಸಲಾಗಿದೆ. ಇದರಲ್ಲಿ ಮೊದಲ ಕಥೆಯ ಟೈಟಲ್ ಶಿಲಾಲಿಖಿತಮ್ಮಂತ. ಇದರ ಕಥೆಯನ್ನು ನೋಡೋದಾದರೆ, ಆರ್ಕಿಯಾಲಜಿಯ ಒಬ್ಬ ಪ್ರೊಫೆಸರ್ ಇರ್ತಾನೆ. ಅವನ ಲವ್ವರನ್ನು ಯಾರೋ ಪಾಯ್ಸನ್ ಮಾಡಿ ಸಾಯಿಸಿಬಿಟ್ಟಿರ್ತಾರೆ. ಆ ಹಳ್ಳಿಯವರೇ ಆ ಕೆಲಸವನ್ನು ಮಾಡಿರ್ತಾರೆ. ಹಳ್ಳಿಯಲ್ಲಿ ಎಂತೆಂಥ ಜನ ಇರ್ಬೋದು ಅಂತ ಅದರಲ್ಲಿ ತೋರಿಸಲಾಗಿದೆ. ಇನ್ನೊಂದು ಕಥೆಯ ಟೈಟಲ್ ಏನಪ್ಪಾ ಅಂದರೆ, ಸ್ವರ್ಗಂ ತೂರಕ್ಕುನ್ನ ಸಮಯಂ ಅಂತ. ಇದರಲ್ಲಿ ಅವರ ತಂದೆಗೆ ಹುಷಾರಿರಲ್ಲ, ಎಲ್ಲರೂ ಕೂಡ ಆಸ್ತಿಗಾಗಿ ಅವರ ಸಾವಿಗಾಗಿ ಕಾಯ್ತಾ ಇರ್ತಾರೆ. ಯಾವ ರೀತಿಯ ಸೆಲ್ಫಿಶ್ ಜನಗಳು ಇರ್ತಾರೆ ಅಂತ ಇದರಲ್ಲಿ ತೋರಿಸಲಾಗಿದೆ. ಇನ್ನೊಂದು ಕಥೆಯ ಟೈಟಲ್ ಏನಪ್ಪಾ ಅಂದರೆ, ಕಷ್ಟ ಅಂತ. ಅದರಲ್ಲಿ ಒಬ್ಬ ಹೆಣ್ಣು ಮಗಳಿರ್ತಾಳೆ, ಅವಳಿಗೆ ಫೋರ್ಸ್ಫುಲ್ ಆಗಿ ಮ್ಯಾರೇಜನ್ನು ಮಾಡಿರ್ತಾರೆ. ಅವಳಿಗೆ ಇಷ್ಟನೇ ಇರಲ್ಲ, ಇದರಿಂದ ಅವಳು ತುಂಬಾ ಬೇಜಾರಾಗಿರ್ತಾಳೆ. ಆದರೆ ಒಬ್ಬ ಆರ್ಟಿಸ್ಟ್ನ ಮೀಟ್ ಮಾಡ್ತಾಳೆ, ಅವನ ಜೊತೆ ಫ್ರೆಂಡ್ ಆದಮೇಲೆ ಅವಳ ಬದುಕಲ್ಲಿ ಒಂದು ಹೊಸ ಹುರುಪು ಸಿಗತ್ತೆ. ಅದು ಹೇಗೆ ಅಂತ ಈ ಚಿತ್ರದ ಕಥೆಯಲ್ಲಿ ನೀವು ಕಾಣಬಹುದು. ಇನ್ನೊಂದು ಸ್ಟೋರಿಯ ಟೈಟಲ್ ಏನಪ್ಪಾ ಅಂದರೆ, ಅಭಯಂ ತೇಡಿ ವೆಂಡುಮ್ ಅಂತ. ಆ ಚಿತ್ರದಲ್ಲಿ ಏನಿದೆ ಅಂದರೆ, ಒಬ್ಬ ಯುವಕ ಬೇಸತ್ತು ಹೋಗಿರ್ತಾನೆ, ಹಳೆಯ ನೆನಪುಗಳಿಂದ ಸಾಕಾಗಿ ಹೋಗಿರ್ತಾನೆ. ಆದರೆ ಇಲ್ಲಿ ನೇಚರಲ್ಲಿ ಕಾಲ ಕಳೀತಾ ಕಳೀತಾ ಅವನು ಅದರಲ್ಲೇ ನೆಮ್ಮದಿಯನ್ನು ಕಾಣ್ತಾ ಇರ್ತಾನೆ. ಅದೇ ವೇಳೆಯಲ್ಲಿ ಅಲ್ಲಿ ನೀವು ಹಲವಾರು ಟ್ವಿಸ್ಟ್ಗಳನ್ನು ಕಾಣಬಹುದು ಹಾಗೂ ದೆವ್ವದ ಕಾಟವನ್ನು ಕೂಡ ನೋಡಬಹುದು. ಹೀಗೆ ಸಣ್ಣ ಸಣ್ಣ ಕಥೆಗಳನ್ನು ಒಳಗೊಂಡಿರೋ ಮನೋರತ್ತಂಗಲ್ ಒಂದು ಅದ್ಭುತ ಸೀರೀಸ್ ಅಂತಲೇ ಹೇಳಬಹುದು. ಇದಿಷ್ಟು ಈ ಸೀರೀಸ್ನ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮನೋರತ್ತಂಗಲ್. ಇದೊಂದು ಮಲಯಾಳಂ ವೆಬ್ ಸೀರೀಸ್ ಆಗಿದೆ ಹಾಗೂ ಮಮ್ಮೂಟಿ ಮತ್ತು ಮೋಹನ್ ಲಾಲ್ ಅವರು ಈ ವೆಬ್ ಸೀರೀಸಲ್ಲಿ ಕಾಣಿಸಿಕೊಂಡಿದ್ದಾರೆ. ಇದರಲ್ಲಿ ಹಲವಾರು ಭಾಗ ಭಾಗದಂತೆ ಹೊಸ ಹೊಸ ಕಥೆಗಳನ್ನು ತೋರಿಸಲಾಗುತ್ತೆ. ಅಲ್ಲಿಯ ಕೆಲವು ಕಥೆಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಈ ವಿಡಿಯೋನ ಪೂರ್ತಿ ನೋಡಿ. ಎಂ ಟಿ ವಾಸುದೇವನ್ ಅವರು ಬರೆದಿರುವ ಹಲವಾರು ಕಥೆಗಳನ್ನು ಸಿನಿಮೆಯ ರೂಪದಲ್ಲಿ ತೋರಿಸಲಾಗಿದೆ. ಇದರಲ್ಲಿ ಮೊದಲ ಕಥೆಯ ಟೈಟಲ್ ಶಿಲಾಲಿಖಿತಂ ಅಂತ. ಇದರ ಕಥೆಯನ್ನು ನೋಡೋದಾದರೆ, ಆರ್ಕಿಯಾಲಜಿಯ ಒಬ್ಬ ಪ್ರೊಫೆಸರ್ ಇರ್ತಾನೆ. ಅವನ ಲವ್ವರನ್ನು ಯಾರೋ ಪಾಯ್ಸನ್ ಮಾಡಿ ಸಾಯಿಸಿಬಿಟ್ಟಿರ್ತಾರೆ. ಆ ಹಳ್ಳಿಯವರೇ ಆ ಕೆಲಸವನ್ನು ಮಾಡಿರ್ತಾರೆ. ಹಳ್ಳಿಯಲ್ಲಿ ಎಂತೆಂಥ ಜನ ಇರ್ಬೋದು ಅಂತ ಅದರಲ್ಲಿ ತೋರಿಸಲಾಗಿದೆ. ಇನ್ನೊಂದು ಕಥೆಯ ಟೈಟಲ್ ಏನಪ್ಪ ಅಂದರೆ, ಸ್ವರ್ಗಂ ತೂರಕ್ಕುನ್ನ ಸಮಯಂ ಅಂತ. ಇದರಲ್ಲಿ ಅವರ ತಂದೆಗೆ ಹುಷಾರಿರಲ್ಲ. ಎಲ್ಲರೂ ಕೂಡ ಆಸ್ತಿಗಾಗಿ, ಅವರ ಸಾವಿಗಾಗಿ ಕಾಯ್ತಾ ಇರ್ತಾರೆ. ಯಾವ ರೀತಿಯ ಸೆಲ್ಫಿಶ್ ಜನಗಳು ಇರ್ತಾರೆ ಅಂತ ಇದರಲ್ಲಿ ತೋರಿಸಲಾಗಿದೆ. ಇನ್ನೊಂದು ಕಥೆಯ ಟೈಟಲ್ ಏನಪ್ಪ ಅಂದರೆ, ಕಷ್ಟ ಅಂತ. ಅದರಲ್ಲಿ ಒಬ್ಬ ಹೆಣ್ಣು ಮಗಳಿರ್ತಾಳೆ. ಅವಳಿಗೆ ಫೋರ್ಸ್ಫುಲ್ ಆಗಿ ಮ್ಯಾರೇಜನ್ನು ಮಾಡಿರ್ತಾರೆ. ಅವಳಿಗೆ ಇಷ್ಟನೇ ಇರಲ್ಲ. ಇದರಿಂದ ಅವಳು ತುಂಬಾ ಬೇಜಾರಾಗಿರ್ತಾಳೆ. ಆದರೆ ಒಬ್ಬ ಆರ್ಟಿಸ್ಟ್ನ ಮೀಟ್ ಮಾಡ್ತಾಳೆ. ಅವನ ಜೊತೆ ಫ್ರೆಂಡ್ ಆದಮೇಲೆ ಅವಳ ಬದುಕಲ್ಲಿ ಒಂದು ಹೊಸ ಹುರುಪು ಸಿಗತ್ತೆ. ಅದು ಹೇಗೆ ಅಂತ ಈ ಚಿತ್ರದ ಕಥೆಯಲ್ಲಿ ನೀವು ಕಾಣಬಹುದು. ಇನ್ನೊಂದು ಸ್ಟೋರಿಯ ಟೈಟಲ್ ಏನಪ್ಪ ಅಂದರೆ, ಅಭಯಂ ತೇಡಿ ಮೆಂಡುಮ್ ಅಂತ. ಆ ಚಿತ್ರದಲ್ಲಿ ಏನಿದೆ ಅಂದರೆ, ಒಬ್ಬ ಯುವಕ ಬೇಸತ್ತು ಹೋಗಿರ್ತಾನೆ. ಹಳೆಯ ನೆನಪುಗಳಿಂದ ಸಾಕಾಗಿ ಹೋಗಿರ್ತಾನೆ. ಆದರೆ ಇಲ್ಲಿ ನೇಚರಲ್ಲಿ ಕಾಲ ಕಳೀತಾ ಕಳೀತಾ ಅವನು ಅದರಲ್ಲೇ ನೆಮ್ಮದಿಯನ್ನು ಕಾಣ್ತಾ ಇರ್ತಾನೆ. ಅದೇ ವೇಳೆಯಲ್ಲಿ ಅಲ್ಲಿ ನೀವು ಹಲವಾರು ಟ್ವಿಸ್ಟ್ಗಳನ್ನು ಕಾಣಬಹುದು ಹಾಗೂ ದೆವ್ವದ ಕಾಟವನ್ನು ಕೂಡ ನೋಡಬಹುದು. ಹೀಗೆ ಸಣ್ಣ ಸಣ್ಣ ಕಥೆಗಳನ್ನು ಒಳಗೊಂಡಿರುವ ಮನೋರತ್ತಂಗಲ್ ಒಂದು ಅದ್ಭುತ ಸೀರೀಸ್ ಅಂತಲೇ ಹೇಳಬಹುದು. ಇದಿಷ್ಟು ಈ ಸೀರೀಸ್ನ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮನೋರತ್ತಂಗಲ್. ಇದೊಂದು ಮಲಯಾಳಂ ವೆಬ್ ಸೀರೀಸ್ ಆಗಿದೆ ಹಾಗೂ ಮಮ್ಮೂಟಿ ಮತ್ತು ಮೋಹನ್ ಲಾಲ್ ಅವರು ಈ ವೆಬ್ ಸೀರೀಸಲ್ಲಿ ಕಾಣಿಸಿಕೊಂಡಿದ್ದಾರೆ. ಇದರಲ್ಲಿ ಹಲವಾರು ಭಾಗ ಭಾಗದಂತೆ ಹೊಸ ಹೊಸ ಕಥೆಗಳನ್ನು ತೋರಿಸಲಾಗುತ್ತೆ. ಅಲ್ಲಿಯ ಕೆಲವು ಕಥೆಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಈ ವಿಡಿಯೋನ ಪೂರ್ತಿ ನೋಡಿ. ಎಂ ಟಿ ವಾಸುದೇವನ್ ಅವರು ಬರೆದಿರುವ ಹಲವಾರು ಕಥೆಗಳನ್ನು ಸಿನಿಮೆಯ ರೂಪದಲ್ಲಿ ತೋರಿಸಲಾಗಿದೆ. ಇದರಲ್ಲಿ ಮೊದಲ ಕಥೆಯ ಟೈಟಲ್ ಶಿಲಾಲಿಖಿತಂ ಅಂತ. ಇದರ ಕಥೆಯನ್ನು ನೋಡೋದಾದರೆ, ಆರ್ಕಿಯಾಲಜಿಯ ಒಬ್ಬ ಪ್ರೊಫೆಸರ್ ಇರ್ತಾನೆ. ಅವನ ಲವ್ವರನ್ನು ಯಾರೋ ಪಾಯ್ಸನ್ ಮಾಡಿ ಸಾಯಿಸಿಬಿಟ್ಟಿರ್ತಾರೆ. ಆ ಹಳ್ಳಿಯವರೇ ಆ ಕೆಲಸವನ್ನು ಮಾಡಿರ್ತಾರೆ. ಹಳ್ಳಿಯಲ್ಲಿ ಎಂತೆಂಥ ಜನ ಇರ್ಬೋದು ಅಂತ ಅದರಲ್ಲಿ ತೋರಿಸಲಾಗಿದೆ. ಇನ್ನೊಂದು ಕಥೆಯ ಟೈಟಲ್ ಏನಪ್ಪ ಅಂದರೆ, ಸ್ವರ್ಗಂ ತೂರಕ್ಕುನ್ನ ಸಮಯಂ ಅಂತ. ಇದರಲ್ಲಿ ಅವರ ತಂದೆಗೆ ಹುಷಾರಿರಲ್ಲ. ಎಲ್ಲರೂ ಕೂಡ ಆಸ್ತಿಗಾಗಿ, ಅವರ ಸಾವಿಗಾಗಿ ಕಾಯ್ತಾ ಇರ್ತಾರೆ. ಯಾವ ರೀತಿಯ ಸೆಲ್ಫಿಶ್ ಜನಗಳು ಇರ್ತಾರೆ ಅಂತ ಇದರಲ್ಲಿ ತೋರಿಸಲಾಗಿದೆ. ಇನ್ನೊಂದು ಕಥೆಯ ಟೈಟಲ್ ಏನಪ್ಪ ಅಂದರೆ, ಕಷ್ಟ ಅಂತ. ಅದರಲ್ಲಿ ಒಬ್ಬ ಹೆಣ್ಣು ಮಗಳಿರ್ತಾಳೆ. ಅವಳಿಗೆ ಫೋರ್ಸ್ಫುಲ್ ಆಗಿ ಮ್ಯಾರೇಜನ್ನು ಮಾಡಿರ್ತಾರೆ. ಅವಳಿಗೆ ಇಷ್ಟನೇ ಇರಲ್ಲ. ಇದರಿಂದ ಅವಳು ತುಂಬಾ ಬೇಜಾರಾಗಿರ್ತಾಳೆ. ಆದರೆ ಒಬ್ಬ ಆರ್ಟಿಸ್ಟ್ನ ಮೀಟ್ ಮಾಡ್ತಾಳೆ. ಅವನ ಜೊತೆ ಫ್ರೆಂಡ್ ಆದಮೇಲೆ ಅವಳ ಬದುಕಲ್ಲಿ ಒಂದು ಹೊಸ ಹುರುಪು ಸಿಗತ್ತೆ. ಅದು ಹೇಗೆ ಅಂತ ಈ ಚಿತ್ರದ ಕಥೆಯಲ್ಲಿ ನೀವು ಕಾಣಬಹುದು. ಇನ್ನೊಂದು ಸ್ಟೋರಿಯ ಟೈಟಲ್ ಏನಪ್ಪ ಅಂದರೆ, ಅಭಯಂ ತೇಡಿ ಮೆಂಡುಮ್ ಅಂತ. ಆ ಚಿತ್ರದಲ್ಲಿ ಏನಿದೆ ಅಂದರೆ, ಒಬ್ಬ ಯುವಕ ಬೇಸತ್ತು ಹೋಗಿರ್ತಾನೆ. ಹಳೆಯ ನೆನಪುಗಳಿಂದ ಸಾಕಾಗಿ ಹೋಗಿರ್ತಾನೆ. ಆದರೆ ಇಲ್ಲಿ ನೇಚರಲ್ಲಿ ಕಾಲ ಕಳೀತಾ ಕಳೀತಾ ಅವನು ಅದರಲ್ಲೇ ನೆಮ್ಮದಿಯನ್ನು ಕಾಣ್ತಾ ಇರ್ತಾನೆ. ಅದೇ ವೇಳೆಯಲ್ಲಿ ಅಲ್ಲಿ ನೀವು ಹಲವಾರು ಟ್ವಿಸ್ಟ್ಗಳನ್ನು ಕಾಣಬಹುದು ಹಾಗೂ ದೆವ್ವದ ಕಾಟವನ್ನು ಕೂಡ ನೋಡಬಹುದು. ಹೀಗೆ ಸಣ್ಣ ಸಣ್ಣ ಕಥೆಗಳನ್ನು ಒಳಗೊಂಡಿರುವ ಮನೋರತ್ತಂಗಲ್ ಒಂದು ಅದ್ಭುತ ಸೀರೀಸ್ ಅಂತಲೇ ಹೇಳಬಹುದು. ಇದಿಷ್ಟು ಈ ಸೀರೀಸ್ನ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮನೋರತ್ತಂಗಲ್. ಇದೊಂದು ಮಲಯಾಳಂ ವೆಬ್ ಸೀರೀಸ್ ಆಗಿದೆ ಹಾಗೂ ಮಮ್ಮೂಟಿ ಮತ್ತು ಮೋಹನ್ ಲಾಲ್ ಅವರು ಈ ವೆಬ್ ಸೀರೀಸಲ್ಲಿ ಕಾಣಿಸಿಕೊಂಡಿದ್ದಾರೆ. ಇದರಲ್ಲಿ ಹಲವಾರು ಭಾಗ ಭಾಗದಂತೆ ಹೊಸ ಹೊಸ ಕಥೆಗಳನ್ನು ತೋರಿಸಲಾಗುತ್ತೆ. ಅಲ್ಲಿಯ ಕೆಲವು ಕಥೆಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಈ ವಿಡಿಯೋನ ಪೂರ್ತಿ ನೋಡಿ. ಎಂ ಟಿ ವಾಸುದೇವನ್ ಅವರು ಬರೆದಿರುವ ಹಲವಾರು ಕಥೆಗಳನ್ನು ಸಿನಿಮೆಯ ರೂಪದಲ್ಲಿ ತೋರಿಸಲಾಗಿದೆ. ಇದರಲ್ಲಿ ಮೊದಲ ಕಥೆಯ ಟೈಟಲ್ ಶಿಲಾಲಿಖಿತಂ ಅಂತ. ಇದರ ಕಥೆಯನ್ನು ನೋಡೋದಾದರೆ, ಆರ್ಕಿಯಾಲಜಿಯ ಒಬ್ಬ ಪ್ರೊಫೆಸರ್ ಇರ್ತಾನೆ. ಅವನ ಲವ್ವರನ್ನು ಯಾರೋ ಪಾಯ್ಸನ್ ಮಾಡಿ ಸಾಯಿಸಿಬಿಟ್ಟಿರ್ತಾರೆ. ಆ ಹಳ್ಳಿಯವರೇ ಆ ಕೆಲಸವನ್ನು ಮಾಡಿರ್ತಾರೆ. ಹಳ್ಳಿಯಲ್ಲಿ ಎಂತೆಂಥ ಜನ ಇರ್ಬೋದು ಅಂತ ಅದರಲ್ಲಿ ತೋರಿಸಲಾಗಿದೆ. ಇನ್ನೊಂದು ಕಥೆಯ ಟೈಟಲ್ ಏನಪ್ಪ ಅಂದರೆ, ಸ್ವರ್ಗಂ ತೂರಕ್ಕುನ್ನ ಸಮಯಂ ಅಂತ. ಇದರಲ್ಲಿ ಅವರ ತಂದೆಗೆ ಹುಷಾರಿರಲ್ಲ, ಎಲ್ಲರೂ ಕೂಡ ಆಸ್ತಿಗಾಗಿ ಅವರ ಸಾವಿಗಾಗಿ ಕಾಯ್ತಾ ಇರ್ತಾರೆ. ಯಾವ ರೀತಿಯ ಸೆಲ್ಫಿಶ್ ಜನಗಳು ಇರ್ತಾರೆ ಅಂತ ಇದರಲ್ಲಿ ತೋರಿಸಲಾಗಿದೆ. ಇನ್ನೊಂದು ಕಥೆಯ ಟೈಟಲ್ ಏನಪ್ಪ ಅಂದರೆ, ಕಷ್ಟ ಅಂತ. ಅದರಲ್ಲಿ ಒಬ್ಬ ಹೆಣ್ಣು ಮಗಳಿರ್ತಾಳೆ, ಅವಳಿಗೆ ಫೋರ್ಸ್ಫುಲ್ ಆಗಿ ಮ್ಯಾರೇಜನ್ನು ಮಾಡಿರ್ತಾರೆ, ಅವಳಿಗೆ ಇಷ್ಟನೇ ಇರಲ್ಲ. ಇದರಿಂದ ಅವಳು ತುಂಬಾ ಬೇಜಾರಾಗಿರ್ತಾಳೆ. ಆದರೆ ಒಬ್ಬ ಆರ್ಟಿಸ್ಟ್ನ ಮೀಟ್ ಮಾಡ್ತಾಳೆ, ಅವನ ಜೊತೆ ಫ್ರೆಂಡ್ ಆದಮೇಲೆ ಅವಳ ಬದುಕಲ್ಲಿ ಒಂದು ಹೊಸ ಹುರುಪು ಸಿಗತ್ತೆ. ಅದು ಹೇಗೆ ಅಂತ ಈ ಚಿತ್ರದ ಕಥೆಯಲ್ಲಿ ನೀವು ಕಾಣಬಹುದು. ಇನ್ನೊಂದು ಸ್ಟೋರಿಯ ಟೈಟಲ್ ಏನಪ್ಪ ಅಂದರೆ, ಅಭಯಂ ತೇಡಿ ವೆಂಡುಮ್ ಅಂತ. ಆ ಚಿತ್ರದಲ್ಲಿ ಏನಿದೆ ಅಂದರೆ, ಒಬ್ಬ ಯುವಕ ಬೇಸತ್ತು ಹೋಗಿರ್ತಾನೆ, ಹಳೆಯ ನೆನಪುಗಳಿಂದ ಸಾಕಾಗಿ ಹೋಗಿರ್ತಾನೆ. ಆದರೆ ಇಲ್ಲಿ ನೇಚರಲ್ಲಿ ಕಾಲ ಕಳೀತಾ ಕಳೀತಾ ಅವನು ಅದರಲ್ಲೇ ನೆಮ್ಮದಿಯನ್ನು ಕಾಣ್ತಾ ಇರ್ತಾನೆ. ಅದೇ ವೇಳೆಯಲ್ಲಿ ಅಲ್ಲಿ ನೀವು ಹಲವಾರು ಟ್ವಿಸ್ಟ್ಗಳನ್ನು ಕಾಣಬಹುದು ಹಾಗೂ ದೆವ್ವದ ಕಾಟವನ್ನು ಕೂಡ ನೋಡಬಹುದು. ಹೀಗೆ ಸಣ್ಣ ಸಣ್ಣ ಕಥೆಗಳನ್ನು ಒಳಗೊಂಡಿರುವ ಮನೋರತ್ತಂಗಲ್ ಒಂದು ಅದ್ಭುತ ಸೀರೀಸ್ ಅಂತಲೇ ಹೇಳಬಹುದು. ಇದಿಷ್ಟು ಈ ಸೀರೀಸ್ನ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮನೋರತ್ತಂಗಲ್. ಇದೊಂದು ಮಲಯಾಳಂ ವೆಬ್ ಸೀರೀಸ್ ಆಗಿದೆ ಹಾಗೂ ಮಮ್ಮೂಟಿ ಮತ್ತು ಮೋಹನ್ ಲಾಲ್ ಅವರು ಈ ವೆಬ್ ಸೀರೀಸಲ್ಲಿ ಕಾಣಿಸಿಕೊಂಡಿದ್ದಾರೆ. ಇದರಲ್ಲಿ ಹಲವಾರು ಭಾಗ ಭಾಗದಂತೆ ಹೊಸ ಹೊಸ ಕಥೆಗಳನ್ನು ತೋರಿಸಲಾಗುತ್ತೆ. ಅಲ್ಲಿಯ ಕೆಲವು ಕಥೆಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಈ ವಿಡಿಯೋನ ಪೂರ್ತಿ ನೋಡಿ. ಎಂ ಟಿ ವಾಸುದೇವನ್ ಅವರು ಬರೆದಿರುವ ಹಲವಾರು ಕಥೆಗಳನ್ನು ಸಿನಿಮೆಯ ರೂಪದಲ್ಲಿ ತೋರಿಸಲಾಗಿದೆ. ಇದರಲ್ಲಿ ಮೊದಲ ಕಥೆಯ ಟೈಟಲ್ ಶಿಲಾಲಿಖಿತಂ ಅಂತ. ಇದರ ಕಥೆಯನ್ನು ನೋಡೋದಾದರೆ, ಆರ್ಕಿಯಾಲಜಿಯ ಒಬ್ಬ ಪ್ರೊಫೆಸರ್ ಇರ್ತಾನೆ. ಅವನ ಲವ್ವರನ್ನು ಯಾರೋ ಪಾಯ್ಸನ್ ಮಾಡಿ ಸಾಯಿಸಿಬಿಟ್ಟಿರ್ತಾರೆ. ಆ ಹಳ್ಳಿಯವರೇ ಆ ಕೆಲಸವನ್ನು ಮಾಡಿರ್ತಾರೆ. ಹಳ್ಳಿಯಲ್ಲಿ ಎಂತೆಂಥ ಜನ ಇರ್ಬೋದು ಅಂತ ಅದರಲ್ಲಿ ತೋರಿಸಲಾಗಿದೆ. ಇನ್ನೊಂದು ಕಥೆಯ ಟೈಟಲ್ ಏನಪ್ಪ ಅಂದರೆ, ಸ್ವರ್ಗಂ ತೂರಕ್ಕುನ್ನ ಸಮಯಂ ಅಂತ. ಇದರಲ್ಲಿ ಅವರ ತಂದೆಗೆ ಹುಷಾರಿರಲ್ಲ, ಎಲ್ಲರೂ ಕೂಡ ಆಸ್ತಿಗಾಗಿ ಅವರ ಸಾವಿಗಾಗಿ ಕಾಯ್ತಾ ಇರ್ತಾರೆ. ಯಾವ ರೀತಿಯ ಸೆಲ್ಫಿಶ್ ಜನಗಳು ಇರ್ತಾರೆ ಅಂತ ಇದರಲ್ಲಿ ತೋರಿಸಲಾಗಿದೆ. ಇನ್ನೊಂದು ಕಥೆಯ ಟೈಟಲ್ ಏನಪ್ಪ ಅಂದರೆ, ಕಷ್ಟ ಅಂತ. ಅದರಲ್ಲಿ ಒಬ್ಬ ಹೆಣ್ಣು ಮಗಳಿರ್ತಾಳೆ, ಅವಳಿಗೆ ಫೋರ್ಸ್ಫುಲ್ ಆಗಿ ಮ್ಯಾರೇಜನ್ನು ಮಾಡಿರ್ತಾರೆ, ಅವಳಿಗೆ ಇಷ್ಟನೇ ಇರಲ್ಲ. ಇದರಿಂದ ಅವಳು ತುಂಬಾ ಬೇಜಾರಾಗಿರ್ತಾಳೆ. ಆದರೆ ಒಬ್ಬ ಆರ್ಟಿಸ್ಟ್ನ ಮೀಟ್ ಮಾಡ್ತಾಳೆ, ಅವನ ಜೊತೆ ಫ್ರೆಂಡ್ ಆದಮೇಲೆ ಅವಳ ಬದುಕಲ್ಲಿ ಒಂದು ಹೊಸ ಹುರುಪು ಸಿಗತ್ತೆ. ಅದು ಹೇಗೆ ಅಂತ ಈ ಚಿತ್ರದ ಕಥೆಯಲ್ಲಿ ನೀವು ಕಾಣಬಹುದು. ಇನ್ನೊಂದು ಸ್ಟೋರಿಯ ಟೈಟಲ್ ಏನಪ್ಪ ಅಂದರೆ, ಅಭಯಂ ತೇಡಿ ವೆಂಡುಮ್ ಅಂತ. ಆ ಚಿತ್ರದಲ್ಲಿ ಏನಿದೆ ಅಂದರೆ, ಒಬ್ಬ ಯುವಕ ಬೇಸತ್ತು ಹೋಗಿರ್ತಾನೆ, ಹಳೆಯ ನೆನಪುಗಳಿಂದ ಸಾಕಾಗಿ ಹೋಗಿರ್ತಾನೆ. ಆದರೆ ಇಲ್ಲಿ ನೇಚರಲ್ಲಿ ಕಾಲ ಕಳೀತಾ ಕಳೀತಾ ಅವನು ಅದರಲ್ಲೇ ನೆಮ್ಮದಿಯನ್ನು ಕಾಣ್ತಾ ಇರ್ತಾನೆ. ಅದೇ ವೇಳೆಯಲ್ಲಿ ಅಲ್ಲಿ ನೀವು ಹಲವಾರು ಟ್ವಿಸ್ಟ್ಗಳನ್ನು ಕಾಣಬಹುದು ಹಾಗೂ ದೆವ್ವದ ಕಾಟವನ್ನು ಕೂಡ ನೋಡಬಹುದು. ಹೀಗೆ ಸಣ್ಣ ಸಣ್ಣ ಕಥೆಗಳನ್ನು ಒಳಗೊಂಡಿರುವ ಮನೋರತ್ತಂಗಲ್ ಒಂದು ಅದ್ಭುತ ಸೀರೀಸ್ ಅಂತಲೇ ಹೇಳಬಹುದು. ಇದಿಷ್ಟು ಈ ಸೀರೀಸ್ನ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮನೋರತ್ತಂಗಲ್. ಇದೊಂದು ಮಲಯಾಳಂ ವೆಬ್ ಸೀರೀಸ್ ಆಗಿದೆ ಹಾಗೂ ಮಮ್ಮೂಟಿ ಮತ್ತು ಮೋಹನ್ ಲಾಲ್ ಅವರು ಈ ವೆಬ್ ಸೀರೀಸಲ್ಲಿ ಕಾಣಿಸಿಕೊಂಡಿದ್ದಾರೆ. ಇದರಲ್ಲಿ ಹಲವಾರು ಭಾಗ ಭಾಗದಂತೆ ಹೊಸ ಹೊಸ ಕಥೆಗಳನ್ನು ತೋರಿಸಲಾಗುತ್ತೆ. ಅಲ್ಲಿಯ ಕೆಲವು ಕಥೆಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಈ ವಿಡಿಯೋನ ಪೂರ್ತಿ ನೋಡಿ. ಎಂ ಟಿ ವಾಸುದೇವನ್ ಅವರು ಬರೆದಿರುವ ಹಲವಾರು ಕಥೆಗಳನ್ನು ಸಿನಿಮೆಯ ರೂಪದಲ್ಲಿ ತೋರಿಸಲಾಗಿದೆ. ಇದರಲ್ಲಿ ಮೊದಲ ಕಥೆಯ ಟೈಟಲ್ ಶಿಲಾಲಿಖಿತಂ ಅಂತ. ಇದರ ಕಥೆಯನ್ನು ನೋಡೋದಾದರೆ, ಆರ್ಕಿಯಾಲಜಿಯ ಒಬ್ಬ ಪ್ರೊಫೆಸರ್ ಇರ್ತಾನೆ. ಅವನ ಲವ್ವರನ್ನು ಯಾರೋ ಪಾಯ್ಸನ್ ಮಾಡಿ ಸಾಯಿಸಿಬಿಟ್ಟಿರ್ತಾರೆ. ಆ ಹಳ್ಳಿಯವರೇ ಆ ಕೆಲಸವನ್ನು ಮಾಡಿರ್ತಾರೆ. ಹಳ್ಳಿಯಲ್ಲಿ ಎಂತೆಂಥ ಜನ ಇರ್ಬೋದು ಅಂತ ಅದರಲ್ಲಿ ತೋರಿಸಲಾಗಿದೆ. ಇನ್ನೊಂದು ಕಥೆಯ ಟೈಟಲ್ ಏನಪ್ಪ ಅಂದರೆ, ಸ್ವರ್ಗಂ ತೂರಕ್ಕುನ್ನ ಸಮಯಂ ಅಂತ. ಇದರಲ್ಲಿ ಅವರ ತಂದೆಗೆ ಹುಷಾರಿರಲ್ಲ. ಎಲ್ಲರೂ ಕೂಡ ಆಸ್ತಿಗಾಗಿ, ಅವರ ಸಾವಿಗಾಗಿ ಕಾಯ್ತಾ ಇರ್ತಾರೆ. ಯಾವ ರೀತಿಯ ಸೆಲ್ಫಿಸ್ ಜನಗಳು ಇರ್ತಾರೆ ಅಂತ ಇದರಲ್ಲಿ ತೋರಿಸಲಾಗಿದೆ. ಇನ್ನೊಂದು ಕಥೆಯ ಟೈಟಲ್ ಏನಪ್ಪ ಅಂದರೆ, ಕಷ್ಟ ಅಂತ. ಅದರಲ್ಲಿ ಒಬ್ಬ ಹೆಣ್ಣು ಮಗಳಿರ್ತಾಳೆ. ಅವಳಿಗೆ ಫೋರ್ಸ್ಫುಲ್ ಆಗಿ ಮ್ಯಾರೇಜನ್ನು ಮಾಡಿರ್ತಾರೆ. ಅವಳಿಗೆ ಇಷ್ಟನೇ ಇರಲ್ಲ. ಇದರಿಂದ ಅವಳು ತುಂಬಾ ಬೇಜಾರಾಗಿರ್ತಾಳೆ. ಆದರೆ ಒಬ್ಬ ಆರ್ಟಿಸ್ಟ್ನ ಮೀಟ್ ಮಾಡ್ತಾಳೆ. ಅವನ ಜೊತೆ ಫ್ರೆಂಡ್ ಆದಮೇಲೆ ಅವಳ ಬದುಕಲ್ಲಿ ಒಂದು ಹೊಸ ಹುರುಪು ಸಿಗತ್ತೆ. ಅದು ಹೇಗೆ ಅಂತ ಈ ಚಿತ್ರದ ಕಥೆಯಲ್ಲಿ ನೀವು ಕಾಣಬಹುದು. ಇನ್ನೊಂದು ಸ್ಟೋರಿಯ ಟೈಟಲ್ ಏನಪ್ಪ ಅಂದರೆ, ಅಭಯಂ ತೇಡಿವೆಂಡುಮ್ ಅಂತ. ಆ ಚಿತ್ರದಲ್ಲಿ ಏನಿದೆ ಅಂದರೆ, ಒಬ್ಬ ಯುವಕ ಬೇಸತ್ತು ಹೋಗಿರ್ತಾನೆ. ಹಳೆಯ ನೆನಪುಗಳಿಂದ ಸಾಕಾಗಿ ಹೋಗಿರ್ತಾನೆ. ಆದರೆ ಇಲ್ಲಿ ನೇಚರಲ್ಲಿ ಕಾಲ ಕಳೀತಾ ಕಳೀತಾ ಅವನು ಅದರಲ್ಲೇ ನೆಮ್ಮದಿಯನ್ನು ಕಾಣ್ತಾ ಇರ್ತಾನೆ. ಅದೇ ವೇಳೆಯಲ್ಲಿ ಅಲ್ಲಿ ನೀವು ಹಲವಾರು ಟ್ವಿಸ್ಟ್ಗಳನ್ನು ಕಾಣಬಹುದು ಹಾಗೂ ದೆವ್ವದ ಕಾಟವನ್ನು ಕೂಡ ನೋಡಬಹುದು. ಹೀಗೆ ಸಣ್ಣ ಸಣ್ಣ ಕಥೆಗಳನ್ನು ಒಳಗೊಂಡಿರೋ ಮನೋರತ್ತಂಗಲ್ ಒಂದು ಅದ್ಭುತ ಸೀರೀಸ್ ಅಂತಲೇ ಹೇಳಬಹುದು. ಇದಿಷ್ಟು ಈ ಸೀರೀಸ್ನ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮನೋರತ್ತಂಗಲ್. ಇದೊಂದು ಮಲಯಾಳಂ ವೆಬ್ ಸೀರೀಸ್ ಆಗಿದೆ ಹಾಗೂ ಮಮ್ಮೂಟಿ ಮತ್ತು ಮೋಹನ್ ಲಾಲ್ ಅವರು ಈ ವೆಬ್ ಸೀರೀಸಲ್ಲಿ ಕಾಣಿಸಿಕೊಂಡಿದ್ದಾರೆ. ಇದರಲ್ಲಿ ಹಲವಾರು ಭಾಗ ಭಾಗದಂತೆ ಹೊಸ ಹೊಸ ಕಥೆಗಳನ್ನು ತೋರಿಸಲಾಗುತ್ತೆ. ಅಲ್ಲಿಯ ಕೆಲವು ಕಥೆಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಈ ವಿಡಿಯೋನ ಪೂರ್ತಿ ನೋಡಿ. ಎಂ ಟಿ ವಾಸುದೇವನ್ ಅವರು ಬರೆದಿರುವ ಹಲವಾರು ಕಥೆಗಳನ್ನು ಸಿನಿಮೆಯ ರೂಪದಲ್ಲಿ ತೋರಿಸಲಾಗಿದೆ. ಇದರಲ್ಲಿ ಮೊದಲ ಕಥೆಯ ಟೈಟಲ್ ಶಿಲಾಲಿಖಿತಂ ಅಂತ. ಇದರ ಕಥೆಯನ್ನು ನೋಡೋದಾದರೆ, ಆರ್ಕಿಯಾಲಜಿಯ ಒಬ್ಬ ಪ್ರೊಫೆಸರ್ ಇರ್ತಾನೆ. ಅವನ ಲವ್ವರನ್ನು ಯಾರೋ ಪಾಯ್ಸನ್ ಮಾಡಿ ಸಾಯಿಸಿಬಿಟ್ಟಿರ್ತಾರೆ. ಆ ಹಳ್ಳಿಯವರೇ ಆ ಕೆಲಸವನ್ನು ಮಾಡಿರ್ತಾರೆ. ಹಳ್ಳಿಯಲ್ಲಿ ಎಂತೆಂಥ ಜನ ಇರ್ಬೋದು ಅಂತ ಅದರಲ್ಲಿ ತೋರಿಸಲಾಗಿದೆ. ಇನ್ನೊಂದು ಕಥೆಯ ಟೈಟಲ್ ಏನಪ್ಪ ಅಂದರೆ, ಸ್ವರ್ಗಂ ತೂರಕ್ಕುನ್ನ ಸಮಯಂ ಅಂತ. ಇದರಲ್ಲಿ ಅವರ ತಂದೆಗೆ ಹುಷಾರಿರಲ್ಲ. ಎಲ್ಲರೂ ಕೂಡ ಆಸ್ತಿಗಾಗಿ, ಅವರ ಸಾವಿಗಾಗಿ ಕಾಯ್ತಾ ಇರ್ತಾರೆ. ಯಾವ ರೀತಿಯ ಸೆಲ್ಫಿಶ್ ಜನಗಳು ಇರ್ತಾರೆ ಅಂತ ಇದರಲ್ಲಿ ತೋರಿಸಲಾಗಿದೆ. ಇನ್ನೊಂದು ಕಥೆಯ ಟೈಟಲ್ ಏನಪ್ಪ ಅಂದರೆ, ಕಷ್ಟ ಅಂತ. ಅದರಲ್ಲಿ ಒಬ್ಬ ಹೆಣ್ಣು ಮಗಳಿರ್ತಾಳೆ. ಅವಳಿಗೆ ಫೋರ್ಸ್ಫುಲ್ ಆಗಿ ಮ್ಯಾರೇಜನ್ನು ಮಾಡಿರ್ತಾರೆ. ಅವಳಿಗೆ ಇಷ್ಟನೇ ಇರಲ್ಲ. ಇದರಿಂದ ಅವಳು ತುಂಬಾ ಬೇಜಾರಾಗಿರ್ತಾಳೆ. ಆದರೆ ಒಬ್ಬ ಆರ್ಟಿಸ್ಟ್ನ ಮೀಟ್ ಮಾಡ್ತಾಳೆ. ಅವನ ಜೊತೆ ಫ್ರೆಂಡ್ ಆದಮೇಲೆ ಅವಳ ಬದುಕಲ್ಲಿ ಒಂದು ಹೊಸ ಹುರುಪು ಸಿಗತ್ತೆ. ಅದು ಹೇಗೆ ಅಂತ ಈ ಚಿತ್ರದ ಕಥೆಯಲ್ಲಿ ನೀವು ಕಾಣಬಹುದು. ಇನ್ನೊಂದು ಸ್ಟೋರಿಯ ಟೈಟಲ್ ಏನಪ್ಪ ಅಂದರೆ, ಅಭಯಂ ತೇಡಿವೆಂಡುಮ್ ಅಂತ. ಆ ಚಿತ್ರದಲ್ಲಿ ಏನಿದೆ ಅಂದರೆ, ಒಬ್ಬ ಯುವಕ ಬೇಸತ್ತು ಹೋಗಿರ್ತಾನೆ. ಹಳೆಯ ನೆನಪುಗಳಿಂದ ಸಾಕಾಗಿ ಹೋಗಿರ್ತಾನೆ. ಆದರೆ ಇಲ್ಲಿ ನೇಚರಲ್ಲಿ ಕಾಲ ಕಳೀತಾ ಕಳೀತಾ ಅವನು ಅದರಲ್ಲೇ ನೆಮ್ಮದಿಯನ್ನು ಕಾಣ್ತಾ ಇರ್ತಾನೆ. ಅದೇ ವೇಳೆಯಲ್ಲಿ ಅಲ್ಲಿ ನೀವು ಹಲವಾರು ಟ್ವಿಸ್ಟ್ಗಳನ್ನು ಕಾಣಬಹುದು ಹಾಗೂ ದೆವ್ವದ ಕಾಟವನ್ನು ಕೂಡ ನೋಡಬಹುದು. ಹೀಗೆ ಸಣ್ಣ ಸಣ್ಣ ಕಥೆಗಳನ್ನು ಒಳಗೊಂಡಿರೋ ಮನೋರತ್ತಂಗಲ್ ಒಂದು ಅದ್ಭುತ ಸೀರೀಸ್ ಅಂತಲೇ ಹೇಳಬಹುದು. ಇದಿಷ್ಟು ಈ ಸೀರೀಸ್ನ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮನೋರತ್ತಂಗಲ್. ಇದೊಂದು ಮಲಯಾಳಂ ವೆಬ್ ಸೀರೀಸ್ ಆಗಿದೆ ಹಾಗೂ ಮಮ್ಮೂಟಿ ಮತ್ತು ಮೋಹನ್ ಲಾಲ್ ಅವರು ಈ ವೆಬ್ ಸೀರೀಸಲ್ಲಿ ಕಾಣಿಸಿಕೊಂಡಿದ್ದಾರೆ. ಇದರಲ್ಲಿ ಹಲವಾರು ಭಾಗ ಭಾಗದಂತೆ ಹೊಸ ಹೊಸ ಕಥೆಗಳನ್ನು ತೋರಿಸಲಾಗುತ್ತೆ. ಅಲ್ಲಿಯ ಕೆಲವು ಕಥೆಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಈ ವಿಡಿಯೋನ ಪೂರ್ತಿ ನೋಡಿ. ಎಂ ಟಿ ವಾಸುದೇವನ್ ಅವರು ಬರೆದಿರುವ ಹಲವಾರು ಕಥೆಗಳನ್ನು ಸಿನಿಮೆಯ ರೂಪದಲ್ಲಿ ತೋರಿಸಲಾಗಿದೆ. ಇದರಲ್ಲಿ ಮೊದಲ ಕಥೆಯ ಟೈಟಲ್ ಶಿಲಾಲಿಖಿತಂ ಅಂತ. ಇದರ ಕಥೆಯನ್ನು ನೋಡೋದಾದರೆ, ಆರ್ಕಿಯಾಲಜಿಯ ಒಬ್ಬ ಪ್ರೊಫೆಸರ್ ಇರ್ತಾನೆ. ಅವನ ಲವ್ವರನ್ನು ಯಾರೋ ಪಾಯ್ಸನ್ ಮಾಡಿ ಸಾಯಿಸಿಬಿಟ್ಟಿರ್ತಾರೆ. ಆ ಹಳ್ಳಿಯವರೇ ಆ ಕೆಲಸವನ್ನು ಮಾಡಿರ್ತಾರೆ. ಹಳ್ಳಿಯಲ್ಲಿ ಎಂತೆಂಥ ಜನ ಇರ್ಬೋದು ಅಂತ ಅದರಲ್ಲಿ ತೋರಿಸಲಾಗಿದೆ. ಇನ್ನೊಂದು ಕಥೆಯ ಟೈಟಲ್ ಏನಪ್ಪ ಅಂದರೆ, ಸ್ವರ್ಗಂ ತೂರಕ್ಕುನ್ನ ಸಮಯಂ ಅಂತ. ಇದರಲ್ಲಿ ಅವರ ತಂದೆಗೆ ಹುಷಾರಿರಲ್ಲ, ಎಲ್ಲರೂ ಕೂಡ ಆಸ್ತಿಗಾಗಿ ಅವರ ಸಾವಿಗಾಗಿ ಕಾಯ್ತಾ ಇರ್ತಾರೆ. ಯಾವ ರೀತಿಯ ಸೆಲ್ಫಿಶ್ ಜನಗಳು ಇರ್ತಾರೆ ಅಂತ ಇದರಲ್ಲಿ ತೋರಿಸಲಾಗಿದೆ. ಇನ್ನೊಂದು ಕಥೆಯ ಟೈಟಲ್ ಏನಪ್ಪ ಅಂದರೆ, ಕಷ್ಟ ಅಂತ. ಅದರಲ್ಲಿ ಒಬ್ಬ ಹೆಣ್ಣು ಮಗಳಿರ್ತಾಳೆ, ಅವಳಿಗೆ ಫೋರ್ಸ್ಫುಲ್ ಆಗಿ ಮ್ಯಾರೇಜನ್ನು ಮಾಡಿರ್ತಾರೆ, ಅವಳಿಗೆ ಇಷ್ಟನೇ ಇರಲ್ಲ. ಇದರಿಂದ ಅವಳು ತುಂಬಾ ಬೇಜಾರಾಗಿರ್ತಾಳೆ. ಆದರೆ ಒಬ್ಬ ಆರ್ಟಿಸ್ಟ್ನ ಮೀಟ್ ಮಾಡ್ತಾಳೆ, ಅವನ ಜೊತೆ ಫ್ರೆಂಡ್ ಆದಮೇಲೆ ಅವಳ ಬದುಕಲ್ಲಿ ಒಂದು ಹೊಸ ಹುರುಪು ಸಿಗತ್ತೆ. ಅದು ಹೇಗೆ ಅಂತ ಈ ಚಿತ್ರದ ಕಥೆಯಲ್ಲಿ ನೀವು ಕಾಣಬಹುದು. ಇನ್ನೊಂದು ಸ್ಟೋರಿಯ ಟೈಟಲ್ ಏನಪ್ಪ ಅಂದರೆ, ಅಭಯಂ ತೇಡಿವೆಂಡುಮ್ ಅಂತ. ಆ ಚಿತ್ರದಲ್ಲಿ ಏನಿದೆ ಅಂದರೆ, ಒಬ್ಬ ಯುವಕ ಬೇಸತ್ತು ಹೋಗಿರ್ತಾನೆ, ಹಳೆಯ ನೆನಪುಗಳಿಂದ ಸಾಕಾಗಿ ಹೋಗಿರ್ತಾನೆ. ಆದರೆ ಇಲ್ಲಿ ನೇಚರಲ್ಲಿ ಕಾಲ ಕಳೀತಾ ಕಳೀತಾ ಅವನು ಅದರಲ್ಲೇ ನೆಮ್ಮದಿಯನ್ನು ಕಾಣ್ತಾ ಇರ್ತಾನೆ. ಅದೇ ವೇಳೆಯಲ್ಲಿ ಅಲ್ಲಿ ನೀವು ಹಲವಾರು ಟ್ವಿಸ್ಟ್ಗಳನ್ನು ಕಾಣಬಹುದು ಹಾಗೂ ದೆವ್ವದ ಕಾಟವನ್ನು ಕೂಡ ನೋಡಬಹುದು. ಹೀಗೆ ಸಣ್ಣ ಸಣ್ಣ ಕಥೆಗಳನ್ನು ಒಳಗೊಂಡಿರುವ ಮನೋರತ್ತಂಗಲ್ ಒಂದು ಅದ್ಭುತ ಸೀರೀಸ್ ಅಂತಲೇ ಹೇಳಬಹುದು. ಇದಿಷ್ಟು ಈ ಸೀರೀಸ್ನ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.